Adi Shankaracharya. Adi Shankaracharya. Adi ಶಕ್ತಿ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಬ್ರಹ್ಮಸ್ವರೂಪ ಅಂತ ಯಾವ ಒಂದೇ ಒಂದು ತತ್ವ ಅಂತ ನಾವು ಹೇಳಿದ್ದೀವೋ ಚೈತನ್ಯ ಸ್ವರೂಪ, ಆ ಸ್ವರೂಪವೇ ಜೀವ ಮತ್ತು ಜಗತ್ತಾಗಿ ತೋರ್ಕೊಳ್ತಾ ಇದೆ. ಯಾವುದರಿಂದ ಅಂದರೆ ಈ ಮಾಯಾಶಕ್ತಿ ಅಥವಾ ಅವಿದ್ಯಾಶಕ್ತಿ ಅಂತ ಹೇಳ್ತೀವಲ್ಲ, ಆ ಶಕ್ತಿಯಿಂದ ಒಂದೇ ಬ್ರಹ್ಮವೇ ಇಡೀ ಜಗತ್ತಾಗೂ ಆ ಜಗತ್ತಲ್ಲಿರೋ ಅಷ್ಟು ಜೀವನಗಳಾಗೂ ಕೂಡ ಎಲ್ಲವಾಗೂ ಅದೇ ತೋರ್ಕೊಳ್ತಾ ಇದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಆ ವಿಷಯವನ್ನು. ಇದಕ್ಕೆ ಅವರು ಆಮೇಲೆ ಈ ಒಂದು ಸಂಸಾರವನ್ನು ಅನುಭವಿಸೋದು ಕೂಡ ಬ್ರಹ್ಮಸ್ವರೂಪವೇ ಅನ್ನೋದನ್ನು ಕೂಡ ಹೇಳಿದರು. ಅದಕ್ಕೆ ಅವರು ಕೈವಲ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿನ ಒಂದು ಕೆಲವು ಮಂತ್ರಗಳನ್ನ ಹೇಳಿದರು. ಅದನ್ನೇ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಅದರಲ್ಲಿ ಬರ್ತಿದ್ರೆ ನೀವು 221 ಪೇಜ್ ನೋಡಿ, ಕೊನೆಯಲ್ಲಿ ನಾನು ಬರ್ತಾ ಇದ್ದೀನಿ 221 ಅಂತ ನಾವು ಮಾಡ್ತಾ ಇದ್ವಿ. ಓಹೋ, ನಾನು ಆ ಕಡೆ ಕರೆಕ್ಟ್ ಕರೆಕ್ಟ್ ಸೂಚ ಸಂಹಿತ ಕರೆಕ್ಟ್. ನಾನು ಅವಾಗ ಇನ್ನೊಂದು ಕಡೆ ಗುರುತಾಕೊಳ್ತಿದ್ದೆ ಸೂಚ ಸಂಹಿತ ಇಲ್ಲ ಅಲ್ಲೂ ಕೂಡ ಅಫ್ಕೋರ್ಸ್ ಅಲ್ಲೇನೇ 223 ಅದೇ ಮುಗಿಸ್ಕೊಂಡು ಬಂದಿದ್ದೆ ಒಂದು ಕಡೆ ಅಷ್ಟೇ. ಅದೇ ನಾನು ಹೇಳಿದ್ದೆ ಕರೆಕ್ಟ್. ಸೊ ಆ ಜಾಗದಲ್ಲಿ 223 ತಾನೆ ನೀವು ಹೇಳ್ತೀರಾ? ಕರೆಕ್ಟ್ ಕರೆಕ್ಟ್, ನಾನು ಇವಾಗ ಹೇಳಿದ್ದು ಅದೇ. ಅವಾಗ ಈ ಸೂಚ ಸಂಹಿತೆಯಿಂದ ಕೆಲವು ಶ್ಲೋಕಗಳೆಲ್ಲ ಹೇಳಿದರು. ಆಮೇಲೆ ವೇದಾಂತ ಸಿದ್ಧಾಂತ ಮುಖದಾವಳಿ ಅನ್ನೋ ಕಡೆಯಿಂದನೂ ಏಕಜೀವವಾದ ಬರ್ತಾ ಇರೋ ವಿಷಯ, ಏಕಜೀವವಾದ ಬರ್ತಾ ಇರೋ ವಿಷಯ ಅಲ್ಲೇ ಈ ವಿಷಯ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ನಾನು ಹಿನ್ನೆಲೆ ಸ್ವಲ್ಪ ಹೇಳಿದೆ. ಈ ಕೈವಲ್ಯ ಉಪನಿಷತ್ತು ಹೇಳಿದ್ರು 222 ಪೇಜಲ್ಲಿ ನೋಡಿ, ಮೇಲ್ಗಡೆ ಇರೋ ಮಾತ್ರ ಅಲ್ಲ ಕೈವಲ್ಯ ಉಪನಿಷತ್ತು ಸೇರಿದ ಮಾತ್ರ. ಆಮೇಲೆ ಬರ್ತಾ ಇರೋದು ಸೂತ ಸಂಹಿತ ವಿಷಯ. ಆಮೇಲೆ ವೇದಾಂತ ಸಿದ್ಧಾಂತ ಮುಕ್ತಾವಳಿಯಿಂದ ಕೆಲವು ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ. ಅವಾಗ ಅದಕ್ಕೆ ನಾರಾಯಣಿ ಟೀಕಾ ಅಂತ ಒಂದಿದೆ, ಅದನ್ನು ಸ್ವಲ್ಪ ವಿಸ್ತಾರವಾಗಿದೆ, ಅದನ್ನು ನಾನು ಒಂದ್ಸತಿ ಓದ್ಬಿಡ್ತೀನಿ ಅದನ್ನು. ಸೊ ಅಲ್ಲಿ ಇಂಗ್ಲೀಷಲ್ಲಿ ಇದೆ ನೋಡಿ, 224 ಪೇಜ್ ನೋಡಿ. ಆಸ್ ಸಬ್ಜೆಕ್ಟ್ ಟು ಅಜ್ಞಾನ ವಿಚ್ ಕನ್ಸೀಲ್ಸ್ ಹಿಮ್, ದ ಸೆಲ್ಫ್ ಇಸ್ ದ ಮೆಟೀರಿಯಲ್ ಕಾಸ್ ಆಫ್ ದ ವರ್ಲ್ಡ್, ದಿ ಕನ್ಕಾಕ್ಟರ್ ಆಫ್ ದ ಎಂಟೈರ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇನ್ ಹಿಮ್ಸೆಲ್ಫ್, ದಟ್ ಈಸ್ ಅಪಿಯರಿಂಗ್ ಆಸ್ ಆಬ್ಜೆಕ್ಟ್ಸ್ ಬೈ ಟ್ರಾನ್ಸ್ಫಿಗರೇಷನ್ ಬಿಕಾಸ್ ಆಫ್ ಇಸ್ ಓನ್ ಅವಿದ್ಯಾ ಆಸ್ ಎ ಡ್ರೀಮ್. ಹೇಗೆ ನಮಗೆ ಕನಸಲ್ಲಿ ನಮಗೆ ಒಂದೇ ವ್ಯಕ್ತಿನೇ ಮಲಗಿರ್ತಾನೆ, ಆದರೆ ಅವನು ಏನಾಗುತ್ತೆ, ಅವನಿಗೆ ಕನಸು ಅಂತ ಬಂದಾಗ ಅಲ್ಲಿ ಒಂದು ನಾನಾತ್ವ ನೋಡ್ತಾನೆ, ಇರೋದಂದೇ ಒಂದೇ ವ್ಯಕ್ತಿನೇ, ಆದರೆ ಅವನು ನೋಡೋ ಕನಸಲ್ಲಿ ಅವನಿಂದಲೇ ಬಂದಿರೋ ಕನಸಲ್ಲಿ ನಾನಾತ್ವ ನೋಡ್ತಾನೆ. ಏನೇನು ನಾನಾತ್ವ, ಬೇಕಾದಷ್ಟು ಜನಗಳು, ಬೇಕಾದಷ್ಟು ಪದಾರ್ಥಗಳು, ವಸ್ತುಗಳು, ಆಮೇಲೆ ಸೂರ್ಯ ಚಂದ್ರ ಮಳೆ ಗಿಡ ಎಲ್ಲವನ್ನೂ ಕೂಡ ಅವನು ಕನಸಲ್ಲಿ ನೋಡ್ತಾನೆ. ಅದು ಅದೆಲ್ಲ ಕೂಡ ಬಂದಿರೋದು ಎಲ್ಲಿದೆ ಅಂತ ಹೇಳಿದ್ರೆ ಅವನು ಒಬ್ಬನಿಂದಾನೆ ಬಂದಿದೆ. ಸೊ ಹಾಗೆಯೇ ಇಡೀ ಜಗತ್ತು, ಈ ಜಗತ್ತಲ್ಲಿರೋ ಅಷ್ಟು ವಸ್ತುಗಳು, ಮನುಷ್ಯರು, ಪ್ರಾಣಿ ಪಕ್ಷಿಗಳು, ಇಡೀ ಒಂದು ಈ ಜಗತ್ತು ಅಂತ ಇಷ್ಟು ಮಾತ್ರ ಅಲ್ಲ, 14 ಲೋಕ ಅಂತ ನಾವು ಹೇಗೆ ಹೇಳ್ತೀವೋ ಅದು ಕೂಡ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಯ ಒಂದು ಕನಸ್ತರ ಅವನ ಸೃಷ್ಟಿನೇ. ಅದೆಲ್ಲ ಕೂಡ ಅವನಿಂದಲೇ ಹೊರಹೋಗಿದೆ, ಇದೆಲ್ಲವೂ ಕೂಡ ಅವನೇ. ಇದನ್ನೆಲ್ಲ ನೋಡ್ತಾ ಇರೋ ಒಂದೇ ಚೇತನ, ಇದೆಲ್ಲ ಏಕಜೀವ, ಅದಕ್ಕೆ ಹೊಂದೋ ವಿಷಯಗಳು, ಅದಕ್ಕಿಂತ ಅದರಿಂದಲೇ ಇದನ್ನು ಹೇಳಿದ್ರು ಅವರು. ಸೊ ಹೀಗೆ ಅವನಿಂದಲೇ ಇದೆಲ್ಲ ಬಂದಿರೋದು. ಅದಕ್ಕೆ ಉದಾಹರಣೆ ಕೊಟ್ಟರು ಕನಸು ಅಂತ, ಯಾಕಂದರೆ ನಮಗೆ ಕನಸು ಅಂತ ನಾವು ನೋಡಿ ಕನಸು ಬಗ್ಗೆ ನಾವು ಚಿಂತನೆ ಮಾಡಿದ ತಕ್ಷಣ ನಮಗೆ ಇದನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗುತ್ತೆ. ಇದು ಹೇಗೆ, ಇದು ಇಷ್ಟು ಜನ ಇರೋ ಈ ಪ್ರಪಂಚವನ್ನು, ಇಷ್ಟು ಜನ ಇರೋ ಪ್ರಪಂಚ ವ್ಯವಹಾರವನ್ನು ಒಬ್ಬಂದೇ ವ್ಯವಹಾರ ಅಂತ ಹೇಗೆ ಹೇಳ್ತಾರೆ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು ಕೊಡ್ತಾರೆ, ತಕ್ಷಣ ಒಂದು ಉದಾಹರಣೆ ಕೊಡ್ತಾರೆ. ಉದಾಹರಣೆ ಕೊಟ್ಟರೆ ನಮಗೆ ಅರ್ಥ ಆಗುತ್ತೆ, ಓ ಹೇಗೆ ನಮಗೆ ಒಬ್ಬನೇ ಆಗಿದ್ದರೂ ಕೂಡ ನಾನು ಮಲ್ಕೊಂಡಿರುವಾಗ ನನಗೆ ಒಂದು ಇಡೀ ಪ್ರಪಂಚನೂ ಆ ಕನಸಲ್ಲಿ ಬಂದ್ಬಿಡುತ್ತೆ. ಅದು ಅದರಲ್ಲಿ ಬೇಕಾದಷ್ಟು ಮನುಷ್ಯರಿರ್ತಾರೆ, ಬೇಕಾದಷ್ಟು ಏನಾಗುತ್ತೆ, ಕೆಲವು ಸತಿ ಕಾಂಟಿನೆಂಟ್ ಅಂತ ಹೇಳ್ತೀವಲ್ಲ, ಏಷ್ಯನ್ ಕಾಂಟಿನೆಂಟ್, ಆಮೇಲೆ ಅಮೆರಿಕಾ ಅಂತ ಹೇಳ್ತೀವಲ್ಲ. ಸೊ ನಾವು ಏಷ್ಯಾದಿಂದ ಅಮೆರಿಕಾ ಹೋಗೋದರ ಫ್ಲೈಟಲ್ಲಿ ಹೋಗೋದರ ಇದೆಲ್ಲ ಕನಸಲ್ಲಿ ಬರ್ಬೋದು. ಹಾಗಾದರೆ 2 ಕಾಂಟಿನೆಂಟ್ಸ್ ಅಂತ ಬಂತು, ಇಲ್ಲ ಅಥವಾ ನಾವು ಇಡೀ ವಿಶ್ವವನ್ನೇ ಒಂದು ವರ್ಲ್ಡ್ ಟೂರ್ ಅಂತ ಮಾಡ್ದಂಗೆ ಬರುತ್ತೆ ಅದು. ಹಾಗಾದರೆ ಏನಾಯಿತು, ಒಬ್ಬ ಇಲ್ಲಿ ಮಲಗಿರ್ತಾನೆ ಬೆಂಗಳೂರಲ್ಲಿ, ಚಾಮರಾಜಪೇಟೆಯೋ ಜಯನಗರದಲ್ಲೋ ಮಲಗಿರ್ತಾನೆ ಅವನ ಮನೆಯಲ್ಲಿ, ಆದರೆ ಅವನು ವರ್ಲ್ಡ್ ಟೂರ್ ಮಾಡ್ತಾನೆ ಇಲ್ಲಿ ಕನಸಲ್ಲಿ. ಅವಾಗ ಆಯಾ ಕಂಡಕ್ಟರ್ಗಳು ಹೋಗಿದ್ದು ಎಲ್ಲವೂ ಕೂಡ ಅವನ ಕನಸಲ್ಲಿ ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದು, ಅದರಿಂದ ಬೇರೆ ವಸ್ತುಗಳು ಯಾವುದೂ ಅಲ್ಲಿ ಬಂದೇ ಇಲ್ಲ. ಹೀಗಾಗಿ ಇವಾಗ ಇವಾಗಿಂತ ಬೇರೆಯಾಗಿ ಯಾವುದೂ ಇಲ್ಲವೇ ಇಲ್ಲ ಅಂತ
ನಾವು ಹೇಗೆ ತಿಳ್ಕೊಡ್ತೀವೋ ಕನಸಲ್ಲಿ, ಈ ಒಬ್ಬನಿಗೆ ಒಬ್ಬ ವ್ಯಕ್ತಿಗಿಂತ ಬೇರೆಯಾಗಿ ಯಾವುದೂ ಇಲ್ಲವೇ, ನಮ್ಮ ಹೊರಗಡೆಯಿಂದ ವಸ್ತುಗಳು ಯಾವುದು ಬಂದಿಲ್ಲ, ಅವನ ಒಳಗಡೆನೇ ಇದೆಲ್ಲವೂ ನಡೀತಾ ಇದೆ ಅಂತ ಹೇಗೆ ನಾವು ಕನಸಲ್ಲಿ ನೋಡ್ಕೊಡ್ತೀವೋ ಅದೇ ಥರಾನೇ ಇದೆಲ್ಲ ಆಗ್ತಾ ಇದೆ ಅಂತ ನಾವು ಈ ಪ್ರಪಂಚದ ಕನಸಲ್ಲಿ ಪ್ರಪಂಚನೇ ನೋಡ್ತಾನ. ಆದರೆ ಆ ನೋಡುವಾಗ ಅವನಿಗೆ ನಾನು ಹೊರಗಡೆ ಇರೋ ಪ್ರಪಂಚ ನೋಡ್ತಾ ಇದ್ದೀನಿ ಅಂತಲೇ ಅವನಿಗೆ ಭಾವ ಇರುತ್ತೆ. ಎದ್ಮೇಲೇ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ನಡೀಲಿಲ್ಲ ವಾಸ್ತವವಾಗಿ ಅಂತ. ಆದರೆ ಆ ಕನಸು ನಡೀತಾ ಇರೋವಾಗ ಮಾತ್ರ ಅವನಿಗೆ, ಕನಸಲ್ಲಿ ಮಾತ್ರ ಅವನಿಗೆ ಇದೆಲ್ಲ ಹೊರಗಡೆ ನಡೀತಾ ಇರೋದು ಅಂತ ನಮಗೆ ಹೇಗೆ ನಮಗೆ ಜಾಗೃತಿಯಲ್ಲಿ ನಡೀತಾ ಇದೆಯೋ ಅದೇ ಥರನೇ ಕನಸಲ್ಲಿ ಕೂಡ ಅವನಿಗೆ ಬರ್ತಾ ಇರುತ್ತೆ. ಆದರೆ ಕನಸಿನ ಎಚ್ಚರ ಆದಮೇಲೇ ಅವನಿಗೆ ಗೊತ್ತಾಗುತ್ತೆ ಇದು ಕನಸು ಅಂತ. ಕನಸಿಗಿರೋವಾಗ ಇದು ಕನಸು ಅಂತ ಗೊತ್ತಾಗಲ್ಲ, ಅದೇ ವ್ಯತ್ಯಾಸ. ಅದರಿಂದ ಇಲ್ಲೂ ಕೂಡ ಅದೇ ಅನುಭವವನ್ನು ನಮಗೆ ತೋರಿಸ್ತಾ ಇದ್ದಾರೆ. ಹೇಗೆ ಕನಸಲ್ಲಿ ಒಂದೇ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಮಲಗಿರೋನು, ಕನಸು ನೋಡ್ತಾ ಇರೋನು, ಅವನಿಗೆ ಹೇಗೆ ಒಂದು ನಾನಾತ್ವವಾಗಿ ತುಂಬಿರೋ ಒಂದು ಪ್ರಪಂಚವನ್ನು ಕನಸಲ್ಲಿ ಕಾಣ್ಕೊಳ್ತಾನೋ ಅವನೇ ಅವನಿಂದಲೇ ಸೃಷ್ಟಿಯಾಗುತ್ತೆ. ಅದೇ ಥರನೇ ಇಲ್ಲಿ ಏಕಜೀವವಾದ ಪ್ರಕಾರ ಒಂದೇ ಚೈತನ್ಯಕ್ಕೆ ಈ ಇಡೀ ಪ್ರಪಂಚನೂ ಅದರ ಒಂದು ಕಲ್ಪನೆಯೇ ಅಂತ ಅದನ್ನು ಹೇಳ್ತಿದ್ರು. ಆಮೇಲೆ ದಿ ಎಫಿಷಿಯಂಟ್ ಕಾಸ್ ಮೀನ್ಸ್ ದ ಕ್ರಿಯೇಟರ್, ಅಂದರೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ ನಾವು ಏನು ಹೇಳ್ತೀವೋ ಎರಡು ಯಾವುದಕ್ಕೆ, ಉದಾಹರಣೆಗೆ ನಮಗೆ ಒಂದು ಮಡಿಕೆ ಅಂತ ತಗೊಂಡ್ರೆ ಆ ಮಡಿಕೆಗೆ ಉಪಾದಾನ ಕಾರಣ ಮಣ್ಣಾಗಿರುತ್ತೆ, ನಿಮಿತ್ತ ಕಾರಣ ಕುಲಾಲ ಯಾರೋ ಕುಂಬಾರ ಆಗಿರ್ತಾನೆ. ಅದೇ ಥರ ಈ ಪ್ರಪಂಚಕ್ಕೂ ಕೂಡ ಒಂದು ನಿಮಿತ್ತ ಕಾರಣ ಮತ್ತು ಒಂದು ಉಪಾದಾನ ಕಾರಣ ಹೇಳಿದ್ದಾರೆ. ಇಲ್ಲಿ ನಾವು ನಿಮಿತ್ತ ಕಾರಣ ಉಪಾದಾನ ಕಾರಣ ಯಾವುದನ್ನು ಹೇಳೋಣ ಅಂತ ಹೇಳಿದ್ರೆ, ಈ ಏಕಜೀವವಾದದ ಪ್ರಕಾರ ಯಾವ ಒಂದು ವ್ಯಕ್ತಿ ಇದನ್ನೆಲ್ಲವನ್ನು ನೋಡ್ತಾ ಇದ್ದಾನೋ ಅವನೇ ಉಪಾದಾನ ಕಾರಣ. ಹೇಗೆ ಸ್ವಪ್ನದಲ್ಲಿ ಏನೇನು ಅವನು ಕಾಣ್ತಾನೋ ಅದೆಲ್ಲ ಅವನಿಂದಲೇ ಬಂದಿರೋದು, ಅವನೇ ಆಗಿರೋದು ಅದೆಲ್ಲವೂ ಕೂಡ. ಅದರಿಂದ ಬೇರೆ ಯಾರು ಹೊರಗಡೆ ಬಂದು ಹಾಕಿಲ್ಲ. ಇವಾಗ ಸ್ವಪ್ನದಲ್ಲಿ ಒಬ್ಬ ಒಂದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕೂತಿದ್ದಾನೆ ಅಂತ ಆ ಥರ ಒಂದು ಸ್ವಪ್ನ ಬಂದರು ಅಂತ ಹೇಳಿದ್ರೆ, ಆ ಕ್ರಿಕೆಟ್ ಸ್ಟೇಡಿಯಂ ಅನ್ನೋದು ಕಾಂಕ್ರೀಟ್ ಇಂದ ಮಾಡಿರ್ತಾರೆ, ಸ್ಟೀಲ್ ಅಂಡ್ ಕಾಂಕ್ರೀಟ್ ಎಲ್ಲ ಬಂದಿರುತ್ತೆ ಅದರಲ್ಲಿ, ಆಮೇಲೆ ಹಾಸು ಫುಲ್ ಇರುತ್ತೆ ಅಲ್ಲಿ, ಆಮೇಲೆ ಪ್ಲೇಯರ್ಸ್ ಎಲ್ಲ ಇರ್ತಾರೆ. ಸೊ ಇಷ್ಟಂತೆಲ್ಲ ಇರೋ ಒಂದು ಪ್ರಪಂಚ ಕ್ರಿಕೆಟ್ ಸ್ಟೇಡಿಯಂ ಅನ್ನೋದು ಇವನಿಂದಲೇ ಉತ್ಪತ್ತಿ ಆಗಿದೆ. ಅದೆಲ್ಲ ಸಿಮೆಂಟು ಕಾಂಕ್ರೀಟ್ ಎಲ್ಲ ಯಾರು ಹೊರಡೆಯಿಂದ ಬಂದದ್ದು ಕಟ್ಟಲಿಲ್ಲ, ಆದರೆ ಇವನಿಂದಲೇ ಅಷ್ಟನ್ನು ಕೂಡ ಉತ್ಪತ್ತಿ ಆಗಿದೆ ಅಂತ ಹೇಳೋದ್ರಿಂದ ಇದೆಲ್ಲವೂ ಕೂಡ ಅವನು ಒಂದು ಅವನೇ ಅದಕ್ಕೆಲ್ಲ ಮೂಲ ಕಾರಣ ಅಂತ ಆಗುತ್ತಲ್ಲ, ಅವನೇ ಅದಕ್ಕೆ ಉಪಾದಾನ ಕಾರಣ ಆಗಿದೆ. ಸರಿ, ಹಾಗಾದರೆ ಇದಕ್ಕೆಲ್ಲ ನಿಮಿತ್ತ ಕಾರಣ ಯಾರು ಅಂತ ಕೇಳಿದ್ರೆ ಅವನೇ ನಿಮಿತ್ತ ಕಾರಣ ಆಗಿದೆ. ಹಾಗಾಗಿ ಕುಲ ಮಡಿಕೆ ವಿಷಯದಲ್ಲಿ ಉಪಾದಾನ ಕಾರಣ ಬೇರೆಯಾಗಿರುತ್ತೆ, ನಿಮಿತ್ತ ಕಾರಣ ಬೇರೆಯಾಗಿರುತ್ತೆ, ಆದರೆ ಇಂಥ ಕಡೆ ಎಲ್ಲ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡು ಕೂಡ ಒಂದೇ ಆಗಿರುತ್ತೆ. ಸೊ ಹೀಗೆ ಈ ವಿಷಯವನ್ನು ತೋರಿಸಿದ್ರು. ದಿ ಕ್ರಿಯೇಟರ್ಶಿಪ್, ಬೈ ಕ್ರಿಯೇಟರ್ಶಿಪ್ ಇಸ್ ಮೆಂಟ್ ಪೊಸೆಷನ್ ಆಫ್ ನಾಲೆಜ್ ಅಪ್ರಾಪ್ರಿಯೇಟ್ ಟು ದಿ ಅರೈಸಿಂಗ್ ಆಫ್ ದಿ ಆಬ್ಜೆಕ್ಟ್. ಹಾಗಾಗಿ ಸೃಷ್ಟಿ ಮಾಡೋದು ಅಂತ ಇದೆಯಲ್ಲ, ಅದು ಅಂದರೆ ಏನರ್ಥ ಅಂತ ಕೇಳಿದರೆ, ಈ ಇಡೀ ಪ್ರಪಂಚದ ಒಂದು ಜ್ಞಾನ ಅವನಿಗಿರಬೇಕು. ಯಾವುದನ್ನು ಸೃಷ್ಟಿ ಮಾಡ್ತೀನಿ, ಒಬ್ಬ ಮಡಿಕೆಯನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರೆ, ಮಡಿಕೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಆ ಮಡಿಕೆ ಬಗ್ಗೆ ಎಲ್ಲ ಗೊತ್ತಿರಬೇಕು. ಅವನಿಗೆ ಹೇಗೆ ಮಾಡಬೇಕು, ಮಣ್ಣೆಲ್ಲ ಹೇಗೆ ಕಲಿಸ್ಕೋಬೇಕು ಇದಕ್ಕೆ ಅಂತ, ಹೇಗೆ ಎಷ್ಟು ದಿವಸ ಅದನ್ನು ಒಳಗ ಒಂದು ಬಿಸಿಲು ನೀಡಬೇಕು, ಎಲ್ಲ ಅವನಿಗೆ ಗೊತ್ತಿರುತ್ತೆ. ಅದು ಆ ಥರ ಇಲ್ಲಿ ಕೂಡ ಅವನಿಗೆ ಏನು ಜ್ಞಾನ ಇರುತ್ತೆ ಅಂತ ಹೇಳಿದ್ರೆ, ದ ಕ್ರಿಯೇಟರ್ಶಿಪ್ ಇಸ್ ಮೆಂಟ್ ಪೊಸೆಷನ್ ಆಫ್ ನಾಲೆಜ್ ಅಪ್ರಾಪ್ರಿಯೇಟ್ ಟು ದಿ ಅರೈಸಿಂಗ್ ಆಫ್ ದಿ ಆಬ್ಜೆಕ್ಟ್ ಆ್ಯಂಡ್ ನಾಟ್ ನಾಲೆಜ್ ಆಫ್ ವಾಟ್ ಈಸ್ ಟು ಬಿ ಪ್ರೊಡ್ಯೂಸ್ಡ್, ಸಿನ್ಸ್ ದಿಸ್ ಇಸ್ ನಾಟ್ ಸೀನ್ ಟು ಬಿ ಎ ಕಾಸ್ ಇನ್ ದಿ ಕೇಸ್ ಆಫ್ ಇಲ್ಯೂಷನ್ಸ್ ಲೈಕ್ ಶೆಲ್ ಸಿಲ್ವರ್ ಆ್ಯಂಡ್ ದಸ್ ನಾಟ್ ನೆಸೆಸರಿ ಇನ್ ರೆಸ್ಪೆಕ್ಟ್ ಆಫ್ ದಿ ಇಲ್ಯೂಷನ್ ಆಫ್ ಈಥರ್ ಎಟ್ಸೆಟ್ರಾ. ಸೊ ಹೀಗೆ ಇಲ್ಲಿ ನಿಮಿತ್ತ ಕಾರಣ ಸೃಷ್ಟಿತ್ವ ಜಗತ್ ಕಾರಣತ್ವ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಈ ಯಾವ ಒಂದು ವಸ್ತುವನ್ನು ಅವನು ವಸ್ತು ಉತ್ಪತ್ತಿ ಆಗುತ್ತೋ ಅದ್ರ ಬಗ್ಗೆ ಒಂದು ಜ್ಞಾನ ಇರುತ್ತೆ ಅಷ್ಟೇ ಹೊರತು, ಅವನಿಗೆ ಈ ವಸ್ತು ಏನನ್ನು ಮಾಡಬೇಕೋ ಉಂಟು ಮಾಡಬೇಕೋ ಅದ್ರ ಜ್ಞಾನ ಅವನಿಗೆ ಇರುತ್ತೆ ಅಂತ ನಾವು ಹೇಳ್ಬಾರ್ದು. ಇಲ್ಲಿ ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಏನಂದರೆ ಇವನು ಯಾವ ಒಂದು ವಿಷಯವನ್ನು ಇವನು ಕನಸಲ್ಲಿ ಇವನು ಉತ್ಪತ್ತಿ ಮಾಡ್ಕೊಳ್ತಾನೋ ಅಲ್ಲಿ ಏನಾಗುತ್ತೆ ಅಂದರೆ, ಆ ಉತ್ಪತ್ತಿ ಆಗ್ತಾ ಆಗ್ತಾ ಅವನಿಗೆ ಈ ವಿಷಯಗಳು ಗೊತ್ತಾಗ್ತಾ ಇರುತ್ತೆ ಹೊರತು ನಾನು ಇದನ್ನೆಲ್ಲ ಉತ್ಪತ್ತಿ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಮಾಡಲ್ಲ ಕನಸು. ಯಾಕೆಂದರೆ ಯಾರು ಕೂಡ ಕನಸನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಲ್ಲ ಕನಸನ್ನು, ಕನಸು ಹಾಗೆ ತನ್ನಾಗಿ ಬಂದುಬಿಡುತ್ತೆ ಅದು. ಅದೇ ಥರನೇ ಇಲ್ಲಿ ಏನಾಗುತ್ತೆ ಅಂದರೆ, ಹಾಗಿದ್ಕೊಂಡೆ ಅವನಿಗೆ ನಿಮಿತ್ತ ಕಾರಣ ಆಗ್ತಾನೆ ಕನಸಿಗೆ. ಅವಾಗ ಏನಾಯಿತು, ತನ್ನಿಂದಲೇ ಈ ಕನಸು ಬಂದಿದೆ, ಆದರೆ ಆ ಕನಸಿಗೆ ನಿಮಿತ್ತ ಕಾರಣ ಕೂಡ ತಾನೇ. ನಾವು ಈ ಸೃಷ್ಟಿ ದೃಷ್ಟಿವಾದ ಅಂತ ಯಾವುದು ಸಾಮಾನ್ಯವಾಗಿ ಹೇಳ್ತೀವೋ, ಪರಮಾತ್ಮ ಪ್ರಪಂಚವನ್ನು ಸೃಷ್ಟಿ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಸೃಷ್ಟಿ ಮಾಡ್ತಾನೆ. ಅವಾಗ ಆ ಪರಮಾತ್ಮನಿಗೆ ಸರ್ವಜ್ಞತ್ವ ಅಂತ ಹೇಳಿದ್ದಾರೆ. ಏನು ಸರ್ವಜ್ಞತ್ವ ಅಂತ ಹೇಳಿದರೆ, ಇಡೀ ಪ್ರಪಂಚದ ಬಗ್ಗೆ ಅವನಿಗೆ, ಎಲ್ಲ ಜೀವರುಗಳ ಬಗ್ಗೆ, ಆ ಜೀವರುಗಳ ಕರ್ಮದ ಬಗ್ಗೆ ಎಲ್ಲವೂ ಕೂಡ ಅವನಿಗೆ ಒಂದು ಜ್ಞಾನ ಇರುತ್ತೆ, ಅದಕ್ಕೆ ಸರ್ವಜ್ಞತ್ವ ಅಂತ ಹೇಳೋದು. ಆದರೆ ಈ ಪ್ರಕ್ರಿಯೆಯಲ್ಲಿ ಯಾವುದು, ಈ ದೃಷ್ಟಿ ಸೃಷ್ಟಿವಾದಂಥ ಏಕಜೀವವಾದ ಅಂತ ಹೇಳ್ತೀವಲ್ಲ, ಈ ಪ್ರಕ್ರಿಯೆಯಲ್ಲಿ ನಾವು ಆ ಥರ ಸರ್ವಜ್ಞತ್ವ ಹೇಳೋಕ್ಕಾಗಲ್ಲ, ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಆ ಪ್ರಪಂಚ ಏನು ಅವನಿಂದ ಹೊರಹೊಮ್ಮತಾ ಇದೆಯೋ ಅಷ್ಟು ಕಷ್ಟಕ್ಕೆ ಮಾತ್ರ ಅವನಿಗೆ ಗೊತ್ತಾಗ್ತಾ ಇರುತ್ತೆ ಹೊರತು ಏನನ್ನು ನಾನು ಮುಂದಕ್ಕೆ ಮಾಡಬೇಕು ಅನ್ನೋ ಒಂದು ವಿಷಯದ ಜ್ಞಾನ ಅವನಿಗಿರಲ್ಲ ಅಂತ ಅದನ್ನು ಹೇಳ್ತಾ ಇರೋದು. ಇವಾಗ ಕನಸಲ್ಲಿ ಕೂಡ ಅದೇ ಥರ ಆಗ್ತಾ ಇರೋದು, ನಾವು ಕನಸನ್ನು ಏನು ಪ್ಲ್ಯಾನ್ ಮಾಡ್ಕೊಂಡು ಏನು ನಾವು ಕನಸು ಕಾಣ್ತಾ ಇಲ್ಲ. ಆದರೆ ಕನಸು ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಕನಸು ವಸ್ತುಗಳೆಲ್ಲ ಗೊತ್ತಾಗ್ತಾ ಇರುತ್ತೆ, ಅದರ ಒಂದು ಅನುಭವ ನಮಗೆ ಬರ್ತಾ ಇರುತ್ತೆ. ಆದರೆ ಇಂಥ ಒಂದು ಇವುಗಳನ್ನ ನಾನು ತಯಾರು ಮಾಡ್ತೀನಿ ಅಂತ ಒಂದು ಬುದ್ಧಿಪೂರ್ವಕವಾಗಿ ಏನು ಮಾಡೋದಿಲ್ಲ.
ಆ ವಿಷಯ ಆ ರೀತಿಯಲ್ಲಿ ಇಲ್ಲಿ ಸೃಷ್ಟತ್ವ ಅಥವಾ ಜಗತ್ ಕಾರಣತ್ವ ಆ ನಿಮಿತ್ತ ಕಾರಣತ್ವ ಅಂತಂದ್ರೆ ಹಾಗೆ ಹೇಳಿದ್ರು ನಿಮ್ಗೆ ಮನಸ್ಸಿಗೆ ಬದಿಯ ಅಂತ ಅನ್ಕೊಂಡಿದ್ದೀನಿ ಎಲ್ಲ ಸಂಶಯ ಇದೆ ಕೇಳಿ. ಆಮೇಲೆ ಸೊ ಇದು ಯಾತಕ್ಕೆ ಇದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾತಕ್ಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ಇವಾಗ ನೋಡಿ ಭ್ರಮೆ ಸಮಯ ನಾನು ಕನಸು ಅಂತ ಒಂದು ಹೇಳಿದೆ ಭ್ರಮೆ ಸಮಯದಲ್ಲೆಲ್ಲ ಹೀಗಾಗುತ್ತೆ ನೋಡಿ ಇವಾಗ ಭ್ರಮೆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಒಂದು ಕಡೆ ವಾಸ್ತವವಾಗಿ ಅಲ್ಲಿ ಹಗ್ಗನೇ ಇರುತ್ತೆ ಆದರೆ ಇವನು ಮಾತ್ರ ಏನಾಗುತ್ತೆ ಆ ಕಡೆ ಸ್ವಲ್ಪ ಏನೋ ಒಂದು ದೋಷ ಸ್ವಲ್ಪ ಕತ್ಲೆ ಸಾಕಷ್ಟು ಬೆಳಕಿಲ್ಲ ಇವನ ಕಣ್ಣಲ್ಲಿ ಏನೋ ದೋಷ ಇರುತ್ತೆ ಇಂಥ ಕಾರಣದಿಂದ ಅವನು ಏನು ಮಾಡ್ತಾನೆ ಅದು ಹಾವು ಅಂತ ತೀರ್ಮಾನ ಮಾಡ್ಕೊಡ್ತಾನೆ. ಸರಿ ಆ ಹಾವು ತೀರ್ಮಾನ ಮಾಡ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಯಾರೋ ಬಂದು ತೋರಿಸ್ಕೊಡ್ತಾರೆ ಇದು ಹಾವೆಲ್ಲ ಹಗ್ಗನೇ ತೋರಿಸ್ಕೊಡ್ತಾರೆ ತೋರಿಸ್ಕೊಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಹಗ್ಗವನ್ನು ನಾವು ನಾನು ಹಾವು ಅಂತ ಅನ್ಕೊಂಬಿಟ್ಟಿನಲ್ಲ ಅಂತ ಆಗುತ್ತೆ ಹೊರತು ನಾನಲ್ಲಿ ಹಾವನ್ನ ಸೃಷ್ಟಿ ಮಾಡಿದ್ದೀನಿ ಅಂತ ಏನು ಬರಲ್ಲ ನಮಗೆ ಸೃಷ್ಟಿ ಮಾಡಿದೆ ಅಂತ ಏನು ಬರಲ್ಲ ನಮಗೆ ಅಲ್ಲಿ ಏನು ಉತ್ಪತ್ತಿ ಆಯಿತು ನನಗೆ ಮನಸ್ಸಿಗೆ ಏನು ಕಾಣಿಸ್ತೋ ಅದೇ ನನಗೆ ಗೊತ್ತಾಗಿದ್ದೆ ಅಷ್ಟೇ ಹೊರತು ನಾನದನ್ನು ಉತ್ಪತ್ತಿ ಮಾಡಿದೆ ಅಂತ ಏನು ಅವ್ನಿಗೆ ಬರೋದಿಲ್ಲ. ಅದೇ ಥರನೇ ಇಲ್ಲೂ ಕೂಡ ಈ ಏಕಜೀವವಾದ ಪ್ರಕಾರ ಕೂಡ ಆಮೇಲೆ ಕನಸಲ್ಲಿ ಕೂಡ ಇದೆ ಥರನೇ ನಾ ಕನಸು ಇವನಿಗೆ ಕನಸು ಇವನಿಗೆ ವಿಸ್ತಾರವಾಗಿ ಆಗ್ತಾ ಆಗ್ತಾ ಇವನಿಗೆ ಅಷ್ಟು ಮಾತ್ರ ಗೊತ್ತಾಗ್ತಾ ಇರುತ್ತೆ ಹೊರತು ನಾನು ಇದನ್ನು ಉತ್ಪತ್ತಿ ಮಾಡ್ತಾ ಇದ್ದೀನಿ ಅಂತ ಏನು ಬುದ್ಧಿ ಅವನಿಗೆ ಬರೋದಿಲ್ಲ. ಅದೇ ಥರನೇ ಇಲ್ಲೂ ಕೂಡ ಇದನ್ನು ತಿಳ್ಕೋಬೇಕು ನಾವು ಈ ಏಕಜೀವವಾದ ಅಥವಾ ದೃಷ್ಟಿ ಸೃಷ್ಟಿವಾದದಲ್ಲಿ ಕೂಡ ನಾವು ಇದೇ ಥರ ತಿಳ್ಕೋಬೇಕು ಹೇಗೆ ನಮಗೆ ಭ್ರಮೆ ಅಂತ ಸ್ಥಳಗಳಲ್ಲಿ ಆ ವಸ್ತು ಏನಲ್ಲಿ ಕಾಣಿಸ್ತಾ ಇದೆಯೋ ಅಷ್ಟು ಮಾತ್ರ ಗೊತ್ತಾಗುತ್ತೆ ಹೊರತು ಆ ವಸ್ತುವನ್ನು ನಾನು ಉತ್ಪತ್ತಿ ಮಾಡ್ತೀನಿ ಅಂತ ಸಂಕಲ್ಪನೋ ಅಥವಾ ಅಂಥ ಜ್ಞಾನವೋ ಏನು ಇವನಿಗೆ ಇರೋದೇ ಇಲ್ಲ ಅನ್ನೋದು ಹೇಗಿದೆಯೋ ಅದೇ ಥರನೇ ಇಲ್ಲೂ ಕೂಡ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಏಕಜೀವವಾದ ಅನ್ನೋದಕ್ಕೆ ಉದಾಹರಣೆ ನಮಗೆ ಸಿಕ್ಕೋದು ಮೊಟ್ಟ ಮೊದಲು ಅವ್ರು ಕೊಡ್ತಾ ಇರೋ ಉದಾಹರಣೆ ಕನಸು ಅಥವಾ ಭ್ರಮೆ ಯಾವುದಾದ್ರೂ ಎಕ್ಸಾಂಪಲ್ ಹೇಳಿ ಪರವಾಗಿಲ್ಲ ಅಂಥದ್ದಾಗಿದೆ. ಸೊ ಹೀಗೆ ಅವರು ಇದನ್ನು ಹೇಳಿಬಿಟ್ಟು ಅವ್ರು ಮುಂದಕ್ಕೆ ಹೇಳ್ತಾರೆ ದ ರಿಕ್ವೈರ್ಡ್ ನಾಲೆಜ್ ಈಸ್ ದಟ್ ಆಫ್ ದಿ ಸಬ್ಸ್ಟ್ರೇಟಮ್ ಓನ್ಲಿ ಆ್ಯಂಡ್ ದಟ್ ಈಸ್ ಫಾರ್ ದಿ ಜೀವ ಅಲೋನ್ ಆಸ್ ಅದರ್ವೈಸ್ ಇಲ್ಯೂಷನ್ ವುಡ್ ನಾಟ್ ಬಿ ಎಕ್ಸ್ಪ್ಲಿಕಬಲ್. ಹಾಗಾಗಿ ಇಲ್ಲಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈ ಅಧಿಷ್ಠಾನ ಅಂತ ಏನಿದೆಯೋ ಅದ್ರ ಬಗ್ಗೆ ಒಂದು ಜ್ಞಾನ ಇರಬೇಕಷ್ಟೇ. ಅಂದರೆ ಈಗ ಇಲ್ಲೇನಾಗಿದೆ ಈ ರಜ್ಜು ಸರ್ಪ ಅನ್ನೋ ಕಡೆ ಕೂಡ ಅವನಿಗೇನಾಗಿದೆ ಅಂದರೆ ಅವನ ಕಣ್ಣು ಏನೋ ಒಂದು ವಸ್ತುವನ್ನು ನೋಡುತ್ತೆ ಅದು ಕಣ್ಣಿಗೂ ಆ ವಸ್ತುವಿಗೂ ಒಂದು ಕಾಂಟ್ಯಾಕ್ಟ್ ಆಗಿದೆ ಬಟ್ ಏನಾಗಿದೆ ಅಂತ ಹೇಳಿದರೆ ಅವನಿಗೆ ಆ ದೋಷದಿಂದ ಸಾಕಷ್ಟು ಬೆಳಕಿರಲಿಲ್ಲ ಅಥವಾ ಇವನ ಕಣ್ಣಲ್ಲೇ ಏನೋ ದೋಷ ಇತ್ತು ಅಥವಾ ಮನಸ್ಸಲ್ಲಿ ಏನೋ ಒಂದು ಭೀತಿ ಇಂಥದ್ದೆಲ್ಲ ಇದ್ರೂ ಕೂಡ ಬೇರೆ ಥರ ಒಂದು ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ರೋಗದಲ್ಲಿ ನಾವು ನೋಡಿದ್ದೀವಿ ಕಣ್ಣುಡಿಸ್ಕೊಡ್ತಾರೆ ಕೆಲವು ಸತಿ ಇದಾಗುತ್ತೆ ಅಥವಾ ಮನಸ್ಸಿಗೆ ಏನಾದರೂ ಸ್ವಲ್ಪ ಕಷ್ಟ ಇದ್ದಾಗ ಅವರಿಗೆ ಸರಿಯಾದ ಒಂದು ಜ್ಞಾನ ಇರೋದಿಲ್ಲ ಅವರಿಗೆ ಏನನ್ನೋ ಯಾವ್ಯಾವ ಮಾಡ್ತಾರೆ. ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಭೀತಿ ಅನ್ನೋ ಥರ ಯಾವುದೇ ಇಮೋಷನ್ ಇರ್ಬೋದು ಜೋರಾಗಿ ನಮಗೆ ದಟ್ ಈಸ್ ಓವರ್ ಪವರಿಂಗ್ ಎಮೋಷನ್ ಆ ಥರ ಇದ್ದಾಗ ಅವ್ರು ಏನು ಮಾಡ್ತಾರೆ ಅಂತ ಕೂಡ ಅವ್ರಿಗೆ ಗೊತ್ತಾಗಲ್ಲ ಅವರ ಸಮಯದಲ್ಲಿ. ಇದಕ್ಕೆ ಒಂದು ಉದಾಹರಣೆ ಯಾವುದೋ ಪ್ರಸಿದ್ಧವಾದ ಉದಾಹರಣೆ ಅಂದರೆ ಭಾಗವತದಲ್ಲಿ ಸಾಯಂಕಾಲ ಆದರೆ ಕೃಷ್ಣನ ಒಂದು ಕೊಳಲು ಕೇಳುತ್ತೆ ಇಲ್ಲಿ ಆ ಬೃಂದಾವನದಿಂದ ಕೇಳುತ್ತೆ. ಕೇಳಿದ ತಕ್ಷಣ ಈ ಗೋಪಿಯರು ಮನೆಗಳಲ್ಲಿ ಇರ್ತಾರಲ್ಲ ಎಲ್ಲರೂ ಕೂಡ ಮದುವೆಯಾದವರು ಅವ್ರ ಗಂಡ ಹೆಂಡತಿ ಗಂಡ ಮಕ್ಕಳೆಲ್ಲ ಇರ್ತಾರೆ ಅವರಿಗೆ. ಆದರೆ ಅವರು ಆ ಕೊಳಲು ಶಬ್ದ ಕೇಳಿದ ತಕ್ಷಣ ಇವರು ಅಲ್ಲಿ ಓಡೋಗ್ತಾರಂತೆ. ಇವ್ರಿಗೆ ಇದಕ್ಕೆ ಆಗೋದಿಲ್ಲ ತಡೀಕ್ ಆಗೋದಿಲ್ಲ ಒಂದು ನಿಮಿಷ ಕೂಡ ತಡೀಕ್ ಆಗೋದಿಲ್ಲ ಮನೆಯಲ್ಲಿ. ಅವಾಗ ಅವರು ಆ ಭಾಗವತದಲ್ಲಿ ಬರುತ್ತೆ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ರು ಆ ಕೆಲಸವನ್ನು ಅರ್ಧದಲ್ಲಿ ಆಗಾಗೆ ಬಿಟ್ಬಿಟ್ಟು ಓಡೋಗ್ತಾರೆ ಅಂತ ಬಂದಿದೆ. ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೋಗುವಾಗ ಅವರಿಗೆ ಏನೋ ಒಂದು ಬಟ್ಟೆ ಹಾಕೊಂಡು ಹೋಗ್ತಾರೆ ಆಮೇಲೆ ಕೆಲವು ಆಭರಣಗಳೆಲ್ಲ ಇರ್ತಲ್ಲ ಅದನ್ನು ಹಾಕೊಂಡು ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ ಕೆಳಗಡೆ ಹಾಕೋಬೇಕಾದ ಬಟ್ಟೆನ ಮೇಲೆ ಹಾಕೊಳ್ತಾರೆ ಮೇಲೆ ಒಂದನ್ನು ಕೆಳಗಡೆ ಹಾಕೊಳ್ತಾರೆ ಆಭರಣ ಕಿವಿಗೆ ಹಾಕೊಳ್ಳೋದನ್ನ ಬೇರೆಯಲ್ಲ ಹಾಕೊಳ್ತಾರೆ ಕೈಗೆ ಉಗ್ಗಕ್ಕೆ ಹಾಕೊಳ್ಳೋದನ್ನ ಬೇರೆಯಲ್ಲ ಹಾಕೊಳ್ತಾರೆ ಹೀಗೆಲ್ಲ ಮಾಡಿಕೊಂಡು ಯದ್ವತದ್ವ ಅಂತ ಹೇಳ್ತೀವಲ್ಲ ಅದೇ ಥರನೇ ಆಗೋದು. ಬಟ್ ಅದಾಗೋದು ಯಾತಕ್ಕೆ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಒಂದು ವಿಷಯ ದೊಡ್ಡದ್ದು ಇದಕ್ಕಿಂತ ಓವರ್ ಪವರಿಂಗ್ ವಿಷಯ ಇದೆ ಇದಕ್ಕೆಲ್ಲ ಅವ್ರು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಇದು ಇದೇ ಥರನೇ ಭ್ರಮೆಯಲ್ಲಿ ಕೂಡ ಆಗೋದು. ಸೊ ಭ್ರಮೆಯಲ್ಲಿ ಕೂಡ ಅವನು ವಿಚಾರ ಮಾಡೋಕ್ಕಲ್ಲ ಏನಿಲ್ವೇ ಇಲ್ಲ ಅಲ್ಲಿ. ಸೊ ಅಲ್ಲಿ ಏನು ಕಾಣಿಸ್ತೋ ಅಷ್ಟೇ ಅವನಿಗೆ. ಹಾಗಾಗಿ ಅದಕ್ಕೆ ಈ ಉದಾಹರಣೆ ಹೇಳಿದೆ ನಾನು. ಸೊ ಭ್ರಮೆ ಆಮೇಲೆ ಇಂಥ ಇದು ಆ್ಯಕ್ಚುಲಿ ಭ್ರಮೆ ಅಲ್ಲ ಇದು ಆ ಗೋಪಿಯರ್ಗೆಲ್ಲ ಆಗಿದ್ದು ಭ್ರಮೆ ಇಲ್ಲ ಖಂಡಿತ. ಅವರು ಚೆನ್ನಾಗೇ ಇದ್ದಾರೆ ಅವರಿಗೆ ಬುದ್ಧಿ ಚೆನ್ನಾಗಿದೆ ಕೃಷ್ಣನ ಕೊಳಲಿಕೆ ಶಬ್ದ ಕೇಳಿಸ್ತು ಅವನ ಮೇಲೆ ಭಕ್ತಿ ಜ್ವರಕ್ಕೆ ಬಂದುಬಿಡ್ತು ಇವ್ರು ಒಂದು ಕ್ಷಣ ಕೂಡ ಇಲ್ಲಿ ಇರೋಕ್ಕಾಗಲ್ಲ ಅಂತ ಬಂತು. ಆದರೆ ಈ ಬಾಹ್ಯ ಚರ್ಯ ಇಲ್ಲ ವಿಷಯಗಳೆಲ್ಲ ಇದೆಯಲ್ಲ ಅದ್ರ ಬಗ್ಗೆ ಅವರಿಗೆ ಇದು ಜ್ಞಾನ ಇಲ್ಲ ಅದು ಹೇಗೆ ಮಾಡ್ಕೊಡ್ತೀವಿ ಅಂತ ಜ್ಞಾನ ಇಲ್ಲ ಅವರಿಗೆ ಆ ಕಡೆ ಹೋಗ್ತಾರೆ. ಇನ್ನೊಂದು ಉದಾಹರಣೆ ನೋಡಿ ಸ್ವಾರಸ್ಯವಾದ ಉದಾಹರಣೆ ನಮಗೆ ನಮ್ಮ ಗುರುಗಳು ಇದು ಬರೆದಿದ್ದಾರಲ್ಲ ನಮ್ಮ ಗುರುಗಳು ಸುಬ್ರಹ್ಮಣ್ಯರು ಅವ್ರು ಹೇಳಿದ್ರು ಸರ್ ಸಿ ವಿ ರಾಮನ್ ಬಗ್ಗೆ ನಾನು ಮುಂಚೆನೂ ಕೂಡ ಹೇಳಿದ್ದೀನಿ ನಾನು ಇದು ತುಂಬ ಸ್ವಾರಸ್ಯವಾಗಿರುತ್ತೆ. ಅವರು ಸರ್ ಸಿ ವಿ ರಾಮನ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆಯಲ್ಲ ದಟ್ ಈಸ್ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ ಅಲ್ಲೇ ಅವರು ಡೈರೆಕ್ಟರ್ ಆಗಿದ್ದರು ಅಲ್ಲಿ ಅವರಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದರು ದೊಡ್ಡ ಬಂಗ್ಲಾ ಕೊಟ್ಟಿದ್ದರು. ಸೊ ಅವರು ಫಿಸಿಸಿಸ್ಟ್ ತುಂಬ ದೊಡ್ಡ ಒಂದು ಜ್ಞಾನಿ ತತ್ವಜ್ಞಾನಿ ಅವರು ಅಂದರೆ ಈ ಫಿಸಿಕ್ಸ್ ಜ್ಞಾನಿ ಅವರು ಭೌತಿಕ ಅವರಿಗೆ ಅದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ರಿಸರ್ಚ್ ವಿಷಯ ಏನೋ ಸಿಸ್ಟಮ್ ಚಿಂತನೆ ಮಾಡ್ತಾ ಇರ್ತಾರೆ ಸೊಲ್ಯೂಷನ್ಸ್ ಬೇಕು ಅಂತ ಮಲಗಿದ್ದವ್ರಿಗೆ ರಾತ್ರಿ ಮಲಗಿದವ್ರಿಗೆ ಸಡನ್ ಆಗಿ ಏನೋ ಸೊಲ್ಯೂಷನ್ ಅವ್ರಿಗೆ ಬರುತ್ತೆ ಅವಾಗ ತಕ್ಷಣ ಹೋಗಿ ಲ್ಯಾಬ್ಗೆ ಹೋಗ್ಬಿಟ್ಟು ಅದು ಕೆಲಸ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಡ್ತಾರೆ. ಅವಾಗ ಎಷ್ಟೋ ಸತಿ ಅವರು ಮನೆ ಹಾಸಿಗೆದ ಎದ್ದು ಲ್ಯಾಬ್ಗೆ ಹೋಗಿರೋದೆಲ್ಲ ಉಂಟು
ಒಂದು ದಿವಸ ಈ ಥರ ಅವರು ಮನೆ ಪಕ್ಕದಲ್ಲಿ ಮಲಗಿಲ್ಲ ಇಲ್ಲ ಅವರು ಅಂತ ನೋಡ್ತಾಳೆ, ಅವ್ರ ಹೆಂಡತಿ ನೋಡ್ತಾರೆ, ಲೋಕಸುಂದರಿ ಆಕೆ ಹೆಸರು ನೋಡ್ಬಿಟ್ಟು ಅವರೇ ಆಕೆನೇ ನಮ್ಮ ಮೇಷ್ಟ್ರಿಗೆ ಹೇಳಿದ ವಿಷಯ ಆಯಿತು. ಸೊ ನೋಡ್ತಾರೆ ಇಲ್ಲ ಇವರು, ಆಕೆ ಗೊತ್ತು ಇವ್ರು ಎಲ್ಲಿರ್ತಾರೆ ಅಂತ, ಹೇಗಿರ್ತಾರೆ ಅಂತ ಗೊತ್ತೇ ಅವ್ರಿಗೆ ಆಕೆಗೆ. ಅವಾಗ ಆಕೆ ಹೋಗಿ ನೋಡ್ತಾರೆ ಲ್ಯಾಬೆಲ್ಲ ಕೂತಿರ್ತಾರೆ ಅಂತ, ಏನು ಇಲ್ಲಿ ಕೂತಿದ್ದಾರಲ್ಲ ಹೇಗೆ ಬಂದಿದ್ದೀರಿ ನೀವು ಅಂತ ನೋಡಿ ಅಂತ ಹೇಳ್ತಾರೆ. ಅವರು ಏನು ಮಾಡಿದ್ದಾರೆ, ಊಟಕ್ಕೆ ಕೋಟ್ ಎಲ್ಲ ಹಾಕಿರ್ತಾರಲ್ಲ, ಕೋಟ್ ಮಾತ್ರ ಹಾಕೊಂಡು ಬಂದ್ಬಿಡ್ತಾರೆ, ಕೆಳಗಡೆ ಸರಿಯಾಗಿ ಪ್ಯಾಂಟು ಏನು ಹಾಕಬೇಕು ಅದು ಹಾಕೊಂಡೇ ಇಲ್ಲ ಅವರು, ಹೇಗೆ ಮಲಗಿದ್ರು ಹಾಸಿಗೆಯಲ್ಲಿ ಹಾಗೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಕೋಟ್ ಮಾತ್ರ ಏನೋ ಹೋಗುವಾಗ ಡ್ರೆಸ್ ಹಾಕೋಬೇಕು ಅಂತ ಜ್ಞಾನ ಇದೆ ಅಷ್ಟೇ, ಅದೇ ಅದು ಹೇಗೆ ಹಾಕೋಬೇಕು ಎಷ್ಟು ಹಾಕೋಬೇಕು ಎಂಥದ್ದು ಹಾಕೋಬೇಕು ಸರಿಯಾಗಿ ಹಾಕೊಂಡಿದ್ದೀವೋ ಇಲ್ಲ ಅಂತ ಆ ಜ್ಞಾನ ಇಲ್ವೇಲ್ಲ ಅವರಿಗೆ. ಯಾಕಂದರೆ ಅವ್ರ ಬುದ್ಧಿ ಎಲ್ಲ ಆ ತತ್ವದ ಮೇಲಿದೆ, ಆ ರಿಸಲ್ಟ್ಸ್ ಮೇಲಿದೆ, ಆ ಸೊಲ್ಯೂಷನ್ ಮೇಲಿದೆ ಅವರಿಗೆ. ಆ ಥರ ಇರುತ್ತೆ ಜೀವನ ಮುಕ್ತರ ಒಂದು ಚರ್ಯೆ ಕೂಡ ಹೀಗೆ ಇರುತ್ತೆ ಅಂತ ಶಾಸ್ತ್ರದಲ್ಲೆಲ್ಲ ಬರುತ್ತೆ. ಬಾಲ ಉನ್ಮತ್ತ ಪಿಶಾಚ ಮತ್ತೆ ಅಂತೆಲ್ಲ ಹೇಳ್ತಾರೆ ಜೀವನ ಮುಕ್ತನ ಒಂದು ಸ್ಥಿತಿಯನ್ನು. ಬಾಲ ಉನ್ಮತ್ತ ಪಿಶಾಚ, ಸೊ ಉನ್ಮತ್ತ ಅಂದರೆ ಹುಚ್ಚು ಹಿಡಿದವನು ಅಂತ ಹೇಳ್ಬೋದು. ಸೊ ಹೀಗೆ ಅವರುಗಳೆಲ್ಲ ಏನು ಅಂತ ಏನು ಮಾಡ್ತೀವಿ ಅಂತ ಏನು ಗೊತ್ತೇ ಇಲ್ಲ. ಇವಾಗ ಮಗು ಕೂಡ ಅಷ್ಟೇ ತಾನೆ, ಅದಕ್ಕೆ ಏನು ಮಾಡ್ತಾ ಇರುತ್ತೆ ಗೊತ್ತಿಲ್ಲ, ಆದರೆ ಅದೇನೋ ಒಂದು ಮಾಡ್ತಾ ಇರುತ್ತೆ, ಹೇಗೆ ಮಾಡಬೇಕು ಅಂತೆಲ್ಲ ಗೊತ್ತು, ಅದಕ್ಕೆ ಒಂದು ಜ್ಞಾನ ಇದೆ ಅದಕ್ಕೆ. ಸೊ ಹೀಗೆ ನಾವು ಅದನ್ನು ಕಲ್ಪನೆ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಅದೇ ಥರನೇ ಅವರಿಗೆ ಏನು ಕಾಣಿಸ್ತಾ ಇದೆಯೋ ಅಷ್ಟೇ ಕಾಣಿಸುತ್ತೆ ಹೊರತು ಅದ್ರ ಬಗ್ಗೆ ಬೇರೆ ಜ್ಞಾನಗಳೆಲ್ಲ ಅವರಿಗಿದೆ ಅಂತ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅಂತ ಅದನ್ನು ಹೇಳಿದರು. ಸೊ ಅದಕ್ಕೆ ಅವರಿಗೆ ಈ ಸಬ್ಸ್ಟ್ರೇಟಮ್ ಜ್ಞಾನ ಮಾತ್ರ, ಸಬ್ಸ್ಟ್ರೇಟಮ್ ಅಂದರೆ ಅಧಿಷ್ಠಾನ, ಅಲ್ಲಿ ಇರೋ ಹಾವು ಹಾವು ಅಂತ ಹಗ್ಗ ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಆದರೆ ಹಗ್ಗವನ್ನೇ ಅವರು ಯದ್ಯಪಿ ಕಣ್ಣಿಂದ ನೋಡ್ತಾ ಇದ್ರು ಕೂಡ ಹಗ್ಗ ಅಂತ ಗೊತ್ತಿಲ್ಲದೆ ಅದನ್ನು ಹಾವು ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನಾಯಿತು, ಅವರಿಗೆ ಯಾವುದೋ ಒಂದು ಬಗ್ಗೆ ಜ್ಞಾನ ಇದೆ ಅಲ್ಲಿಗೆ, ಏನೋ ಒಂದು ವಸ್ತು ಅಂತ ಗೊತ್ತಾಗ್ತಾ ಇದೆ. ಆ ವಸ್ತುವನ್ನು ಅವರು ಹಗ್ಗ ಅಂತ ತಿಳ್ಕೊಳ್ಳಿದೆ, ಹಾವು ಅಂತ ತಿಳ್ಕೊಂಡ್ಬಿಡ್ತಾರೆ, ಅದು ಬೇರೆ ವಿಷಯ. ಆದರೆ ಏನೋ ಒಂದು ಜ್ಞಾನ ಇದೆಯಲ್ಲ ಅವರಿಗೆ, ಈ ಭ್ರಮೆ ಉಂಟಾಗಕ್ಕೆ ಮುಂಚೆ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನ ಅಜ್ಞಾನವೇ ಆಗಿದ್ರು ಕೂಡ ಅದ್ರ ಬಗ್ಗೆ ಅಜ್ಞಾನವೇ ಆಗಿದ್ರು ಕೂಡ ಆ ವಿಷಯದ ಬಗ್ಗೆನೇ ಅವರಿಗೆ ಒಂದು ಜ್ಞಾನ ಇದೆ. ಅದನ್ನೇ ಇವರು ಹೇಳಿದ್ರು ಸಬ್ಸ್ಟ್ರೇಟಮ್ ಅಂತ ಹೇಳಿದ್ರೆ, ಅದು ಅಧಿಷ್ಠಾನದ ಬಗ್ಗೆ ಒಂದು ಜ್ಞಾನ ಇದ್ದರೆ ಸಾಕು ಇವರಿಗೆ, ಬೇರೆ ಏನು ಇಲ್ಲ ಅಂತ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ವಪ್ನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ನಾವು ಯಾವುದೇ ಅಧಿಷ್ಠಾನ ಅಂತ ಹೇಳೋಣ ಅಂತ ಕೇಳಿದ್ರೆ, ಇವನೇ ಅಧಿಷ್ಠಾನ, ಯಾರು ಆ ಚೈತನ್ಯ ಸ್ವರೂಪ ಇದ್ದಾನಲ್ಲ ಅವನೇ ಅಧಿಷ್ಠಾನ. ಹಾಗಾಗಿ ಅವನಿಗೆ ತನ್ನ ವಿಷಯಕ್ಕೆ ಅಂದರೆ ತಾನು ಇಂಥವನು ಅಂಥವನು ಅಂತ ಜ್ಞಾನ ಅದನ್ನು ಹೇಳ್ತಾ ಇಲ್ಲ. ಆದರೆ ತಾನು ಒಂದು ಚೇತನ ಸ್ವರೂಪ, ಚೇತನ ಪುರುಷ ಅಂತ ಅಷ್ಟು ಮಾತ್ರ ಅವನಿಗೆ ಆ ಜ್ಞಾನ ಇದ್ದೇ ಇರುತ್ತೆ. ಯಾಕೆಂದರೆ ಕಣ್ಣಿಗೆ ಬಂಡೆಗೆ ಇದಕ್ಕೆಲ್ಲ ಕನಸು ಬರುತ್ತೆ ಅಂತ ನಾವೆಲ್ಲೂ ನೋಡಿಲ್ಲ, ಯಾವುದಕ್ಕೆಲ್ಲ ಬರೋದೂ ಇಲ್ಲ. ಹಾಗಾದರೆ ಇವನು ಬರ್ತಾ ಇದೆ, ಇವನಿಗೆ ಏನು ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ, ತಿಳುವಳಿಕೆಯನ್ನು ಪರೀಕ್ಷೆ ಏನು ಮಾಡಲ್ಲ. ಇವಾಗ ನಾವು ಕೂತಿರೋ ಥರನೇ ಅವನಿಗೂ ಅಲ್ಲಿ ಇರ್ತಾ ಇದ್ರು. ಸೊ ನಾವು ಕೂತಿರೋವಾಗ ನಾವೇನು ಮಾಡ್ತೀವಿ, ಓ ಇತ್ತ ಕಡೆ ಹೋಗೋಣ, ಇಂಥ ವಿಷಯ ಹೇಳ್ತಾ ಇದ್ದಾರೆ ಅದನ್ನು ಕೇಳೋಣ, ಕೇಳೋಕ್ಕೆ ನಮ್ಗೆ ಆಗುತ್ತೆ. ಈ ಥರನೇ ನಮಗೆ ನಮ್ಮ ಪ್ರವೃತ್ತಿಯಲ್ಲಿ ಹಾಗೆ ಇರುತ್ತೆ, ಒಂದು ಕಡೆ ಒಂದು ಶಬ್ದ ಬಂದರೆ ಅದೇನು ಶಬ್ದ ಅಂತ ವಿಚಾರ ಮಾಡ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ಒಂದು ಕಸೇರಿ ನಡೆಯುತ್ತೆ ಅಂತ ಎಲ್ಲಾದರೂ ಹಾಕಿದರೆ ನಮ್ಗೆ ಇಷ್ಟ ಆಗುತ್ತೆ, ಅಲ್ಲಿ ಹೋಗ್ತೀವಿ ಕೇಳೋಣ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಥರನೇ ಸ್ವಪ್ನದಲ್ಲೂ ಕೂಡ ಅವನು ಅಷ್ಟು ಮಾತ್ರ ಅವನಿಗೆ, ದಟ್ ಈಸ್ ಹೀ ಈಸ್ ಕೇಪಬಲ್ ಆಫ್ ನೋಯಿಂಗ್ ಅಂತ ಒಂದು ಬುದ್ಧಿ ಇರ್ತಲ್ಲ, ಅಷ್ಟು ಬುದ್ಧಿಯಿಂದನೇ ಅವನಿದೆಲ್ಲ ಈ ಪ್ರವೃತ್ತಿಯಲ್ಲಿ ನಡೆಯುತ್ತೆ. ಯದ್ಯಪಿ ಅವನು ಈ ಸ್ವಪ್ನವನ್ನು ಬುದ್ಧಿಪೂರ್ವಕವಾಗಿ ಕಲ್ಪನೆ ಮಾಡ್ಕೊಳ್ಳದೆ ಹೋದರೂ ಕೂಡ ಅದು ನೋಡ್ತಾ ಇರುವಾಗೆಲ್ಲ ಅವನಿಗೆ ಏನು ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ, ತನ್ನ ಒಂದು ಚೈತನ್ಯ ಸ್ವರೂಪದ ಒಂದು ಚೇತನಾಗಿದ್ದೀನಿ ಅಂತ ಅಷ್ಟೊಂದು ಬುದ್ಧಿ ಮಾತ್ರ ಇರುತ್ತೆ ಹೊರತು ಇದರ ಬಗ್ಗೆ ಎಲ್ಲ ಈ ವಿಷಯಗಳ ಬಗ್ಗೆ ಅವನಿಗೆ ಆ ಯಾವುದನ್ನು ಉತ್ಪತ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಅವನಿಗೆ ಗೊತ್ತಾಗಲ್ಲ ಅಂತ. ಅದು ಮುಂಚೆನೇ ಪೂರ್ವಭಾವಿಗೆ ಗೊತ್ತಿರಲ್ಲ ಅಂತ ಅಷ್ಟೇ ಹೇಳಿದ್ರಿ. ಆಮೇಲೆ ಮುಂದಕ್ಕೆ, ದಸ್ ಜಸ್ಟ್ ಆಸ್ ಇನ್ ಎ ಡ್ರೀಮ್ಸ್ ಇಲ್ಯೂಷನ್, ಈವನ್ ವಿಥೌಟ್ ದಿ ನಾಲೆಜ್ ಆಫ್ ದಿ ಆಬ್ಜೆಕ್ಟ್ಸ್ ಟು ಬಿ ಫ್ಯಾಷನ್ಡ್ ಬೈ ದಿ ಶೈನ್ ಆಫ್ ದಿ ಸಬ್ಸ್ಟ್ರೇಟಮ್ ದಟ್ ಈಸ್ ದಿ ಸೆಲ್ಫ್. ನೋಡಿ, ಅದನ್ನೇ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈಸ್ ದಿ ಮೆಟೀರಿಯಲ್ ಕಾಸ್ ಬಿಕಾಸ್ ಆಫ್ ಟ್ರಾನ್ಸ್ಫಿಗರೇಷನ್ ಆಸ್ ದಿ ವರ್ಲ್ಡ್ ಅಂಡ್ ಆಸ್ ಪೊಸೆಸ್ಡ್ ಆಫ್ ದಿ ನಾಲೆಜ್ ಆಫ್ ಅಪ್ರಾಪ್ರಿಯೇಟ್ ದಿಸ್ ಈಸ್ ದಿ ಎಫಿಷಿಯಂಟ್ ಕಾಸ್. ಹಾಗಾಗಿ ಸೊ ಇಟ್ ಈಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ವೇಕಿಂಗ್ ವರ್ಲ್ಡ್ ಅಂತ. ಅಂದರೆ ಈ ಇವನೇ ಉಪಾದಾನ ಕಾರಣವೂ ಆಗ್ತಾನೆ, ಇವನು ಕೂಡ ಇವನೇ ನಿಮಿತ ಕಾರಣವೂ ಆಗಿರ್ತಾನೆ ಆ ಸಮಯದಲ್ಲಿ ಯಾವುದೇ ಈ ಸ್ವಪ್ನಕ್ಕೆ. ಅದೇ ಥರನೇ ಈ ಪ್ರಪಂಚಕ್ಕೆಲ್ಲ ಕೂಡ, ಈ ಜಾಗೃತ ಪ್ರಪಂಚಕ್ಕೆಲ್ಲ ಕೂಡ ಏಕಜೀವವಾದದಲ್ಲಿ ಅವನೇ ತಾನೇ ಉಪಾದಾನ ಕಾರಣ, ತಾನೇ ನಿಮಿತ ಕಾರಣ ಕೂಡ. ಹಾಗಾಗಿ ಇವಾಗ ನಾನು ಉದಾಹರಣೆಗೆ ನಾನು ಏಕಜೀವವಾದದ ಒಂದು ಈ ಪ್ರಮೇಯವನ್ನು ನನಗೇನೆ ಅಪ್ಲೈ ಮಾಡ್ಕೊಂಡು ನೋಡಬೇಕು ಅಂತ ಹೇಳಿದ್ರೆ, ನಾನು ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಇದೆಲ್ಲ ಕಾಣಿಸ್ತಾ ಇದೆ, ಯಾರು ಈ ಕಡೆ ಎಲ್ಲ ಈ ಮಹಿಳೆಯರೆಲ್ಲ ಬಂದಿರೋದು, ಅವರೆಲ್ಲ ಚೇರ್ ಕೂತಿರೋದು, ಈ ಬಿಲ್ಡಿಂಗಲ್ಲಿ ಕೂತಿರೋದು, ಏನೋ ಒಂದು ವಿಷಯ ಆಗ್ತಾ ಇರೋದು, ಅದನ್ನು ಕೇಳ್ತಾ ಇದ್ದಾರೆ ಅವರು, ನಾವು ಎಲ್ಲೋ ಒಂದು ಕಡೆಯಿಂದ ಬಂದಿದ್ದೀವಿ ಅನ್ನೋದು, ಈ ಪರಿಸರ ಬಗ್ಗೆ ಎಲ್ಲ ಒಂದು ಜ್ಞಾನ ನನಗಿದೆಲ್ಲ, ಇದೆಲ್ಲವೂ ಕೂಡ ನನ್ನಿಂದಲೇ ಇದೆಲ್ಲ ಆಗಿದೆ ಅಂತ. ನಾನೇ ಇದೆಲ್ಲ ಆಗಿ ಹೀಗೆಲ್ಲ ತೋರ್ಕೊಳ್ತಾ ಇದ್ದೀನಿ ಅಂತ, ನಾನೇ ಇದೆಲ್ಲವಾಗಿಯೂ ನಾನೇ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಆ ಥರ ಒಂದು ಪ್ರಾಕ್ಟೀಸ್ ನಾವು ಈ ಏಕಜೀವದ ಬಗ್ಗೆ ನಾವು ಮಾಡ್ಕೋಬೇಕು ನಾವು. ಸೊ ಅವಾಗ ಏನಾಗುತ್ತೆ, ಆ ನಾನು ಅಂತ ಇದೆಯಲ್ಲ, ಆ ನಾನು ಅನ್ನೋದು ಮಹಿಳೆಗೆ ಹೇಳೋದು ಅದೆಲ್ಲ ಯಾವುದೇ ಅಲ್ವೇ ಇಲ್ಲ, ಒಂದು ಚೇತನ ಸ್ವರೂಪ ಅಷ್ಟೇ. ಯಾಕಂದರೆ ಈ ಶರೀರ ಅದೆಲ್ಲ ಈ ಮಹಿಳೆಯಾಗಿರೋದು ಅಥವಾ ಪುರುಷನಾಗಿರೋದು ಎಲ್ಲ ಕೂಡ ಈ ಶರೀರಕ್ಕೆ ಸೇರಿರೋದು. ಹಾಗಾದರೆ ಏನಾಯಿತು, ಈ ಶರೀರ ಕೂಡ ವಿಷಯವಾಗೋಯ್ತು, ಪ್ರಪಂಚಕ್ಕೆ ಸೇರಿರೋದು ಅದು ಅದೇನು ಅದು ಕೂಡ. ಆಮೇಲೆ ನಾನು ಇಂಥ ಒಂದು ಜಾತಿಗೆ ಸೇರಿದ್ದೀನಿ, ಇಂಥ ಒಂದು ಮನೆತನಕ್ಕೆ ಸೇರಿದ್ದೀನಿ, ಅಥವಾ ಇಂಥ ಭಾಷೆಗಳೆಲ್ಲ ನನಗೆ ಗೊತ್ತು, ಇಂಥ ವಿದ್ಯಾವಂತ ನಾನು, ಇವೆಲ್ಲವೂ ಕೂಡ ಅನಾತ್ಮಕ್ಕೆ ಸೇರಿರೋದು.
ಸೊ ಅದೆಲ್ಲವೂ ಕೂಡ ಅವನಿಗೆ ತಾನೇ ಇದೆಲ್ಲವೂ ಆಗಿದ್ದೀನಿ ಅಂತ ಆ ಥರ ಒಂದು ಭಾವನೆಯಿಂದ ನಾವು ಇದನ್ನು ಮಾಡ್ಕೋಬೇಕು. ಆಮೇಲೆ ಇದೆಲ್ಲವೂ ಕೂಡ ನನಗೆ ಕಾಣಿಸ್ತಾ ಇರೋದೆಲ್ಲವೂ ಕೂಡ ನಾನೇ ಹೀಗೆಲ್ಲ ಕಾಣಿಸ್ಕೊಳ್ತಾ ಇದ್ದೀನಿ. ಇಡೀ ಪ್ರಪಂಚವಾಗೂ ಈ ಯಾವ ಒಂದು ಆಕಾಶ, ಆಮೇಲೆ ಒಂದು ಗಾಳಿ ಅಥವಾ ಎಲ್ಲಿ ಅಗ್ನಿ ಅನ್ನೋದು ಪಂಚಭೂತಾತ್ಮಕವಾದ ಈ ಪ್ರಪಂಚವನ್ನೆಲ್ಲ ಕೂಡ ನಾನೇ ಆಗಿದ್ದೀನಿ ಅಂತ ಆ ಬುದ್ಧಿಯನ್ನು ನಾವು ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಅವನು ಒಂದು ನಮ್ಮ ವ್ಯಕ್ತಿತ್ವ ಒಂದು ಒಂದು ಪರಿಚ್ಛಿನ್ನವಾದ ಒಂದು ವ್ಯಕ್ತಿ ಅನ್ನೋದಕ್ಕಿಂತ ಬಿಟ್ಟು ಒಂದು ಎಕ್ಸ್ಪ್ಯಾಂಡೆಡ್ ಆಗಿ ಎಲ್ಲ ಒಂದು ಒಂದು ಅಪರಿಚ್ಛಿನ್ನವಾದ ಅಖಂಡ ಸ್ವರೂಪವಾಗಿ ನಾವು ಆಗ್ತೀವಿ. ಅದು ಆ ಒಂದು ಪ್ರಯೋಜನ, ದೊಡ್ಡ ಪ್ರಯೋಜನ ಇಂಥ ಒಂದು ಅನುಸಂಧಾನದಲ್ಲಿ ಇದೆ ಅದು. ಹಾಗಾಗಿ ಕನಸನ್ನು ಕೂಡ ನಮ್ಮ ಕನಸನ್ನು ಇಟ್ಕೊಂಡು ನಾವು ಮಾಡ್ಬೋದು. ಆ ಇಡೀ ಕನಸು ಕೂಡ ನಾನೇ ತಾನೇ ಆಗಿದ್ದೀನಿ ಆಗಿದ್ದೆ. ನೋಡಿ ಇವಾಗ ಇವನು ಮಲ್ಕೊಂಡಿರೋದೇನೋ 3x6 ಮನಸ್ಸಿನ ಮೇಲೆ ಮಲ್ಕೊಂಡಿದ್ದಾನೆ ಅವನು. 3 ft by 6 ft ಮನಸ್ಸಿನ ಮೇಲೆ ಮಲ್ಕೊಂಡಿದ್ದಾನೆ. ಆದರೆ ಅವನು ಕನಸು ಒಂದು ದೊಡ್ಡ ಸ್ಟೇಡಿಯಂ ಅಥವಾ ಒಂದು ದೊಡ್ಡ ಜಾತ್ರೆ ಅಥವಾ ಒಂದು ದೊಡ್ಡ ಸಮುದ್ರ ಅಥವಾ ಒಂದು ದೊಡ್ಡ ಖಂಡ, ಯಾವುದೋ ಅಮೆರಿಕಾ ಖಂಡನೋ ಏಷ್ಯಾ ಖಂಡನೋ ಪ್ಲೇನಲ್ಲಿ ಹೋಗುವಾಗ ನೋಡ್ಕೊಂಡು ಹೋಗ್ತಾನೆ ಇದರಲ್ಲಿ ಕೆಳಗಡೆ ಎಲ್ಲ. ಸೊ ಅಷ್ಟೊಂದು ವಿಷಯಗಳೆಲ್ಲ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅವರು ನಾವು ಏನು ಹೇಳ್ಬೋದು ಅಂದರೆ ಈ ಕನಸಲ್ಲಿ ಒಂದು ಆನೆ ಕಾಣ್ತಾನೆ ಅಂತ ಇಟ್ಕೊಳ್ಳೋಣ. ಮೊದಲನೇದು ಈ ಆನೆ ಅನ್ನೋದು ಖಂಡಿತ ರೂಮಲ್ಲಿ ಕೂಡ ಬರಕ್ಕೆ ಸಾಧ್ಯವಿಲ್ಲ, ಅಷ್ಟು ಚಿಕ್ಕ ಸಣ್ಣ ಕೋಣೆ ಉಂಟು. ಸರಿ, ಅಲ್ಲೂ ಕೂಡ ಅದು ಎಲ್ಲಿ ಕಾಣಿಸ್ಕೊಳ್ತಾ ಇದೆ ಅವನಿಗೆ ಅಂತ ಹೇಳಿದ್ರೆ, ಎದ್ಮೇಲೆ ನಾವು ತೀರ್ಮಾನ ಮಾಡಿಕೊಂಡ್ರೆ ಅವನ ದೇಹದಲ್ಲೇ ಕಾಣಿಸ್ಕೊಂಡು ಅವನು ಒಳಗಡೆ ಕಾಣಿಸ್ಕೊಂಡಿದ್ದು ಆ ಆನೆ. ಹಾಗಾಗಿ ನಾವು ತಲೆ ಅನ್ನೋದನ್ನು ನಾವು ಬ್ರೈನ್ ಅನ್ನೋದಿದ್ದ ಬ್ರೈನಿಂದಲೇ ಇದೆಲ್ಲ ಆಗಿದೆ ಅಂತ ನಾವು ಒಂದು ಪಕ್ಷದಲ್ಲಿ ಇಟ್ಕೊಂಡು ನೋಡ್ತೀವಿ ಅಂತ ಹೇಳಿದ್ರೆ, ಆ ತಲೆಯಲ್ಲಿ ಒಂದು ತೆಂಗಿನಕಾಯಿ ಕೂಡ ಇಡೋಕ್ಕಾಗೋದಿಲ್ಲ, ಆದರೆ ಆ ತಲೆಯಲ್ಲಿ ಒಂದು ಆನೆ ನೋಡ್ತಾನೆ ಅವನು. ನೋಡಿ, ಸಾಮಾನ್ಯವಾಗಿ ಒಂದು ತೆಂಗಿನಕಾಯಿ ಕೂಡ ತಲೆಯಲ್ಲಿ ಇಡೋಕ್ಕಾಗೋದಿಲ್ಲ ನಾವು, ಆದರೆ ಅಂಥ ಒಂದು ತಲೆಯಲ್ಲಿ ಅವನು ಅಂಥ ಒಂದು ಬ್ರೈನಲ್ಲಿ ಅವನು ಒಂದು ದೊಡ್ಡ ಆನೆಯೇ ನೋಡ್ತಾನೆ, ಸಮುದ್ರ ನೋಡ್ತಾನೆ. ಹಾಗಾದರೆ ಇದೆಲ್ಲ ನಾವು ಹೇಗೆ ಉಪಪತಿ ಮಾಡೋದು ಅಂದರೆ ಮಾಯಿಕವಾದದ್ದು ಅಂತ ಹೇಳಬೇಕಷ್ಟೇ. ಹಾಗಾಗಿ ಇಂಥ ಒಂದು ವಿಷಯವನ್ನು ಇವರು ಇಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ಇವನೇ ಎಲ್ಲವೂ ಆಗಿದ್ದೀನಿ, ನಾನೇ ಎಲ್ಲವೂ ಆಗಿದ್ದೀನಿ, ಇಲ್ಲಿರೋ ಪಂಚಭೂತಗಳು, ಇಲ್ಲಿರೋ ಎಲ್ಲ ವಸ್ತುಗಳು, ಅಲ್ಲಿ ನಡೀತಾ ಇರೋ ಘಟನೆಗಳು ಎಲ್ಲವೂ ಕೂಡ ನಾನೇ ಆಗಿದ್ದೀನಿ ಅಂತ ಒಂದು ಬುದ್ಧಿಯಿಂದ ನಾವು ಈ ಅನುಸಂಧಾನ ಮಾಡಬೇಕು. ನಾವು ಯಾವುದೋ ಈ ಏಕಜೀವವಾದ ಅಂತ ಅನುಸಂಧಾನ ಹೀಗೆ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು ಈ ಅದ್ವೈತ ಮಕರಂದ ಅಂತ ಒಂದು ಗ್ರಂಥ ಇದೆಯಲ್ಲ, ಅದರಲ್ಲಿ ತುಂಬ ಚೆನ್ನಾಗಿರೋ ಒಂದು ಶ್ಲೋಕ ಇದೆ. ಮಯ್ಯೇ ಓದೇತಿ ಚಿದ್ಯೋಮ್ನಿ ಜಗತ್ ಗಂಧರ್ವ ಪತ್ತನಂ ಅಥೋಹಂ ನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಂ ಅಂತ ಬರ್ಕೊಂಡಿದ್ದೀನಿ, ಮುಂಚೆ ಬರ್ಕೊಂಡಿದ್ದೀನಾ. ಅದೇ ನೋಡಿ, ಆ ಶ್ಲೋಕ ಅದೇ ಬರುತ್ತಿದ್ದು. ಮಯ್ಯೇವ ನನ್ನಲ್ಲೇನೆ ಯಾರು ಅಂತ ಹೇಳಿದ್ರೆ ಚಿದಾಕಾಶ, ನಾನು ಚಿದಾಕಾಶ ಅಂತ ಹೇಳಿದ್ರೆ ಏನು, ಚಿತ್ ಸ್ವರೂಪದ ಆಕಾಶ ಅಂತ ಹೇಳಿದ್ರೆ ದೊಡ್ಡ ಒಂದು ಮಹಾ ಅಪರಿಚಿತವಾದ ಒಂದು ಜಾಗ ಅಂತ ಹೇಳೋಣ. ಯಾಕಂದರೆ ಯಾವುದೇ ಒಂದು ಉತ್ಪತ್ತಿ ಆಗೋಕ್ಕೆ ನಮಗೆ ಒಂದು ಜಾಗ ಬೇಕು. ಇವಾಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಸೈಟ್ ಇರಬೇಕು ನಮಗೆ, ಅದೇ ಹಾಕ್ತಾನೆ. ಹಾಗಾಗಿ ಈ ಜಗತ್ತನ್ನು ಒಂದು ಗಂಧರ್ವ ಪತನ ಎಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಜಾಗ ಇರಬೇಕು. ಆ ಸ್ಪೇಸ್ ಅಂತ ಹೇಳ್ತೀವಲ್ಲ, ಆ ಸ್ಪೇಸ್ ಯಾವುದು ಅಂತ ಹೇಳಿದ್ರೆ ನನ್ನ ಚಿತ್ ಸ್ವರೂಪ ಅನ್ನೋ ನನ್ನ ಒಂದು ಸ್ವರೂಪವೇ ಅದು, ಅಖಂಡವಾದ ಚಿತ್ ಸ್ವರೂಪ ಆಕಾಶ. ಅದರಲ್ಲಿ ಈ ಜಗತ್ತನ್ನೋ ಒಂದು ಪಟ್ಟಣ ಇಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ನನ್ನಿಂದಲೇ ಉತ್ಪತ್ತಿ ಆಗುತ್ತೆ ಅದು. ಹಾಗಿರುವಾಗ ನಾನು ಯಾತಕ್ಕೆ ಈ ಸರ್ವಜ್ಞ ಸರ್ವಕಾರಣವಾಗಿರೋ ಈಶ್ವರ ಅಲ್ಲ ನಾನು, ಬ್ರಹ್ಮ ಅಲ್ಲ ನಾನು ಅಂತ ಕೇಳ್ಕೊಳ್ತಾನೆ ಆ ಪ್ರಶ್ನೆ ಆ ಶ್ಲೋಕದಲ್ಲಿ ಬರುತ್ತೆ ಅದು. ಸೊ ಮಯ್ಯೇವ ಉದೇತಿ ಚಿದ್ವ್ಯೋಮ್ನಿ ಜಗತ್ ಗಂಧರ್ವ ಪತ್ತನಂ ಅಥೋಹಂ ನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಂ ಅಂತ ಅವನ ಹೀಗೆ ಅನುಸಂಧಾನ ಮಾಡಬೇಕು ಅಂತ ಆ ಶ್ಲೋಕದಲ್ಲಿ ಬಂದಿದೆ ಅದು. ಸೊ ಅದೇ ವಿಷಯವನ್ನೇ ಇಲ್ಲಿ ಬರ್ತಾ ಇದೆ. ಆಮೇಲೆ ಇಫ್ ದಿ ಮೆಟೀರಿಯಲ್ ಕಾಸ್ ಗುಡ್ ಈಸ್ ಪಾಸಿಲೇಟೆಡ್ ಫಾರ್ ಈಶ್ವರ, ದಿ ನಾಲೆಜ್ ಇನ್ ರೆಸ್ಪೆಕ್ಟ್ ಆಫ್ ದಿ ಆಬ್ಜೆಕ್ಟ್ ಟು ಬಿ ಫ್ಯಾಷನ್ ಮಸ್ಟ್ ಬಿ ಪಾಸಿಲೇಟೆಡ್ ಆಸ್ ವೆಲ್ ಆಸ್ ಇನ್ ದಿ ಕೇಸ್ ಆಫ್ ಜಗ್ಲರಿ ವೈ ವಿಲ್ಫುಲ್ಲಿ ಕನ್ಸ್ಯೂಡ್ ಬೈ ಎ ಮೆಜಿಷಿಯನ್. ದಿಸ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ಬಿಕಾಸ್ ಆಫ್ ದಿ ಪ್ರಾಲಿಕ್ಸಿಟಿ ಇನ್ವಾಲ್ವ್ಡ್ ಅಂತ ಹೇಳಿದ್ರು. ಅಂದರೆ ಇವರೇನು ಹೇಳ್ತಾರೆ ಅಂದರೆ, ಈ ಏಕಜೀವವಾದದ ಪ್ರಕ್ರಿಯೆಯಲ್ಲಿ ಕೂಡ ನಾವು ಈ ಉಪಾದಾನ ಕಾರಣ ಅನ್ನೋದು ಈಶ್ವರಾನೇ ಅಂತ ಹೇಳೋಣ ಅಂತ ಕೇಳಿದ್ರೆ, ಇಲ್ಲ ಅದರ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಆ ಕಲ್ಪನೆ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ನಿರಾಕರಣೆ ಮಾಡ್ತಾರೆ ಅಷ್ಟೇ. ಅದರಿಂದ ಇಲ್ಲಿ ಉಪಾದಾನ ಕಾರಣ ಅನ್ನೋದು ನಾನೇನೆ ಅಂತ ತಿಳ್ಕೋಬೇಕು ನಾವು. ಆಮೇಲೆ ಆ ಈಶ್ವರ ಅನ್ನೋದೆಲ್ಲ ಕೂಡ ನನ್ನ ಕಲ್ಪನೆಯಲ್ಲಿ ಇರೋ ವಸ್ತುಗಳು, ವ್ಯಕ್ತಿಗಳು, ವಸ್ತುಗಳು. ಇವಾಗ ನೋಡಿ, ನಮಗೆ ದೇವಸ್ಥಾನ, ನಮಗೆ ಒಂದು ಕನಸಲ್ಲಿ ಒಂದು ದೇವಸ್ಥಾನ ಕಾಣ್ಬೋದು. ನಮಗೆ ದೇವಸ್ಥಾನ ಅಲ್ಲಿ ನಾವು ಹೋಗಿ ಇರೋ ಥರ, ಅಲ್ಲಿ ದೇವರ ಪೂಜೆ ಮಾಡೋ ಥರ, ಆ ದೇವರ ವಿಗ್ರಹ ನೋಡೋ ಥರ ಇದೆಲ್ಲ ಕನಸಲ್ಲಿ ಬರ್ಬೋದು ನಮಗೆ, ಖಂಡಿತ ಬರ್ಬೋದು. ಕದಾಚಿತ್ ಯಾರಿಗಾದರೂ ಕನಸಲ್ಲಿ ದೇವರು ಕೂಡ ಕಾಣಿಸ್ಕೋಬೋದು, ಇಂಥ ದೇವತಾ ಮೂರ್ತಿ ಕಾಣಿಸ್ಕೋಬೋದು. ಇಂಥ ಜನ ಹೇಳ್ತಾರೆ, ನಿನಗೆ ಹನುಮಂತ ಕಾಣಿಸ್ಕೊಂಡ ಕನಸಲ್ಲಿ, ರಾಮದೇವರು ನೋಡಿದೆ ನಾನು, ಕೃಷ್ಣನ್ ನೋಡಿದೆ ನಾನು, ದೇವಿ ನೋಡಿದೆ ಕನಸಲ್ಲಿ ಅಂತ ಹೇಳ್ತಾರೆ ಅವರು. ಹಾಗಾದರೆ ಏನಾಯಿತು, ಆ ಕನಸಲ್ಲಿ ಅವನು ನೋಡಿದ್ದಾನೆ, ಖಂಡಿತ ಅವನಿಗೆ ಆ ಸಮಯದಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಅಥವಾ ನಮಸ್ಕಾರ ಮಾಡ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ ಎಲ್ಲ ಇರುತ್ತೆ. ಎದ್ದಮೇಲೆ ಅವನು ತಾತ್ವಿಕವಾಗಿ ಇದನ್ನು ಚಿಂತನೆ ಮಾಡಿದ್ರೆ, ಯಾವುದೇ ಒಂದು ಅಹಂಕಾರ ಅನ್ನೋ ತಿರಸ್ಕಾರ ಬಗ್ಗೆ ಇಲ್ಲೇ ಚಿಂತನೆ ಮಾಡ್ತಾನೆ ಅಂತ ಹೇಳಿದ್ರೆ, ಶಾಸ್ತ್ರದ ಪ್ರಕಾರ ಚಿಂತನೆ ಮಾಡ್ತಾನೆ ಅಂತ ಹೇಳಿದ್ರೆ ಏನಾಯಿತು, ಅವನ ಒಂದು ಕನಸಲ್ಲಿ ಏನು ಉತ್ಪತ್ತಿ ಆಯಿತೋ, ಏನು ಉತ್ಪತ್ತಿ ಆಗಿದ್ದೇನಲ್ಲ ನಾನೇ ನನ್ನಿಂದಲೇ ಉತ್ಪತ್ತಿ ಆಗಿದೆ ಅಂತ ಅವನು ತಿಳ್ಕೊಳ್ತಾನೋ, ಅದೇ ಥರನೇ ಆ ಕನಸಲ್ಲಿ ಬಂದಿರೋ ದೇವತಾ ಮೂರ್ತಿ ಕೂಡ ಇವನಿಂದಲೇ ಉತ್ಪತ್ತಿ ಆಗಿದೆ ಅಂತ ಆಯಿತು.
ಅಲ್ವಾ? ಹಾಗಾದ್ರೆ ಏನಾಯ್ತು, ಆ ಕನಸು ಅನ್ನೋದನ್ನ ನಾವು ಒಂದು ಕಲ್ಪನೆ ಅಂತ ಇಟ್ಕೊಂಡ್ರೆ, ಕಲ್ಪನೆ ಅಥವಾ ಕಲ್ಪಿತವಾದ ಅಂತ ಇಟ್ಕೊಂಡ್ರೆ, ಆ ದೇವತಾ ಮೂರ್ತಿ ಕೂಡ ಕಲ್ಪಿತವೆ ಆ ಸಮಯದಲ್ಲಿ. ಹಾಗಾಗಿ ಇವನಿಂದಲೇ ಕಲ್ಪಿತವಾಗಿದ್ದವರು, ಇವನಿಂದಲೇ ಕಲ್ಪಿತವಾಗಿರೋರು, ಎದ್ದಿಗೆ ಬುದ್ಧಿಪೂರ್ವಕವಾಗಿ ಅಲ್ಲದೆ ಹೋದರೂ ಕೂಡ ಇವನಿಂದಲೇ ಕಲ್ಪಿತವಾಗಿರೋರು. ಅದೇ ಥರನೇ ಇಡೀ ಪ್ರಪಂಚದಲ್ಲೂ ಕೂಡ ಈಶ್ವರ ಅಂತ ಒಬ್ಬನ ಏಕಜೀವವಾದದಲ್ಲಿ ಈಶ್ವರನಿಗೆ ಜಾಗ ಇದೆ, ಅದಕ್ಕೊಂದು ಸ್ಥಾನ ಇದೆ. ಅಂತಹ ಒಂದು ಈಶ್ವರ ಹೇಳಿರೋ ವೇದ, ಅದರಲ್ಲಿರೋ ವೇದಾಂತ, ಅದರಲ್ಲಿರೋ ಉಪದೇಶಗಳು, ಅದೆಲ್ಲ ನಮಗೆ ಸಾಧನೆ ಆಗುತ್ತೆ ಅಂತ ಇಟ್ಕೊಳ್ಳೋದು ಎಲ್ಲರಿಗೂ ಕೂಡ ಇವನೊಂದು ಕಲ್ಪನೆಯಲ್ಲೇ ಬಂದಿರೋದು. ಅದರಿಂದ ಇವನಿಗೆ ಅದೆಲ್ಲ ಬೇಡ ಅಂತಲ್ಲ ಖಂಡಿತ. ಹೇಗೆ ನಮಗೆ ಲೋಕದಲ್ಲಿ ನಮಗೆ ಏನೇನು ವಸ್ತುಗಳು ಇದ್ದು ಅದೆಲ್ಲ ಕಲ್ಪಿತ ಅಂತ ನಮಗೆ ಶಾಸ್ತ್ರದಿಂದ ಗೊತ್ತಾಗಿದ್ದರೂ ಕೂಡ ನಾವು ಅದೆಲ್ಲ ಸ್ವೀಕಾರ ಮಾಡ್ಕೊಳ್ತೀವಿ, ಆಮೇಲೆ ಅದನ್ನೆಲ್ಲ ನಾವು ಸಾಧನೆಗೆ ಇಟ್ಕೊಳ್ತೀವಿ ಬೇಕಾಗಿರೋ ವಿಷಯಗಳೆಲ್ಲ, ಯಾಕಂದರೆ ಶಾಸ್ತ್ರ ಹೇಳ್ತಾ ಇದೆ ಅದನ್ನು, ಅದರ ಮಾಡ್ಕೊಳ್ತೀವಿ. ಅದೇ ಥರ ಇಲ್ಲೂ ಕೂಡ ಇದೆಲ್ಲವೂ ಕೂಡ ನಮ್ಮ ಈ ಅನುಸಂಧಾನದಲ್ಲಿ ನಾವು ಇದೆಲ್ಲವೂ ಕೂಡ ನಮ್ಮ ಕಲ್ಪನೆಯೇ ಆಗಿದ್ದರೂ ಕೂಡ ಅದೆಲ್ಲ ಕೆಲವುದೆಲ್ಲ ನಮಗೆ ಸ್ವೀಕಾರ್ಯ, ಕೆಲವುದೆಲ್ಲ ಅಸ್ವೀಕಾರ್ಯ. ಈಗ ಒಂದು ಭೇದ ನಾವು ಮಾಡ್ತೀವಿ. ಇವಾಗ ಕನಸಲ್ಲಿ ಕೂಡ ನೋಡಿ, ಉದಾಹರಣೆಗೆ ನಾವು ಜಾಗೃತಿಯಲ್ಲಿ ಹೇಗೆ ನಮ್ಮ ಒಂದು ವರ್ತನೆ ಇರುತ್ತೋ ಸಾಮಾನ್ಯವಾಗಿ ಹಾಗೇನೆ ಕನಸಲ್ಲಿ ಕೂಡ ಇರುತ್ತೆ ಅದು. ಇವಾಗ ಜಾಗೃತಿಯಲ್ಲಿ ನಾವು ಒಂದು ಕಡೆ ತುಂಬ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಹೋಗಲ್ಲ, ನಾವು ಸ್ವಲ್ಪ ದೂರ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಯಾತಿ ಕಾತಂಟೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಶಾಂತವಾಗಿರೋ ಕಡೆ ಹೋಗ್ಬಿಡ್ತೀವಿ. ನಾವು ಗಲಾಟೆ ಇರೋ ಕಡೆ ನಾವು ಹೋಗಲ್ಲ, ಅದೇ ಥರನೇ ಸ್ವಪ್ನದಲ್ಲಿ ಕೂಡ ಗಲಾಟೆ ಇರೋ ಕಡೆ ನಾವು ಹೋಗಲ್ಲ, ಇದು ಮಾಡ್ತೀವಿ. ಸೊ ಸ್ವಪ್ನ ಅನ್ನೋದ್ರಲ್ಲಿ ಕಲ್ಪಿತ ಅನ್ನೋ ಕಾರಣದಿಂದ ನೀನು ಹೇಗೆ ಬೇಕಾದ್ರೆ ಮಾಡ್ಬೋದಾಗಿತ್ತು ಅಂತ ಯಾರಾದರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿಗೊಂದು ರೀತಿ ಇದೆ, ಅಲ್ಲಿಗೊಂದು ಸಿಸ್ಟಮ್, ಒಂದು ಮೆಥಡ್ ಇದೆ, ಆ ಮೆಥಡೆಲ್ಲ ಅಲ್ಲೂ ಕೂಡ ನಡೆಯುತ್ತೆ ಅದು. ಅದೇ ಥರನೇ ಈ ಏಕಜೀವವಾದದಲ್ಲಿ ಕೂಡ ಈಶ್ವರ, ವೇದ ಅದೆಲ್ಲ ಕೂಡ ಯದ್ಯಪಿ ಕಲ್ಪಿತ ಆಗಿದ್ರೂ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಇದೆ, ಅದೆಲ್ಲ ನಮಗೆ ಸ್ವೀಕಾರ್ಯ, ನಮಗೆ ಗ್ರಾಹ್ಯ ಅದು ಅಂತ. ಅಥವಾ ಈ ಒಂದು ವ್ಯವಸ್ಥೆಯಲ್ಲಿ ನಡೆಯುತ್ತೆ ಇದೆ, ಏಕಜೀವವಾದದಲ್ಲಿ ಯಾವುದೇ ದೋಷವನ್ನು ಕೂಡ ಯಾರು ಕೂಡ ತೋರಿಸೋಕ್ಕಾಗೋದೇ ಇಲ್ಲ ಇದು ಅಂತ. ಆದರೆ ಸಾಧನೆ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ ಅದು ಅಂತ. ಯಾತಕ್ಕೆ ಹೆಲ್ಪ್, ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಸ್ವರೂಪ ಈ ಪರಿಚ್ಛಿನ್ನ ಸ್ವರೂಪ ವ್ಯಕ್ತಿ ಅಲ್ಲ, ನಾನು ಅಪರಿಚ್ಛಿನ್ನವಾದ ಅಖಂಡ ಸ್ವರೂಪ ನಾನು ಅಂತ ಒಂದು ಬುದ್ಧಿ ಅವನಿಗೆ ಬರುತ್ತೆ ಅದು. ಅದು ಕ್ರಮೇಣ ಇದನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದು ಬರುತ್ತೆ ಅದು. ಅವಾಗ ಏನಾಗುತ್ತೆ, ಸರಿ ಈ ಒಂದು ಶರೀರ ಇರೋದೆಲ್ಲ ನಾನು ತಂದ್ಕೊಂಡಿದ್ದೀನಿ ಅಂತೇಳಿದ್ರೆ, ಅಂದ್ಕೊಂಡಿದ್ದು ಇರಲಿ ಪರವಾಗಿಲ್ಲ, ಆದರೆ ಅದು ತಾತ್ವಿಕ ಅಲ್ಲ, ಅದು ಸತ್ಯವಲ್ಲ. ನನ್ನ ಸ್ವರೂಪ ವಾಸ್ತವವಾಗಿ ಅದಲ್ಲದೇ ಇರೋ ಸ್ವರೂಪನೇ ನಾನು ಅಂತ ಹಾಗೆ ನಾವು ಅನುಸಂಧಾನ ಮಾಡಬೇಕು ಇದರಲ್ಲಿ ಅಂತ. ಆಮೇಲೆ ದಸ್ ಜೀವ, ಇವಾಗ 225 ನೋಡಿ, 225 ದಸ್ ಜೀವ ಹೂ ಆಸ್ ಎ ರಿಸಲ್ಟ್ ಆಫ್ ದಿ ಸ್ಟೇಟ್ ಸ್ಟಾಂಚ್ ಬಿಲೀಫ್ ದಟ್ ಹಿ ಇಸ್ ಬೌಂಡ್ ಹ್ಯಾಸ್ ನೋ ಡಿಸೈಸಿವ್ ನಾಲೆಜ್ ಆಫ್ ದಿ ನಾನ್ ಡ್ಯುಯಾಲಿಟಿ ಈಸ್ ಹಿಮ್ಸೆಲ್ಫ್ ದಿ ಫೋರ್ಜರ್ ಆಫ್ ದಿ ಯೂನಿವರ್ಸ್ ಅಂತ. ಹಾಗಾಗಿ ಇಲ್ಲಿ ಹೇಳ್ತಾಯಿದ್ದಾರೆ, ಜೀವ ಅನ್ನೋನು ಅವನಿಗೆ ಈ ಒಂದು ಪ್ರಪಂಚದಲ್ಲಿ ನಾನು ತುಂಬ ಗಟ್ಟಿಯಾಗಿ ನಾನು ಬದ್ಧನಾಗಿದ್ದೀನಿ ಅಂತ ಒಂದು ಬುದ್ಧಿ ಇದ್ದರೂ ಕೂಡ ಅವನಿಗೆ ಈ ಅದ್ವೈತದ ಬಗ್ಗೆ ಅವನಿಗೆ ಒಂದು ಸರಿಯಾದ ಒಂದು ಜ್ಞಾನ ಇಲ್ಲದೇ ಇದ್ರೂ ಕೂಡ ಅವನೇ ಈ ಜಗತ್ತಿಗೆಲ್ಲ ಅವನೇ ಕಾರಣ ಆಗಿರ್ತಾನೆ ಅಂತ. ನೋಡಿ, ಇದು ಏನು ಹೇಳಿದ್ರೆ, ನಿನಗೆ ಇಷ್ಟ ಇದೆಯೋ ಇಲ್ವೋ, ನೀನು ಒಪ್ಕೊಂಡಿದೆಯೋ ಇಲ್ವೋ, ಆದರೆ ನೀನೇ ಕಾರಣ ಅಂತ ಹೇಳಬೇಕಾಗುತ್ತೆ. ಶಾಸ್ತ್ರ ಅದನ್ನೇ ನೋಡಿ ಹೇಳ್ತಾ ಇದೆ, ನೀನು ಒಂದು ಪ್ರಪಂಚವನ್ನು ಕಾಣ್ತಾ ಇದೆಯಲ್ಲ, ಆ ಪ್ರಪಂಚಕ್ಕೆ ನೀನೇ ಕಾರಣ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಬೇರೆ ಒಂದು ಲೆವೆಲಲ್ಲೂ ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಸ್ವಾಮಿ ವಿವೇಕಾನಂದ ಅವರ ಒಂದು ಹೇಳಿಕೆ ಅಂತ ಹೇಳ್ತಾರಲ್ಲ, ಸ್ಟೇಟ್ಮೆಂಟ್ ಅಂತ, ಮ್ಯಾನ್ ಇಸ್ ದಿ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ ಅಂತ ಹೇಳ್ತಾರಲ್ಲ ಅವರು. ಸೊ ನಮ್ಮ ಒಂದು ಭವಿಷ್ಯ ಅಥವಾ ನಮ್ಮ ಒಂದು ಜೀವನ ಹೇಗಿರಬೇಕು ಅನ್ನೋದನ್ನು ಅವನೇ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅಂತ. ಸೊ ಚೆನ್ನಾಗಿರಬೇಕು ಅಂತ ಮಾಡ್ಕೊಂಡ್ರೆ ನಾವೇ ಅದು ಮಾಡ್ಕೊಂಡಿದ್ದೀವಿ, ಚೆನ್ನಾಗಿಲ್ಲ ಅಂತ ಆದರೆ ಆ ಜೀವನ ನಾವೇ ಅದನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇರೆ ಯಾರನ್ನೂ ನಾವು ಕಾರಣ ತೋರ್ಸೋಕ್ಕಾಗೋದಿಲ್ಲ, ನೀನೇ ಮಾಡ್ಕೊಂಡಿದ್ದೀಯಾ ಅಂತ ಹೇಗೆ ಆ ಹೇಳಿಕೆ ಇದೆಯೋ ಅದೇ ಥರನೇ ಇಲ್ಲೂ ಕೂಡ ಈ ಪ್ರಪಂಚ ಅಂತ ನಾವು ಯಾವುದನ್ನು ನೋಡ್ತಾ ಇದ್ದೀವೋ, ನೋಡೋವನಿಗೆ ಯಾರು ನೋಡ್ತಾ ಇದ್ದಾನೋ ಅವನದೇ ಪ್ರಪಂಚ ಅದು, ಅವನೇ ಮಾಡ್ಕೊಂಡಿರೋ ಪ್ರಪಂಚ ಇದು ಅಂತ ಹೀಗೆ ಹೇಳ್ತೀವಿ ನಾವು. ಸೊ ಇದು ಏಕಜೀವವಾದದ ಒಂದು ಇನ್ನೂ ವಿಶೇಷವಾದ ಒಂದು ಮಾತಿದು. ಸೊ ಇದರಲ್ಲಿ ಅದೇ ಹೇಳ್ತಾರೆ ಅವರು, ದಸ್ ಜೀವ ಹೂ ಆಸ್ ಎ ರಿಸಲ್ಟ್ ಆಫ್ ದಿ ಸ್ಟಾಂಚ್ ಬಿಲೀಫ್ ದಟ್ ಈಸ್ ಬೌಂಡ್ ಹ್ಯಾಸ್ ನೋ ಡಿಸೈಸಿವ್ ನಾಲೆಜ್ ಆಫ್ ದಿ ನಾನ್ ಡ್ಯುಯಾಲಿಟಿ ಈಸ್ ಹಿಮ್ಸೆಲ್ ದಿ ಫೋರ್ಜರ್ ಆಫ್ ದಿ ಯೂನಿವರ್ಸ್. ಅವನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಅವನಿಗೆ ಯದ್ಯಪಿ ಅದ್ವೈತ ಜ್ಞಾನ ಇಲ್ಲದೇ ಹೋದರೂ ಕೂಡ, ಯಾರೇ ಆದರೂ ಕೂಡ ಅವನು ಈ ಪಂಡಿತನ ಈ ವಿಷಯದಲ್ಲಿ ಪಾಂಡಿತ್ಯ ಇಲ್ಲದೇ ಹೋದರೂ ಕೂಡ, ಅವನು ಸಾಮಾನ್ಯ ಪಾಮನ ಮನುಷ್ಯನಾಗಿದ್ದರೂ ಕೂಡ ಅವನ ಕುರಿತು ಕೂಡ ಈ ವಿಷಯ ಸತ್ಯವಾಗುತ್ತೆ. ಅಂದರೆ ಅವನೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಈ ಪ್ರಪಂಚವನ್ನು ಅಂತ. ಅದಕ್ಕೇ ನೋಡಿ, ನಮ್ಮ ಸ್ವಾಮಿ ರಮಣ ಮಹರ್ಷಿ ಹತ್ರ ಯಾರಾದರೂ ಹೋಗಿ ಅವ್ರ ತಾಪತ್ರಯಗಳೆಲ್ಲ ಹೇಳ್ಕೊಡ್ತಾರೆ. ಅವಾಗ ಹೇಳ್ಕೊಂಡಾಗ ಅವ್ರು ಸುಮ್ಮನೆ ಇರ್ತಾರೆ. ಆಮೇಲೆ ಇವರಿಗೆ ಇವೆಲ್ಲ ಹೇಳ್ಕೊಟ್ಟಿದ್ದೀವಲ್ಲಪ್ಪ, ಅವ್ರು ಏನಾದರೂ ನಮ್ಗೆ ಹೇಳಬೇಕು ಅಂತ ಅಪೇಕ್ಷೆ ತುಂಬ ಇರ್ತದೆ. ಯಾಕಂದರೆ ಏನೋ ಸಾಂತ್ವನ ಕೊಟ್ಟು ಒಂದು ಮಾತು ಹೇಳಿದಿರ್ತಾನೆ, ಇವ್ರಿಗೊಂದು ಸಮಾಧಾನ ಆಗುತ್ತೆ. ಆವಾಗ ಅವರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ಟು ಅವನಿಗೆ ಅವರು ಹೇಳಬೇಕು ಅಂತ ಬಯಕೆ ಅವನಿಗೆ ಇದೆ ಅಂತ ಅವ್ರು ತಿಳ್ಕೊಡ್ತಾರೆ. ತಿಳ್ಕೊಂಡು, ನೋಡು ಇಷ್ಟೆಲ್ಲ ನೀನು ಹೇಳಿದೆಲ್ಲ, ಇದೆಲ್ಲ ಯಾರಿಗೆ ಗೊತ್ತಾಗುತ್ತೆ, ಯಾರಿಗೆ ಇದೆಲ್ಲ, ಯಾರು ತಿಳ್ಕೊಳ್ತಾ ಇದ್ದಾನೆ ಇದೆಲ್ಲ ಅಂತ ಕೇಳಿ ಅವ್ರು ಪ್ರಶ್ನೆ ಮಾಡ್ತಾರೆ. ಅಂದರೆ ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ನನಗೆ ನನ್ನ ಮಕ್ಕಳಿಗೆಲ್ಲ ಈ ಥರ ಆಗಿದೆ ಅಂತ ಏನೇನು ಹೇಳ್ಕೊಂಡ್ರು ಕೂಡ
ಅದೆಲ್ಲ ನಿನಗೆ ತಾನೇ ಗೊತ್ತಾಗ್ತಾ ಇದೆ, ಆ ಥರ ವಿಚಾರ ಮಾಡು ನೀನು ಅಂತ ಅವರು ಅವರ ಒಂದು ಉದ್ದೇಶ ಅವನ ಹತ್ರ ವಿಚಾರ ಮಾಡೋಕ್ಕೆ ತಿಳ್ಕೊಂಡಿದ್ದಾನೋ ಗೊತ್ತಿಲ್ವೋ ಅದು ಬೇರೆ ವಿಷಯ. ಆದರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಇದೆಲ್ಲ ಯಾರಿಗೆ ಗೊತ್ತು, ಯಾರಿಗೆಲ್ಲ ಇದೆ ಅದನ್ನು ವಿಚಾರ ಮಾಡಿ ನೀನು ಅಂತ. ಅವ್ರು ಏನು ಮಾಡ್ತಾ ಇದ್ದಾರೆ, ನೀನು ಹೊರಗಡೆ ಈ ಪ್ರಪಂಚ ಈ ತೊಂದರೆಗಳೆಲ್ಲ ಹೊರಗಡೆ ಇದೆ ಅಂತ ನೀನು ಅಂದ್ಕೊಳ್ತಾ ಇದೆಯಲ್ಲ, ಅದೆಲ್ಲ ನಿನ್ನಲ್ಲೇ ಇದೆ ಅಂತ ನೀನು ನೋಡ್ಕೊ ನೀನು ಅನ್ನೋದಕ್ಕೆ ಅವರು ಅವನ್ನ ನಯನ ಮಾಡ್ತಾ ಇದ್ದಾರೆ. ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಇದನ್ನು ಅಂತ. ಸೊ ಲೋಕದಲ್ಲಿ ಯಾವುದೇ ಆದರೂ ಕೂಡ ಇದು ನನ್ನಲ್ಲಿ ಆಗ್ತಾ ಇದೆ, ಇದು ನನ್ನಿಂದಲೇ ಆಗ್ತಾ ಇದೆ, ನನ್ನಲ್ಲೇ ಆಗ್ತಾ ಇದೆ, ನಾವು ಇನ್ನೊಬ್ಬರನ್ನ ನಾವು ಯಾರನ್ನು ಪಾಯಿಂಟ್ ಔಟ್ ಮಾಡೋಕ್ಕೆ ಆಗೋದಿಲ್ಲ ಇರಲಿ ಅಂತ ಆ ಒಂದು ತತ್ವವನ್ನು ಇಲ್ಲಿ ಹೇಳಿದ್ರು. ಆಮೇಲೆ ದಿ ಎಸೆನ್ಷಿಯಲ್ ನೇಚರ್, ಇದಕ್ಕೆ ಅವರು ಅದ್ವೈತ ಸಿದ್ಧಿ ಸಿದ್ಧಾಂತ ಸಾರ ಅಂತ ಒಂದಿದೆಯಲ್ಲ, ಅದ್ವೈತ ಸಿದ್ಧಿ ಸಿದ್ಧಾಂತ ಸಾರ ಅಂತ ಅದರಿಂದ ಒಂದು ವಾಕ್ಯ ಕೋಟ್ ಮಾಡಿದ್ದಾರೆ. ಕಲ್ಪಕೋ ಅನಿಶ್ಚಿತ ಅನಿಶ್ಚಿತಾದ ಅದ್ವೈತೋ ಬಹೋಹಮಿತಿ ಬದ್ಧೋಹಮಿತಿ ನಿಶ್ಚಯಾತ್. ಕಲ್ಪಕಃ ಅನಿಶ್ಚಿತ ಅದ್ವೈತೋ ಅಂದರೆ ಅದ್ವೈತದ ಬಗ್ಗೆ ಗೊತ್ತಿಲ್ಲದೇ ಇದ್ರು ಕೂಡ ಬದ್ಧೋಸ್ಮಿ ಇತಿ ನಿಶ್ಚಯಾತ್, ಅಂದರೆ ಅವನು ಬದ್ಧನಾಗಿದ್ದೀನಿ ಅಂತ ಒಂದು ನಿಶ್ಚಯ ಇಟ್ಕೊಂಡಿರೋನು ಅವನೇ ಕಲ್ಪಕನಾಗಿದ್ದಾನೆ. ಇದನ್ನೆಲ್ಲ ಕಲ್ಪನೆ ಮಾಡೋರು ಅವನಾಗಿ ಇದ್ದಾನೆ ಅಂತ. ಒಂದು ರೀತಿ ನೋಡಿದ್ರೆ ಅವಿದ್ಯೆ ಇರೋದ್ರಿಂದಲೇ ಕಲ್ಪನೆ ಆಗೋದು, ಅವಿದ್ಯೆಯಲ್ಲಿ ಅವರಿಗೆ ಕಲ್ಪನೆಯೇ ಆಗಲ್ಲ ಅಂತ ಅದೇನೇ ಇದು. ಇವಾಗ ಅವಿದ್ಯೆ ಹೋಗಿರೋರಿಗೆ ಆತ್ಮಜ್ಞಾನಿಯಾಗಿರೋರಿಗೆ ಅವರು ಮುಂಚೆ ಆಗಿರೋ ಒಂದು ಕಲ್ಪನೆ ಅದಕ್ಕೂ ಸ್ವಲ್ಪ ದಿವಸ ಉಳಿದಿರುತ್ತೆ, ಅವ್ರ ದೇಹ ಇರೋ ತನಕ ಉಳಿದಿರುತ್ತೆ ಅದು. ಆಮೇಲೆ ಅವ್ರಿಗೂ ಕೂಡ ದೇಹ ಇಲ್ಲ, ನೋಡಲ್ಪಡುವ ವಸ್ತು ಇಲ್ಲ, ಯಾವುದೂ ಇಲ್ವೇ ಇಲ್ಲ, ಕಲ್ಪನೆ ಯಾವುದೂ ಇಲ್ವೇ ಇಲ್ಲ ಅಂತ ಆಗೋಗ್ತಾರೆ ಯಾವಾಗ ಈ ದೇಹವನ್ನು ಬಿಟ್ಟು ಅವ್ರು ಹೊರಟದ ಮೇಲೆ. ಸೊ ಇದಕ್ಕೆ ಜೀವಮುಕ್ತಿ ಸ್ಥಿತಿ ವಿದೇಹಮುಕ್ತಿ ಸ್ಥಿತಿ ಅಂತ ನಾವು ಎರಡು ಹೇಳ್ತೀವಿ. ಸೊ ಇಲ್ಲಿ ಅದನ್ನು ಅವರು ಇಂಡಿಕೇಟ್ ಮಾಡಿದ್ದಾರೆ ಅಂತ. ಆಮೇಲೆ ದಿ ಎಸೆನ್ಷಿಯಲ್ ನೇಚರ್ ಆಫ್ ಜೀವ ಹೂ ಇನ್ ದ ಥ್ರೋಸ್ ಆಫ್ ಅವಿದ್ಯಾ ಫೋರ್ಜಸ್ ದ ಯೂನಿವರ್ಸ್ ಈಸ್ ಪ್ಯೂರ್ ಕಾನ್ಷಿಯಸ್ನೆಸ್ ವಿಚ್ ಇಸ್ ದಸ್ ದಿ ಲೋಕಸ್ ಆಫ್ ಅವಿದ್ಯಾ. ಹಾಗಾಗಿ ಈ ಜೀವನ ಒಂದು ಯಾರು ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೋ ಅವನ ಸ್ವರೂಪ ಏನು ಅಂತ ಕೇಳಿದ್ರೆ ಶುದ್ಧ ಚೈತನ್ಯ ಸ್ವರೂಪ. ಸರಿ, ಈ ಅವಿದ್ಯೆ ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ಅವನಲ್ಲಿದೆ ಅಂತ ಹೇಳಬೇಕಾಗಿದೆ. ಅವನಲ್ಲಿದೆ ಅಂದರೆ ಹೇಗೆ ಹೇಳ್ಬೇಕಂತ ಹೇಗೆ ಅಂತ ಹೇಳಿದ್ರೆ ಹಗ್ಗದಲ್ಲಿ ಹೇಗೆ ಆರೋಪಿತವಾಗಿದೆಯೋ ಆತ ಇವನಲ್ಲಿ ಈ ಅವಿದ್ಯೆ ಇದೆ ಅಂತ ಹೇಳಬೇಕಾಗುತ್ತೆ. ಇದನ್ನ ಈ ಅವಿದ್ಯೆಗೆ ಯಾವುದೇ ಯಾವುದ್ರ ಜೊತೆಗೂ ಲೇಪ ಯಾವುದೇ ಇರೋದಿಲ್ಲ. ಯಾಕಂದರೆ ಆ ಚೈತನ್ಯ ಸ್ವರೂಪ ಅನ್ನೋದಕ್ಕೆ ಯಾವುದ್ರ ಜೊತೆ ಅಂದರೆ ಲೇಪ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಅದಕ್ಕೆ. ಯಾಕಂದರೆ ಅದು ಅಂಥ ಒಂದು ವಸ್ತು. ಇವಾಗ ನೋಡಿ, ನಾನು ಸಾಮಾನ್ಯವಾಗಿ ಇದನ್ನು ಹೇಳ್ತೀನಿ, ಉದಾಹರಣೆಗೆ ಹೇಳ್ತೀನಿ. ಇವಾಗ ನೋಡಿ, ಈ ಗೋಡೆ ಮೇಲೆ ಅಥವಾ ಈ ಕಡೆ ಗೋಡೆ ಮೇಲೆ ನಾವು ಏನೋ ಒಂದು ಬಣ್ಣ ಹಚ್ಬೋದು, ಒಂದು ಚಾಪೀಸಲ್ಲಿ ಬರಿಬೋದು, ಅಥವಾ ಒಂದು ಪೇಂಟಿಂಗ್ ಮಾಡ್ಬೋದು ಅಲ್ಲಿ ಅದ್ರ ಮೇಲೆ. ಆದರೆ ಈ ಜಾಗ ಇದೆಯಲ್ಲ, ಇಲ್ಲೇನಾದರೂ ಮಾಡೋಕ್ಕಾಗಲ್ಲ. ಆ ಗೋಡೆ ಮೇಲೆ ಒಂದು ಮೊಳೆ ಹೊಡೆದು ಒಂದು ಕ್ಯಾಲೆಂಡರೋ ಫೋಟೋನ ಹಾಕ್ಬೋದು. ಬಟ್ ಈ ಒಂದು ಸ್ಪೇಸ್ ಅಂತ ಒಂದಿಲ್ಲ, ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಒಂದು ಜಾಗ ಇದೆಯಲ್ಲ. ಈ ಖಾಲಿ ಜಾಗದಲ್ಲಿ ನಾವೇನು ಮೊಳೆ ಹೊಡೆಯೋಕ್ಕಾಗಲ್ಲ, ಫೋಟೋ ಹಾಕೋಕ್ಕಾಗಲ್ಲ, ಒಂದು ಬಳಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಈ ಥರನೇ ಈ ಆತ್ಮ ಅನ್ನೋದು, ಈ ಆತ್ಮ ಬ್ರಹ್ಮ ಅನ್ನೋದು ಈ ಸ್ಪೇಸ್ ಅಂತ ಹೇಳ್ತೀವಲ್ಲ, ಆ ಥರ ಸೂಕ್ಷ್ಮವಾದ ಒಂದು ವಸ್ತು. ಆದರೆ ಆ ವಸ್ತು ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ಈ ವಸ್ತುಗಳಲ್ಲಿ ಇರಬೇಕು ಅಂದರೆ ಈ ಜಾಗ ಬೇಕು ನಮಗೆ. ಜಾಗ ಇಲ್ಲದವರು ಈ ವಸ್ತುಗಳಲ್ಲಿ ಕೂಡ ಯಾವುದೂ ಇರೋಕ್ಕಾಗೋದಿಲ್ಲ. ಆ ಥರ ಈ ಆತ್ಮ ಇರೋದ್ರಿಂದಲೇ ಈ ಪ್ರಪಂಚ ಅನ್ನೋದು ಅದರಲ್ಲಿ ಕಾಣಿಸ್ತಾ ಇದೆ. ಆದರೆ ಆತ್ಮನಿಗೆ ಇದರ ಒಂದು ಲೇಪ ಯಾವುದೂ ಇರೋದೇ ಇಲ್ಲ ಅಂತ. ಹೇಗೆ ಈ ಜಾಗಕ್ಕೆ ಈ ವಸ್ತುಗಳದೆಲ್ಲ ಲೇಪ ಇರೋದೇ ಇಲ್ಲ, ಅದರಿಂದಲೇ ನೋಡಿ ಈ ಜಾಗದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದರದೊಂದು ಲೇಪ ಈ ಜಾಗಕ್ಕೆ ಬರೋದೇ ಇಲ್ಲ. ಸ್ವಲ್ಪ ಒಂದೊಂದು ದಿವಸ ಇಲ್ಲಿ ಕೂತ್ಕೊಂಡು ಯಾರಾದರೂ ಹೋಮ ಮಾಡ್ಬೋದು, ಆಮೇಲೆ ಇನ್ನೊಂದು ದಿವಸ ಪಾಠ ಮಾಡ್ಬೋದು, ಅಥವಾ ಇನ್ನೊಂದು ದಿವಸ ಎಲ್ಲರಿಗೂ ಒಂದು 50 ಜನ ಕೂಡಿಸಿರಿ ಬಡಿಸ್ಬೋದು, ಅನ್ನ ಊಟ ಎಲ್ಲ ಬಡಿಸ್ಬೋದು. ಬಟ್ ಏನೇ ಆದರೂ ಕೂಡ ಈ ಜಾಗಕ್ಕೇನು ಲೇಪ ಆಗೋದೇ ಇಲ್ಲ. ಅದಕ್ಕೆ ಏನೇ ನಡೆದ್ರೂ ಕೂಡ ಇಲ್ಲಿ ಈ ಜಾಗಕ್ಕೇನು ಆಗೋದೇ ಇಲ್ಲ. ಅದೇ ಥರನೇ ಈ ಆತ್ಮನು ಕೂಡ ಏನೇ ಪ್ರಪಂಚ ಯಾವುದೇ ಥರ ಪ್ರಪಂಚ ತೋರ್ಕೊಂಡ್ರು ಕೂಡ ಅದಕ್ಕೇನು ಆಗೋದೇ ಇಲ್ಲ, ಯಾಕಂದರೆ ಅದರ ಲೇಪ ಆಗೋದೇ ಇಲ್ಲ. ಇದಕ್ಕೆ ಈ ಕಾಲದಲ್ಲಿ ನಾವು ಕೊಡ್ಬೋದಾದಂಥ ಒಂದು ಒಳ್ಳೆಯ ಉದಾಹರಣೆ ಯಾವುದು ಅಂತಂದರೆ ಸಿನಿಮಾ ಸ್ಕ್ರೀನ್ ಅನ್ನೋದು. ಈ ಸಿನಿಮಾ ಸ್ಕ್ರೀನಲ್ಲಿ ಸಿನಿಮಾವನ್ನು ಅದ್ರ ಮೇಲೆ ಬಿಡ್ತಾರೆ, ಬಿಟ್ಟಾಗ ಅದೇನಾಗುತ್ತೆ ಅಲ್ಲಿ ನಾವು ನೋಡ್ತೀವಿ ಅದನ್ನು, ಅಲ್ಲಿ ಅದ್ರ ಮೇಲೆ ಅದನ್ನು ಪ್ರದರ್ಶನ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಸಿನಿಮಾದಲ್ಲಿ ಆ ಕಥೆಯಲ್ಲಿ ಒಂದು ವೇಳೆ ಯಾವುದಾದ್ರೂ ಯುದ್ಧ ನಡೆದಿರುತ್ತೆ, ಅಥವಾ ಯಾರಾದರೂ ಇನ್ನೊಬ್ಬನ್ನ ಕೊಂದಿರ್ತಾನೆ, ಅವಾಗ ರಕ್ತ ಎಲ್ಲ ಬಿದ್ದಿರುತ್ತೆ, ಆಮೇಲೆ ಒಂದು ಸುನಾಮಿ ಬರ್ಬೋದು, ಒಂದು ಬಿರುಗಾಳಿ ಬರ್ಬೋದು, ಅಥವಾ ಒಂದು ದೊಡ್ಡ ಚಂಡಮಾರುತ ಅಂತ ಇರ್ತಾರಲ್ಲ ಇಂಥದ್ದೆಲ್ಲ ಬರ್ಬೋದು, ಅಥವಾ ದೊಡ್ಡ ಅಲೆಗಳೆಲ್ಲ ಬರ್ಬೋದು, ಭೂಕಂಪ ಬರ್ಬೋದು, ಏನೇ ಆದರೂ ಕೂಡ ಆ ಸ್ಕ್ರೀನಲ್ಲಿ ಮಾತ್ರ ಏನೂ ಹಾಗೇ ಇರಲ್ಲ ಅಲ್ವಾ. ಯಾಕಂದರೆ ಎಷ್ಟೇ ಒಂದು ದೊಡ್ಡ ಒಂದು ಭೂಕಂಪನ ಅಥವಾ ಇದನ್ನು ಸ್ಕ್ರೀನಲ್ಲಿ ಏನೂ ಸೇರ್ಕೊಂಡಿರಲ್ಲ, ಆ ಸ್ಕ್ರೀನ್ ಏನು ಸೇರ್ಕೊಂಡಿರಲ್ಲ, ಏನೇ ಒಂದು ಕೂಲಿ ಯಾರೋ ಒಬ್ಬರು ಕೊಲೆ ಮಾಡಿದ್ದಾರೆ ಅಂತ ಕೂಡ ರಕ್ತ ಏನಾದ್ರಲ್ಲೇನು ಬಿದ್ದಿರಲ್ಲ. ಅದೇ ಥರ ಯಾವುದಾದ್ರೂ ಒಂದು ಚಂಡಮಾರುತನೋ ಅಥವಾ ಏನಾದರೂ ಒಂದು ಮಳೆ ದೊಡ್ಡ ಒಂದು ಮಳೆ ಇಂಥದ್ದೆಲ್ಲ ಬಂದರೂ ಕೂಡ ಅಲ್ಲಿ ಏನೂ ಅದಕ್ಕೆ ಒದಗಿದೆ ಏನೂ ಆಗಿರಲ್ಲ. ಸೊ ಈ ಥರನೇ ಈ ಆತ್ಮ ಅನ್ನೋದು ಬ್ರಹ್ಮ ಅನ್ನೋದು ಏನೇ ಕಲ್ಪನೆ ಯಾವುದೇ ಥರ ಆಗಿದ್ದರೂ ಕೂಡ ಅದಕ್ಕೇನು ಆಗೋದೇ ಇಲ್ಲ ಅಂತ. ಅದು ಆ ವಿಷಯವನ್ನು ಇವರು ಶುದ್ಧ ಚೈತನ್ಯ ಅವನು ಅಲ್ಲೇ ಈ ಅದಕ್ಕೆ ಆ ಚೈತನ್ಯದ ಒಂದು ಅಧಿಷ್ಠಾನದ ಮೇಲೆ ಈ ಅವಿದ್ಯೆ ಅನ್ನೋದು ಕಲ್ಪಿತವಾಗಿದೆ ಅಲ್ಲಿ. ಈ ಅವಿದ್ಯೆ ವಿಲಾಸನೇ ಈ ಪ್ರಪಂಚ ಪೂರ್ತಿ ಅಂತ ಹೇಳೋದು. ಅದೇ ಇದೆ, ಇಷ್ಟು ತುಂಬ ಚೆನ್ನಾಗಿದೆ ಈ ಭಾಗ, ತುಂಬ ಚೆನ್ನಾಗಿರೋ ಭಾಗ ಇದು, ಅನುಸಂಧಾನಕ್ಕೆ ತುಂಬ ಚೆನ್ನಾಗಿದೆ ಇದು. ಅವಿದ್ಯಾ ಇಸ್ ಲೈಕ್ ಡಾರ್ಕ್ನೆಸ್ ವಿದಿನ್ ಫಾರ್ ಎಕ್ಸಾಂಪಲ್ ಎ ಹೌಸ್ ವಿಚ್ ಹ್ಯಾಸ್ ಫಾರ್ ಇಟ್ಸ್ ಆಬ್ಜೆಕ್ಟ್ ದಟ್ ಈಸ್ ಕನ್ಸೀಲ್ಸ್ ದಿ ವೆರಿ ಸ್ಪೇಸ್ ವೇರ್ ಇಟ್ ಇಸ್ ಲೊಕೇಟೆಡ್ ಅಂತ. ಸೊ ಅವಿದ್ಯೆ ಅನ್ನೋದು
ಒಂದು ಮನೆಯೊಳಗಡೆ ಇರೋ ಒಂದು ಕತ್ತಲೆ ಥರ, ಈ ಕತ್ತಲೆ ಥರ ಹೇಗೆ ಮನೆಯಲ್ಲಿರೋ ಕತ್ತಲೆ ಆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಮುಚ್ಚಾಕ್ಬಿಡುತ್ತೋ, ಅದು ಕಾಣಿಸ್ತದೆ ಮಾಡಿಬಿಡ್ತೋ, ಅದೇ ಥರ ಈ ಅವಿದ್ಯೆ ಅನ್ನೋದು, ಈ ಆತ್ಮನಲ್ಲಿ ಇದ್ಕೊಂಡಿರೋ ಅವಿದ್ಯೆ ಅನ್ನೋದು ಈ ಆತ್ಮನ ಒಂದು ಭಾನವನ್ನು ಅದು ಮುಚ್ಚಿರುತ್ತೆ ಅಂತ. ಯಾರಿಗೆ ಮುಚ್ಚಿರುತ್ತೆ ಅಂತ ಹೇಳಿದ್ರೆ, ಯಾರು ಅದನ್ನು ನೋಡೋಕ್ಕೆ ಯಾರು ಸಿದ್ಧವಾಗಿದ್ದಾನೋ ಅಥವಾ ಯಾರು ಅದ್ರ ಇದ್ದಾನೋ, ಆತ್ಮನಲ್ಲೇ ಯಾರಿದ್ದಾನೋ, ಆತ್ಮ ತಾನು ಯಾರಿದ್ದಾನೋ, ಅವನಿಗೆ ತನ್ನ ಸ್ವರೂಪ ಮುಚ್ಚೋಗ್ಬಿಡುತ್ತೆ. ಇದಕ್ಕೆ ಮೂಲ ಅವಿದ್ಯೆ ಅಂತ ಹೇಳ್ತೀವಿ. ಇದು ಈ ಅವಿದ್ಯೆ ಆವರಣಾತ್ಮಕವಾಗಿರುತ್ತೆ, ಆವರಣ ಮಾಡಿಬಿಡುತ್ತೆ ಅದನ್ನು. ಹಾಗಾಗಿ ಇದು ಅವನಿಗೆ ತನ್ನನ್ನೇ ತನ್ನ ಸ್ವರೂಪವನ್ನೇ ತನಗೆ ಗೊತ್ತಾಗದೆ ಮಾಡಿಬಿಡುತ್ತೆ. ಇದು ಅಷ್ಟು ಮಾತ್ರ ಮಾಡದೆ ಸುಮ್ಮನೆ ಮಾಡಿ ಸುಮ್ಮನೆ ಇರಲ್ಲ. ಇದು ಗೊತ್ತಾಗದೆ ಮಾಡಿಬಿಟ್ಟು ಇನ್ನೊಂದು ಕಡೆ ಏನು ಮಾಡುತ್ತೆ ಅಂದರೆ ಬೇರೆ ಥರ ಪ್ರೊಜೆಕ್ಟ್ ಮಾಡಿಬಿಡುತ್ತೆ ಅದು. ಸೊ ಇದಕ್ಕೆ ವಿಕ್ಷೇಪ ಶಕ್ತಿ ಅಂತ ಹೇಳ್ತೀವಿ, ಆವರಣ ಮತ್ತು ವಿಕ್ಷೇಪ ಅಂತ ಹೇಳ್ತೀವಲ್ಲ. ಸೊ ಆ ವಿಕ್ಷೇಪ ಶಕ್ತಿಯಿಂದ ಅದೇನು ಮಾಡುತ್ತೆ, ಪ್ರೊಜೆಕ್ಟ್ ಮಾಡಿಬಿಡುತ್ತೆ ಇಡೀ ಪ್ರಪಂಚವನ್ನು. ಅದರ ಹಾಗಾಗಿ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಎರಡು ವಿಷಯ ಆಗಿದೆ, ಇವನಿಗೆ ತನ್ನ ಸ್ವರೂಪ ಏನಂತ ಗೊತ್ತಾಗಿಲ್ಲ ಅನ್ನೋದು. ಎರಡನೇದು ತನ್ನನ್ನು ಬೇರೆ ಬೇರೆಯಾಗಿ ನೋಡ್ಕೊಡ್ತಾನೆ, ಬೇರೆ ವಸ್ತುಗಳಾಗಿ ನೋಡ್ಕೊಡ್ತಾನೆ, ಬೇರೆ ಬೇರೆಯಾಗಿ ನೋಡ್ಕೊಡ್ತಾನೆ ಅಂತ ಇಷ್ಟನ್ನು ಕೂಡ ಅದು ಕಲ್ಪನೆ ಮಾಡಿಬಿಡುತ್ತೆ ಅಂತ. ದಸ್ ದಟ್ ಈಸ್ ದಿ ಲೋಕಸ್ ಅಂಡ್ ದಿ ಆಬ್ಜೆಕ್ಟ್ ಆಫ್ ಅವಿದ್ಯ ಆರ್ ಒನ್ ಅಂಡ್ ದಿ ಸೇಮ್, ನೇಮ್ಲಿ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ಬಿಟ್ಟು ಅವಿದ್ಯಾ ಸ್ವಾಶ್ರಯ ಭಿನ್ನ ಭಿನ್ನ ವಿಷಯ ಸ್ವಾಶ್ರಯ ಭಿನ್ನ ವಿಷಯ ಸ್ಯಾತ್ ತಮೋ ಯತಃ ಯಥಾ ಬಾಹ್ಯಂ ತಮೋ ದೃಷ್ಟಂ ತಥಾ ಚೇಯಂ ತತಸ್ತಥಾ ಅಂತ ಇಲ್ಲೊಂದು ಶ್ಲೋಕದಿಂದ ಹೇಳ್ತಾರೆ. ಅವಿದ್ಯಾ ಸ್ವಾಶ್ರಯ ಅಭಿನ್ನ ವಿಷಯ ಸ್ಯಾತ್ ತಮೋ ಯತಃ, ಹೇಗೆ ಒಂದು ಕತ್ಲೆ ಅನ್ನೋದು ತನ್ನಿಂದ ಒಂದು ತನ್ನ ಯಾವುದಕ್ಕೆ ಆಶ್ರಯ ಆಗಿದೆಯೋ, ಆಶ್ರಯವನ್ನು ಪಡ್ಕೊಂಡಿದೆಯೋ ಅದರಿಂದ ಅದು ಬೇರೆಯಾಗಿರೋ ಒಂದು ವಿಷಯ ಬೇರೆಯಾದ ಒಂದು ವಿಷಯವನ್ನು ವಿಷಯವಾಗಿ ಇಟ್ಕೊಂಡಿದೆಯೋ ಅದು, ಹಾಗೆ ಈ ಅವಿದ್ಯೆ ಅನ್ನೋದು ಕೂಡ ತನ್ನ ತಾನು ಎಲ್ಲಿದೆಯೋ ಅದು ಅದರಿಂದ ಭಿನ್ನವಾಗಿ ಇಲ್ಲದೇ ಇರೋದನ್ನು ಅದೇ ವಿಷಯವಾಗ್ತಾ ಇದೆ. ಅಂದರೆ ಏನಂತ ಹೇಳಿದ್ರೆ, ಈ ಅವಿದ್ಯೆ ಅನ್ನೋದು ಒಂದು ಚೈತನ್ಯದಲ್ಲಿ ಇರುತ್ತೆ. ಅದು ಈ ಅವಿದ್ಯೆ ಅನ್ನೋದಕ್ಕೆ ಯಾವುದು ಆಬ್ಜೆಕ್ಟ್ ಅಂತ ಹೇಳಿದ್ರೆ, ಯಾವುದನ್ನು ಮುಚ್ಚುತ್ತೆ ಅಂತ ಹೇಳಿದ್ರೆ, ಯಾವುದ್ರ ಮೇಲೆ ಇದು ಕೂತಿದೆಯೋ ಅದನ್ನೇ ಮುಚ್ಚಿಬಿಡ್ತೇವೆ ಅಂತ. ಹೇಗೆ ಒಂದು ಕತ್ತಲೆ ಅನ್ನೋದು, ಒಂದು ಮನೆಯಲ್ಲಿರೋ ಕತ್ತಲೆ ಅನ್ನೋದು ಆ ಮನೆಯನ್ನೇ ಆಶ್ರಯ ಕತ್ತಲೆಗೆ, ಆ ಮನೆಯನ್ನೇ ಮನೆಯಲ್ಲಿರೋ ವಸ್ತುಗಳನ್ನ ಅದು ಆವರಣ ಮಾಡಿ ಮುಚ್ಚಿಬಿಡ್ತೋ, ಅದೇ ಥರ ಈ ಅವಿದ್ಯೆಗೆ ಈ ಚೈತನ್ಯ ಸ್ವರೂಪವೇ ಆಶ್ರಯ, ಅದು ಆ ಚೈತನ್ಯ ಸ್ವರೂಪವನ್ನೇ ಅದು ಮುಚ್ಚಿಬಿಡುತ್ತೆ ಅಂತ. ಸೊ ಬೇಕಾದ್ರೆ ಬಾಗಿಲು. ಸೊ ಹೀಗೆ ಇಂಥ ಒಂದು ವಿಷಯವನ್ನು ಇವರು ಏನಂತ ತಿಳಿಸ್ತಾ ಇದ್ದಾರೆ. ಹೇಗೆ ಅಂದರೆ ನಮ್ಗೆ ಗೊತ್ತಾಗಬೇಕಲ್ಲ ಅವಿದ್ಯೆ ಅನ್ನೋದು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಚೈತನ್ಯದಲ್ಲೇ ಇರುತ್ತೆ ಅಂತ ಹೇಳಬೇಕಾಗುತ್ತೆ. ಸರಿ, ಚೈತನ್ಯಕ್ಕೆ ಅವಿದ್ಯೆಯಿಂದ ಏನಾದರೂ ಆಗುತ್ತೆ ಅಂತ ಕೇಳಿದ್ರೆ, ಚೈತನ್ಯಕ್ಕೆ ಏನೂ ಆಗೋದಿಲ್ಲ, ಅವಾಗಲೇ ಹೇಳಿದ್ದೆಲ್ಲ ಲೇಪಾಗಿ ಬಾಧಕ ಏನಿಲ್ಲ. ಹಾಗಾದರೆ ಏನಾಯಿತು ಕೇಳಿದ್ರೆ, ಯಾರು ಚೈತನ್ಯವನ್ನು ತಿಳ್ಕೋಬೇಕು ಅಂತ ನೋಡ್ತಾನೋ ಅವನೇ ಆ ಚೈತನ್ಯ ಸ್ವರೂಪವಾಗಿದ್ದಾನೆ. ಇವಾಗ ಸಾಧಕರು ಅಂತ ನಾವು ಯಾರು ನಾವು ನಮ್ಮ ಸ್ವರೂಪವನ್ನು ತಿಳ್ಕೋಬೇಕು ಅಂತ ನೋಡ್ತೀವೋ ನಾವೇ ಆ ಸ್ವರೂಪ ವಾಸ್ತವಾಗಿ. ಆದರೆ ಏನಾಗಿದೆ ಅಂದರೆ, ನಾವು ನಮ್ಮನ್ನು ಬೇರೆ ಅಂತ ತಿಳ್ಕೊಂಡು ನಾವು ಅದೆಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರೋದ್ರಿಂದ ಶಾಸ್ತ್ರ ಏನು ಮಾಡಬೇಕಾಗಿದೆ, ನೀನೇ ಅದನ್ನು ತೋರಿಸ್ಕೊಡ್ಬೇಕಾಗಿದೆ. ಅಜ್ಞಾನ ಹೌದು, ಸಾಧನೆ ಅನ್ನೋದು ಖಂಡಿತ ಅಜ್ಞಾನ ದಶೆಯಲ್ಲೇ ಆಗೋದು. ಯಾಕಂದರೆ ಈ ಅಜ್ಞಾನ ಅನ್ನೋದು ಹೋಗ್ಬಿಡ್ತು ಅಂತ ಹೇಳಿದ್ರೆ, ಆ ಹೋಗಿರೋ ಒಂದು ಸ್ವರೂಪ ಒಂದು ಪ್ರಕಾರ ಇದೆಯಲ್ಲ, ಅದು ಹೇಗಿದೆ ಅಂತ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಇದಕ್ಕೆ ಮುಂಚೆನೂ ಅಜ್ಞಾನ ಇರಲಿಲ್ಲ ನನಗೆ, ಇವಾಗಲೂ ಇಲ್ಲ, ಇನ್ನು ಮುಂದಕ್ಕೂ ಇರೋದಿಲ್ಲ ಅಂತ ಬಂದುಬಿಡ್ತೇನೆ. ಹಾಗಾಗಿ ಅಜ್ಞಾನ ದಶೆಯಲ್ಲೇ ಖಂಡಿತ ಇದು ಸಾಧನೆ ಅನ್ನೋದು ಆಗುತ್ತೆ. ಸಾಕ್ಷಾತ್ಕಾರ ಅನ್ನೋದು ಕೂಡ ಅಜ್ಞಾನ ದಶೆಯಲ್ಲಿ ಆಗೋದು ನಮ್ಮ ಶಾಸ್ತ್ರದ ಪ್ರಕಾರ. ಯಾಕಂದರೆ ಅಜ್ಞಾನ ಅಲ್ಲದೇ ಇರೋ ಸ್ಥಿತಿ ಯಾವುದು, ಜ್ಞಾನ ಸ್ಥಿತಿ, ಅದೇ ಬ್ರಹ್ಮಸ್ಥಿತಿ, ನಮ್ಮ ಸ್ವರೂಪ ಸ್ಥಿತಿ. ಹಾಗಾಗಿ ಬಂಧ ಮತ್ತು ಮೋಕ್ಷ ಎರಡು ಕೂಡ ಇದರಲ್ಲೇ ಆಗಬೇಕು ಅಂತ. ಯಾವುದು ಅಜ್ಞಾನ ದಶೆಯಲ್ಲಿ ಒಳಗಡೆನೆ ಬಂಧ ಮತ್ತು ಮೋಕ್ಷ ಎರಡು ಕೂಡ ಅದರಲ್ಲೇ ಆಗಬೇಕು. ಆದರೆ ಈ ಅಜ್ಞಾನ ಅನ್ನೋದು ಹೋಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಈಗ ಮುಂಚೆನೂ ಅಜ್ಞಾನಿಯಾಗಿರಲಿಲ್ಲ, ಇವಾಗಲೂ ಅಜ್ಞಾನ ನನಗೆ ಇರಲಿಲ್ಲ, ಇದಕ್ಕೆ ಮುಂದಕ್ಕೂ ನನಗೆ ಅಜ್ಞಾನ ಇರಲ್ಲ ಅಂತ, ಮೂರು ಲೋಕದಲ್ಲೂ ಕೂಡ ಅದು, ಮೂರು ಕಾಲದಲ್ಲೂ ಕೂಡ ಅದು ಇಲ್ಲ ನನಗೆ ಅಂತ ಆ ವಾಸ್ತವ ಅಂತ ಒಂದು ಬುದ್ಧಿ ಬರುತ್ತೆ. ಅದೇ ಪ್ರಕಾರ ಇದರ ಪ್ರಕಾರ ಅದೇ ದಿ ಸಂಕ್ಷೇಪ ಶಾರೀರಿಕ 1313 ಕೋಟೆಡ್ ಆಲ್ರೆಡಿ ಆಲ್ಸೋ ಸೇಸ್ ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಭಾಗ ಚಿತಿರೇವ ಕೇವಲ ಪೂರ್ವಸಿದ್ಧ ತಮಸೋ ಹಿ ಪಶ್ಚಿಮೋ ನಾಶ್ರಯೋ ಭವತಿ ನಾಪಿ ಗೋಚರ. ಇದಕ್ಕೆ ಅರ್ಥ ತುಂಬ ಪ್ರಸಿದ್ಧವಾದ ಶ್ಲೋಕ ಇದು. ಇದಕ್ಕೆ ಅರ್ಥ ಏನು ಹೇಳ್ತೀನಿ, ಓದ್ಬಿಡ್ತೀನಿ. ಅನ್ಡಿಫರೆನ್ಷಿಯೇಟೆಡ್ ಕಾನ್ಷಿಯಸ್ನೆಸ್ ಈಸ್ ದಿ ಲೋಕಸ್ ಆಸ್ ವೆಲ್ ಆಸ್ ದಿ ಆಬ್ಜೆಕ್ಟ್ ಆಫ್ ಅವಿದ್ಯ. ದೋಸ್ ಜೀವ ಅಂಡ್ ಈಶ್ವರ ದಟ್ ಕಮ್ ಇನ್ ಟು ಬೀಯಿಂಗ್ ಸಬ್ಸಿಕ್ವೆಂಟ್ ಟು ಅವಿದ್ಯ ಕ್ಯಾನ್ ನೈದರ್ ಬಿ ದಿ ಲೋಕಸ್ ನಾಟ್ ಬಿ ದಿ ಆಬ್ಜೆಕ್ಟ್ ಆಫ್ ಅವಿದ್ಯ ವಿಚ್ ಎಕ್ಸಿಸ್ಟ್ ಪ್ರಯರ್ ಟು ದಮ್ ಅಂತ. ಇದು ಯುಕ್ತಿಪ್ರಸರವಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಅವಿದ್ಯೆಗೆ ಆಶ್ರಯ ಮತ್ತು ವಿಷಯ ನೋಡಿ ಎರಡು ವಿಷಯ ಎರಡು ತಿಳ್ಕೊಬೇಕು ನಾವು. ಒಂದು ಇವಾಗ ನನಗೆ ಚೈನೀಸ್ ಲ್ಯಾಂಗ್ವೇಜ್ ಗೊತ್ತಾ ಅಂತ ಕೇಳಿದ್ರೆ, ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ, ನನಗೆ ಇದು ಗೊತ್ತಿಲ್ಲ. ಹಾಗಾದರೆ ಚೈನೀಸ್ ಲ್ಯಾಂಗ್ವೇಜ್ ಬಗ್ಗೆ ನನಗೆ ಒಂದು ಇಗ್ನರೆನ್ಸ್ ಇದೆ. ಸೊ ಆ ಇಗ್ನರೆನ್ಸ್ ಅನ್ನೋದಕ್ಕೆ ಆ ಇಗ್ನರೆನ್ಸ್ ಅನ್ನೋದು ಇರಬೇಕು ಅಂತ ಹೇಳಿದ್ರೆ, ಆ ಇಗ್ನರೆನ್ಸ್ಗೆ ಒಂದು ಆಶ್ರಯ ಇರಬೇಕು, ಆಮೇಲೆ ಒಂದು ವಿಷಯ ಇರಬೇಕು.
ಇವಾಗ ನೋಡಿ ಒಂದು ಈ ಚೈನೀಸ್ ಲ್ಯಾಂಗ್ವೇಜ್ ಒಂದು ಎಕ್ಸಾಂಪಲ್ ಹೇಳಿದ್ರೆ ಈ ಎಕ್ಸಾಂಪಲ್ ನನಗೆ ತಿಳಿದಿದೆ. ಇನ್ನೊಂದು ಎಕ್ಸಾಂಪಲ್ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾನು ಯಾವ್ದಕ್ಕೆ ಹೇಳಿದ್ರೆ ಇವಾಗ ಒಂದು ಪೇಯ್ನ್ ನೋವು ಅಂತ ಒಂದಿದೆ. ಆ ನೋವು ಅಂತ ಸುಮ್ಮನೆ ಎಲ್ಲೋ ಇರೋಕ್ಕಾಗಿದ್ದಿಲ್ಲ ನೋವು, ಆದರೆ ಯಾರೋ ಒಂದು ವ್ಯಕ್ತಿಯ ಮೇಲೆ ನೋವು ವ್ಯಕ್ತಿಗೆ ಇರಬೇಕಲ್ಲ ಖಂಡಿತ ಅಲ್ವಾ. ಒಂದು ಪೇಯ್ನ್ ಅಂತ ಹೇಳಿದ್ರೆ ಒಂದು ಬಾಧೆ ಅಂತ ಹೇಳಿದ್ರೆ ಆ ಬಾಧೆ ಅನ್ನೋದು ಸುಮ್ಮನೆ ಎಲ್ಲೋ ಗಾಳಿಲಿ ಎಲ್ಲೋ ಇರೋಕ್ಕಾಗೋದಿಲ್ಲ, ಅದು ಒಂದು ವ್ಯಕ್ತಿಗೆ ಇರಬೇಕದು. ಸರಿ, ಫಸ್ಟು ಅದು ವ್ಯಕ್ತಿಗೆ ಇರಬೇಕು ಅನ್ನೋದು ಒಂದು ಆಶ್ರಯ. ಆ ನೋವಿಗೆ ಆಶ್ರಯ ಯಾವುದು ಅಂತ ಹೇಳಿದ್ರೆ ಒಂದು ವ್ಯಕ್ತಿ. ಆಮೇಲೆ ಅದು ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದು ಯಾವ ಏನು ನೋವು, ಯಾವ ನೋವು ಅಂತ, ಹೊಟ್ಟೆ ನೋವಾ ಅಥವಾ ತಲೆನೋವಾ ಅಥವಾ ಕೈಕಾಲು ನೋವಾ, ಯಾವುದು ಮೈಕೈ ನೋವಾ ಅಂತ. ಯಾವ ಸೋ ಯಾವ ನೋವಿಗೆ ಆಶ್ರಯ ಅಂತ ಹೊಂದಿರಬೇಕು, ಅದಕ್ಕೆ ವಿಷಯ ಅಂತ ಇರಬೇಕು. ಅದೇ ಥರ ಅಜ್ಞಾನದ ಬಗ್ಗೆ ಕೂಡ, ಅಜ್ಞಾನ ಅನ್ನೋದು ಈ ಒಂದು ವ್ಯಕ್ತಿಯಲ್ಲಿ ಇರಬೇಕು ಖಂಡಿತ. ಸುಮ್ಮನೆ ಸುಮ್ಮನೆ ಎಲ್ಲೂ ಇರೋಕ್ಕಾಗಲ್ಲ ಅಜ್ಞಾನ. ಆಮೇಲೆ ಯಾವುದ್ರ ಬಗ್ಗೆ ಅಜ್ಞಾನ ಅನ್ನೋದು ಇರಬೇಕು. ಸೊ ಯಾವುದ್ರ ಬಗ್ಗೆ ಅಜ್ಞಾನ ಅಂತ ಹೇಳ್ತೀವೋ ಅದು ವಿಷಯ, ಅದೇ ಅಜ್ಞಾನಕ್ಕೆ ವಿಷಯ. ಆಮೇಲೆ ಎಲ್ಲಿ ಅಜ್ಞಾನ ಇದೆ ಅಂತ ಹೇಳ್ತೀವಲ್ಲ ಅದು ಆ ಅಜ್ಞಾನಕ್ಕೆ ಆಶ್ರಯ. ಹಾಗಾಗಿ ಈ ಆಶ್ರಯ ಮತ್ತು ವಿಷಯ ಅಜ್ಞಾನಕ್ಕೆ ಇಲ್ಲಿ ನಾವು ಈ ಪ್ರಕೃತಿಯಲ್ಲಿ ನೋಡುವಾಗ, ಈ ಸಂಸಾರ ಅನ್ನೋ ವಿಷಯದಲ್ಲಿ ನೋಡುವಾಗ ಅಜ್ಞಾನಕ್ಕೆ ಆಶ್ರಯ ಯಾವುದು ಅಂತ ಹೇಳಿದರೆ ಚೈತನ್ಯವೇ ಆಶ್ರಯ. ಸರಿ, ಅಜ್ಞಾನಕ್ಕೆ ವಿಷಯ ಯಾವುದು ಅಂತ ಹೇಳಿದರೆ ಆ ಚೈತನ್ಯವನ್ನೇ ಅದು ಮುಚ್ಚಿದೆ ಅಂತ. ಸರಿ, ಚೈತನ್ಯದ ಬಗ್ಗೆ ಅಜ್ಞಾನ, ಚೈತನ್ಯದಲ್ಲೇ ಇದ್ದುಕೊಂಡು ಚೈತನ್ಯದ ಬಗ್ಗೆನೇ ಅಜ್ಞಾನ ಅಂತ. ಸೊ ಹೀಗೆ ಅಜ್ಞಾನಕ್ಕೆ ವಿಷಯವೂ ಚೈತನ್ಯವೇ, ಅಜ್ಞಾನಕ್ಕೆ ಆಶ್ರಯವೂ ಚೈತನ್ಯವೇ ಅಂತ. ಹೀಗೆ ಈ ಪ್ರಸಿದ್ಧವಾದ ಶ್ಲೋಕವನ್ನು ಅದರ ಬಗ್ಗೆ ಅದರ ಒಂದು ಟ್ರಾನ್ಸ್ಲೇಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸರಿ ಯಾತಕ್ಕೆ ನೀನು ಈ ಚೈತನ್ಯದಲ್ಲಿ ಅಜ್ಞಾನಕ್ಕೆ ಯಾತಕ್ಕೆ ಹೇಳ್ತೀಯ ನೀನು, ಜೀವಕ್ಕೋ ಅಥವಾ ಈಶ್ವರನಿಗೋ ಯಾತಕ್ಕೆ ಹೇಳಬಾರ್ದು ಅಜ್ಞಾನವನ್ನು ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ನೋಡು, ಜೀವ ಮತ್ತು ಈಶ್ವರ ಇದೆಲ್ಲ ಕೂಡ ಅಜ್ಞಾನ ಆದಮೇಲೆ ಬರೋ ವಿಷಯ ಇದೆಲ್ಲ. ಅಜ್ಞಾನ ಅಂದರೆ ಏನು, ಆವರಣ, ಮೂಲ ಆವರಣ ಅಂತ ಇದೆಯಲ್ಲ, ಅದಾದಮೇಲೆ ಬರೋ ಕಲ್ಪಿತವಾಗಿರೋ ವಿಷಯಗಳು ಈ ಜೀವ ಈಶ್ವರ ಅದೆಲ್ಲ. ಆದರೆ ಈ ಅಜ್ಞಾನ ಅನ್ನೋದು ಇದಕ್ಕೆ ಅಜ್ಞಾನಕ್ಕೆ ಆಶ್ರಯ ಇವುಗಳೆಲ್ಲ ಇರೋಕ್ಕಾಗೋದಿಲ್ಲ. ಯಾಕಂದರೆ ಮುಂಚೆ ಇವುಗಳೆಲ್ಲ ಬಂದಿರೋದೇ ಅಜ್ಞಾನ ಬಂದಿರೋದ್ರಿಂದನೇ ಇವುಗಳೆಲ್ಲ ಬಂದಿರೋದು. ಅದರಿಂದ ಇವುಗಳನ್ನ ನಾವು ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ನಿಮಗೆ ಮನಸ್ಸಿಗೆ ಬಂದಂತ ಕಾಣುತ್ತೆ. ಹಾಂ, ಯಾವುದು? ಹಾಂ, ಅನಾದಿ ಅಜ್ಞಾನ. ಏನು ಪರವಾಗಿಲ್ಲ, ಅನಾದಿ ಅಜ್ಞಾನಕ್ಕೆ ಆಶ್ರಯ ಯಾವುದು ಅಂತ ಹೇಳಿದರೆ ಈ ಬ್ರಹ್ಮವನ್ನು ಹೇಳಬೇಕು, ಅಂದರೆ ಚೈತನ್ಯ ಸ್ವರೂಪವನ್ನು ಹೇಳಬೇಕು. ಜೀವ ಮತ್ತು ಈಶ್ವರನ ಹೇಳಬಾರ್ದು. ಯಾತಕ್ಕೆ ಅಂದರೆ ಜೀವ ಮತ್ತು ಈಶ್ವರ ಕುಟ್ಕೊಂಡಿರೋದೇ ಅಜ್ಞಾನ ಆದ್ಮೇಲೆ ಬಂದಿರೋದು. ಅದರಿಂದ ಇವರಿಗೆ ಅಜ್ಞಾನ, ಇವರಲ್ಲಿ ಅಜ್ಞಾನ ಕೂತಿದೆ ಅಂತ ನಾವು ಹೇಳಬಾರ್ದು. ಅದಕ್ಕೆ ಚೈತನ್ಯದಲ್ಲೇ ಕೂತಿದೆ ಅಂತ ಹೇಳಬೇಕು. ಚೈತನ್ಯದಲ್ಲಿರೋ ಅಜ್ಞಾನಕ್ಕೆ ಅಜ್ಞಾನದಿಂದಲೇ ಇವರುಗಳೆಲ್ಲ ಬಂದಿರೋದ್ರಿಂದ ಅದರಲ್ಲಿ ಅಜ್ಞಾನ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇವರುಗಳಿಂದ ಮುಂಚೆನೇ ಆ ಚೈತನ್ಯ ಅನ್ನೋದಿದೆ. ಇವರುಗಳೆಲ್ಲ ಆಮೇಲೆ ಹುಟ್ಕೊಂಡಿರೋ, ಆಮೇಲೆ ಜೀವ ಮತ್ತು ಈಶ್ವರ ಆಮೇಲೆ ಹುಟ್ಕೊಂಡಿರೋದು. ಅದರಿಂದ ಅವ್ರಿಗೆ ಅಜ್ಞಾನ, ಅವರಲ್ಲಿ ಅಜ್ಞಾನ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಅಂತ. ಆಮೇಲೆ ಮುಂದಿನ ಒಂದು ಸೆಕ್ಷನ್ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಸೆಲ್ಫ್ ಅನುಪಹಿತ ಆರ್ ಉಪಹಿತ ಫ್ರಮ್ ಆಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ಸ್ಟ್ಯಾಂಡ್ ಪಾಯಿಂಟ್ಸ್ ಅಂತ. ಅಂದರೆ ಈ ಚೈತನ್ಯ ಸ್ವರೂಪ ಅಂತ ನಾವು ಆತ್ಮ ಅಂತ ಹೇಳ್ತೀವಲ್ಲ, ಅದು ಉಪಾಧಿ ಉಪಹಿತ ಅಂತ ಹೇಳಿದರೆ ಉಪಾಧಿಯಿಂದ ಕೂಡಿದೆ ಅಂತ, ಅಥವಾ ಉಪಾಧಿ ಇಲ್ಲದೇ ಇರೋದು ಅಂತ, ಎರಡು ಕೂಡ ಹೇಗಿರ್ತೀವಿ ಅಂತ ಹೇಳಿದರೆ ಉಪಾಧಿಗೆ ಒಳಪಟ್ಟಿರೋದು ಉಪಾಧಿಗೆ ಒಳಪಟ್ಟದೇ ಇರೋದು ಅಂತ, ಎರಡು ಕೂಡ ಬಂಧ ಮತ್ತು ಮೋಕ್ಷ ಅಂತ ಎರಡು ದೃಷ್ಟಿ ಇಟ್ಕೊಂಡು ಹೇಳ್ತಾ ಇರೋದು. ಅಂದರೆ ಆಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ಸ್ಟ್ಯಾಂಡ್ ಪಾಯಿಂಟ್ಸ್. ರಿಲೇಟಿವ್ ಸ್ಟ್ಯಾಂಡ್ ಪಾಯಿಂಟ್ಸ್ ಹೇಳಬೇಕಾದ್ರೆ ಏನು ಹೇಳಬೇಕು, ಅದು ಉಪಹಿತನಾಗಿದೆ ಅಂತ ಹೇಳಬೇಕು. ಅಬ್ಸಲ್ಯೂಟ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳಬೇಕಂದ್ರೆ ಅನುಪಹಿತ ಅಂತ ಹೇಳಬೇಕು. ಅಂದರೆ ನಮ್ಮ ಪಾರಮಾರ್ಥಿಕ ಸ್ಥಿತಿಯಲ್ಲಿ ನಮಗೆ ಯಾವ ಒಂದು ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ, ಯಾವುದೇ ಇವೆ ಇಲ್ಲ. ನಾವು ನಿತ್ಯ ಮುಕ್ತ ಸ್ವರೂಪವಾಗೇ ಇದ್ದೀವಿ. ಆದರೆ ಈ ರಿಲೇಟಿವ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೀವಲ್ಲ, ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಇವಾಗ ಅಜ್ಞಾನ ಇದೆ. ಇವರು ಹೇಳ್ತಾರೆ ಅನಾದಿ ಅಜ್ಞಾನ ಇದೆ ನನಗೆ, ಅನಾದಿ ಸಂಸಾರ ಇದೆ ನನಗೆ, ನನಗೆ ಇವಾಗ ಈ ಸಾಧನೆಯನ್ನು ಮಾಡಿ ಅದರಲ್ಲಿ ವೇದಾಂತ ಹೇಳೋ ಒಂದು ಉಪದೇಶವನ್ನು ನಾನು ಮನಸ್ಸಲ್ಲಿ ಮಾಡ್ತಾ ತಗೊಂಡು ಅದನ್ನು ಮನ್ನನೆ ನಿಧಿಧ್ಯಾಸನ ಮಾಡಿ ನಾನು ಅದನ್ನು ಕರಗತ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ನನಗೆ ಅವಾಗ ಅಜ್ಞಾನ ಇರೋದಿಲ್ಲ, ಸಂಸಾರ ಇರೋದಿಲ್ಲ ನನಗೆ. ಆದರೆ ಅದಕ್ಕೆ ಮುಂಚೆ ನನಗೆ ಸಂಸಾರ ಇದೆ, ಅನಾದಿ ಅಜ್ಞಾನದಿಂದ ಸಂಸಾರ ಇದೆ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ಇವರು, ಆದರೆ ಎರಡರ ದೃಷ್ಟಿ ಏನಂದರೆ, ಒಂದು ಶುದ್ಧ ಚೈತನ್ಯ ಸ್ವರೂಪವಾಗಿ ಆ ದೃಷ್ಟಿಯಿಂದ ನೋಡಿದಾಗ ಅಜ್ಞಾನ ಇಲ್ಲ, ಯಾವುದೇ ಇಲ್ಲವೇ ಇಲ್ಲ, ಬಂಧನೂ ಇಲ್ಲ, ಯಾವುದೇ ಇಲ್ಲವೇ ಇಲ್ಲ, ಉಪಾಧಿ ಯಾವುದೇ ಇಲ್ಲವೇ ಇಲ್ಲ. ಆದರೆ ಈ ವ್ಯಾವಹಾರಿಕ ಸ್ಥಿತಿಯಲ್ಲಿ ನೋಡಿದಾಗ ಇದೆ ಉಪಾಧಿಯಿಂದ ಕೂಡಿರೋದಿದ್ದೇನೆ ಅಂತ ನಾವು ಹೇಳಬೇಕು ಅಂತ. ದ ಪ್ಯೂರ್ ಕಾನ್ಷಿಯಸ್ನೆಸ್ ಎಕ್ಸಿಸ್ಟಿಂಗ್ ಇನ್ ಇಟ್ಸ್ ಓನ್ ರೈಟ್ ವಿಥೌಟ್ ಡಿಲಿಮಿಟೇಷನ್, ದಟ್ ಈಸ್ ದಿ ಅನುಪಹಿತ, ಇಸ್ ವಾಟ್ ಈಸ್ ರಿಯಲೈಸ್ಡ್ ಆಸ್ ದಿ ಸೆಲ್ಫ್ ಆಫ್ ದಿ ಒನ್ ಲಿಬರೇಟೆಡ್ ಫ್ರಮ್ ಅಜ್ಞಾನ ಅಂತ. ಹಾಗಾಗಿ ಅಜ್ಞಾನದಿಂದ ಯಾರು ಪಾರಾಗಿದ್ದಾನೋ ಅವನು ಒಂದು ಆತ್ಮ ಯಾವುದು ಅಂತ ಹೇಳಿದ್ರೆ ಈ ಅನುಪಹಿತವಾದ ಚೈತನ್ಯ. ಅದಕ್ಕೆ ನಾನು ಅವಾಗ ಹೇಳಿದೆ, ನಮ್ಮ ಶಂಕರಾಚಾರ್ಯರು ಅವ್ರ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಈ ಆತ್ಮಜ್ಞಾನ ಬಂದಿರೋವನು
ಯಾವ ಥರ ಅದನ್ನು ಹೇಳ್ಕೊಡ್ತಾನೆ ಅಂದರೆ ಯಾವ ಥರ ಅದನ್ನು ತಿಳುವಳಿಕೆ ಇರುತ್ತೆ ಅಂತ ಹೇಳಿದರೆ ಅವರು ಹೇಳಿದರೆ ನಾನು ಈ ಮುಂಚೆ ಈ ಜ್ಞಾನ ಬರಕ್ಕೆ ಮುಂಚೆ ನಾನು ನನ್ನನ್ನು ಒಂದು ಕರ್ತ ಭೋಕ್ತ ಸಂಸಾರಿ ಅಂತ ಅಂದ್ಕೊಂಡಿದ್ದೆ ಆದರೆ ಅದಕ್ಕೆ ವಿಪರೀತವಾಗಿ ಇವಾಗ ನನಗೆ ಇವಾಗ ಜ್ಞಾನ ಬಂದಿರಂತ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ ನಾನು ಅಕರ್ತವಾಗಿರೋ ಅಭೋಕ್ತವಾಗಿರೋ ಬ್ರಹ್ಮಸ್ವರೂಪವೇ ಹಾಗೆ ಯಾವಾಗಲೂ ಇದ್ದಿದ್ದೀನಿ ಇದಕ್ಕೆ ಮುಂಚೆನೂ ನಾನು ಅಕರ್ತ ಅಭೋಕ್ತವಾಗಿರೋ ಬ್ರಹ್ಮವೇ ಆಗಿದ್ದಿದ್ದೀನಿ ಇವಾಗಲೂ ನಾನು ಅಕರ್ತ ಅಭೋಕ್ತ ಆ ಬ್ರಹ್ಮವೇ ಇನ್ನು ಮುಂದೆ ಕೂಡ ನಾನು ಕರ್ತೃತ್ವ ಭೋಕ್ತೃತ್ವ ಇಲ್ಲದೇ ಇರೋ ಬ್ರಹ್ಮವೇ ಆಗಿರ್ತೀನಿ ಯಾವಾಗಲೂ ಕೂಡ ಅಂತ ಹೀಗೆ ಅವನಿಗೆ ತಿಳುವಳಿಕೆ ಬರ್ತೇನೆ ಅಂತ ಅದಕ್ಕೆ ಪೂರ್ವಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಹಿ ತ್ರಿಶ್ವಾಪಿ ಕಾಲೇಶು ಮೂರು ಕಾಲಗಳಲ್ಲಿ ಕೂಡ ನಾನು ಅಜ್ಞಾನದ ಸೋಂಕೇ ಇಲ್ಲ ನನಗೆ ಯಾವತ್ತೂ ಕೂಡ ಮುಕ್ತನಾಗಿ ಇದ್ದೀನಿ ಅಂತ ಆ ಜ್ಞಾನದ ಒಂದು ಪ್ರಕಾರ ಹೀಗಿರುತ್ತೆ ಅಂತ ಹೀಗೆ ತೋರಿಸ್ಕೊಟ್ಟಿದ್ದಾರೆ ಶಂಕರಾಚಾರ್ಯರು ಹೀಗೆ ತೋರಿಸ್ಕೊಟ್ಟಿದ್ದಾರೆ ಅದರಿಂದ ನಮಗೇನಾಗುತ್ತೆ ಈ ಉಪಾಧಿ ಅಂತ ಯಾವುದು ಉಪಹಿತನಾಗಿ ನಾನು ಅವಿದ್ಯಾ ಉಪಾಧಿ ನನಗೆ ಇತ್ತು ಅಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ಅದರಿಂದ ಸಂಸಾರ ಇತ್ತು ಅಂತ ಅಂದ್ಕೊಂಡಿದ್ದೆ ಮುಂಚೆ ಆದರೆ ಇವಾಗ ನನಗೇನು ಗೊತ್ತಾಗ್ತಾ ಇದೆ ನನಗೆ ಈ ಜ್ಞಾನದಿಂದ ಈ ತತ್ವಜ್ಞಾನದಿಂದ ನನ್ನ ಅಪರೋಕ್ಷ ಜ್ಞಾನದಿಂದ ನನಗೆ ಮುಂಚೆನೂ ಅವಿದ್ಯಾ ಉಪಾಧಿ ಇರಲಿಲ್ಲ ಇವಾಗಲೂ ಇಲ್ಲ ಮುಂದಕ್ಕೂ ಇರಲಿಲ್ಲ ನಾನು ಯಾವತ್ತೂ ಕೂಡ ಉಪಾಧಿ ರಹಿತನಾದ ಶುದ್ಧ ಚೈತನ್ಯ ಸ್ವರೂಪನೇ ಅಂತ ಆ ತಿಳುವಳಿಕೆ ಅವರಿಗೆ ಅಪರೋಕ್ಷ ಜ್ಞಾನದಿಂದ ಬರುತ್ತೆ ಅದೇ ಇಲ್ಲಿ ಹೇಳಿದ್ದು ಅನುಪಹಿತ ಅನ್ನೋದು ಉಪಾಧಿ ಇಲ್ಲದೇ ಇರೋದು ಉಪಹಿತ ಅನ್ನೋದು ಉಪಾಧಿ ಸಮೇತ ಇರೋದು ಹಾಗಾಗಿ ಸೋಪಾಧಿಕ ನಿರುಪಾಧಿಕ ಅಂತ ಇರ್ಬೋದು ಉಪಹಿತ ಅನ್ನೋದು ಅಜ್ಞಾನ ದಶೆಯಲ್ಲಿರೋದು ಅನುಪಹಿತ ಅನ್ನೋದು ಶುದ್ಧ ಚೈತನ್ಯ ಸ್ವರೂಪ ಅದು ಅದೇ ರಿಲೇಟಿವ್ ಅಬ್ಸಲ್ಯೂಟ್ ಸ್ಟ್ಯಾಂಡ್ ಪಾಯಿಂಟ್ ಅನುಪಹಿತ ರಿಲೇಟಿವ್ ಸ್ಟ್ಯಾಂಡ್ ಪಾಯಿಂಟ್ ಯಾವುದಂದ್ರೆ ಉಪಹಿತ ಅಂತ ಇದಕ್ಕೆ ನಮಗೆ ಈ ಉಪಾಧಿ ಅನ್ನೋದು ನಮಗೆ ಇದೇ ಇಲ್ಲ ಅನ್ನೋದನ್ನು ನಾವು ಬೇರೆ ಬೇಕಾದಷ್ಟು ನಮ್ಮ ಲೌಕಿಕ ಉದಾಹರಣೆಯಿಂದನೇ ತಗೋಬೋದು ನಾವು ಇವಾಗ ನೋಡಿ ನನಗೆ ಒಂದು ಮನೇಲಿ ಹುಟ್ಟಿ ಬೆಳ್ಕೊಂಡು ಬಂದಿದ್ದಾನೆ ಅವನಿಗೆ ಒಂದು ವಿದ್ಯೆ ಕೊಟ್ಟಿದ್ದಾನೆ ಮನೇಲಿ ಯಾವುದೋ ಒಂದು ಕಾಲೇಜಿಗೆ ಸೇರಿಸಿದ್ದಾರೆ ಒಂದು ಡಿಗ್ರಿ ಎಲ್ಲ ಪಡ್ಕೊಂಡಿದ್ದಾನೆ ಆಮೇಲೆ ಏನಾಯಿತು ಒಂದು ಆಫೀಸಿಗೆ ಸೇರಿಕೊಂಡಿದ್ದಾನೆ ಆಫೀಸಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಸೇರಿದ ಮೇಲೆ ಏನಾಯಿತು ಅವನಿಗೆ ಒಂದು ಪೋಸ್ಟ್ ಸಿಗುತ್ತೆ ಅಲ್ಲಿ ಒಂದು ಮ್ಯಾನೇಜರ್ ಅಂತನೋ ಅಥವಾ ಡೈರೆಕ್ಟರ್ ಅಂತನೋ ಸೀನಿಯರ್ ಮ್ಯಾನೇಜರ್ ಸಿಇಒ ಏನಾದರೂ ಒಂದು ಪೋಸ್ಟ್ ಇರಲಿ ಅದು ಸಿಗುತ್ತೆ ಅದರಲ್ಲಿ ಅವನು 20-25 ವರ್ಷ ಏನೋ 30 ವರ್ಷ ಕೆಲಸ ಮಾಡ್ತಾನೆ ಬೇರೆ ಬೇರೆ ಪೋಸ್ಟ್ ಎಲ್ಲ ಇದ್ದಿರುತ್ತೆ ಅಂತಕೊಳ್ಳ ಅದರ ಪೋಸ್ಟ್ ಎಲ್ಲ ಮುಗಿದ್ಬಿಟ್ಟು ಅವನು ಒಂದಾನೊಂದು ಸಮಯದಲ್ಲಿ ಅವನ ರಿಟೈರ್ ಮಾಡ್ತಾರೆ ರಿಟೈರ್ ಮಾಡಿದ್ಮೇಲೆ ಅವನು ಸಿಇಒ ಅಥವಾ ಮ್ಯಾನೇಜರ್ ಅಂತ ಹೇಳ್ಕೊಳಕಾಗುತ್ತಾ ಹೇಳ್ಕೊಳಕಾಗೋದೇ ಇಲ್ಲ ಅದೇ ಥರ ಆಫೀಸ್ಗೆ ಸೇರಕ್ಕೆ ಮುಂಚೆ ಅವನು ಸಿಇಒ ಮ್ಯಾನೇಜರ್ ಅಂತ ಹೇಳ್ಕೊಳ್ತಾ ಇದ್ದ ಇಲ್ಲವೇ ಇಲ್ಲ ಅದರಿಂದ ಏನು ಗೊತ್ತಾಗುತ್ತೆ ಈ ಮ್ಯಾನೇಜರ್ ಸಿಇಒ ಅನ್ನೋದನ್ನು ಉಪಾಧಿ ಆ ಉಪಾಧಿಯಿಂದ ಇವನು ಬಂದಿರೋದೇ ಹೊರತು ಇವನು ಸ್ವರೂಪಕ್ಕೆ ಸೇರಿದ್ದಲ್ಲ ಅದನ್ನು ಇವನು ಸ್ವರೂಪಕ್ಕೆ ಸೇರಿದಲ್ವೇ ಇಲ್ಲ ಹಾಗಾಗಿ ಇವನಿಗೆ ಸ್ವರೂಪಕ್ಕೆ ಅದು ಸೇರಿದಾಗಿದ್ದರೆ ಇವನು ಹುಟ್ಟುವಾಗಲೇ ಇವನು ಸಿಇಒ ಆಗ್ತಾ ಇದ್ದ ಆಮೇಲೆ ಇವನು ಹೋಗುವಾಗಲೂ ಕೂಡ ಅವನು ಸಿಇಒನ್ನೇ ಆಗ್ತಾ ಇದ್ದ ಆದರೆ ಆದಮೇಲೆ ಕೂಡ ಅವನು ಹಾಗೆ ಇರ್ತಾ ಇದ್ದ ಆದರೆ ಸ್ವರೂಪಕ್ಕೆ ಸೇರಿಲ್ಲ ಇದಲ್ಲ ಹಾಗಾಗಿ ಸ್ವರೂಪಕ್ಕೆ ಸೇರಿದವರು ಈ ವಿಷಯಗಳೆಲ್ಲ ಉಪಹಿತ ಅಂತ ಹೇಳ್ತೀವಿ ಆದರೆ ಇವನು ಉಪಹಿತನಾಗಿದ್ದಾನೆ ಅವುಗಳಿಂದ ಆ ಉಪಾಧಿಯನ್ನು ಇಟ್ಕೊಂಡಿದ್ದಾನೆ ಇವನಿಗೆ ಆದರೆ ಸ್ವರೂಪಕ್ಕೆ ಸೇರಿದೇ ಇರೋದಿದ್ದಲ್ಲ ಸೊ ಹಾಗಾಗಿ ಉಪಾಧಿಯನ್ನು ಆಗುಂತಕ ಅಂತ ಹೇಳ್ತೀವಿ ನಾವು ಆಗುಂತಕ ಅಂದರೆ ಮಧ್ಯ ಬಂದಿದ್ದನು ಆಮೇಲೆ ಅದು ಒಂದೊಂದು ಸಮಯದಲ್ಲಿ ಹೊರಟೋಗುತ್ತೆ ಅಂತ ಯಾವಾಗಲೂ ಇವನಾಗೇ ಇರೋದು ಇವನು ಬಿಟ್ಟು ಯಾವುದೂ ಹೋಗೋದೇ ಇಲ್ಲ ಸ್ವರೂಪ ಅನ್ನೋದು ಇವನು ಬಿಟ್ಟು ಹೋಗೋದೇ ಇಲ್ಲ ಯಾಕಂದರೆ ಅದು ಬಂದಿಲ್ಲ ಇವನಿಗೆ ಇಲ್ಲಿಂದನೂ ಬಂದಿಲ್ಲ ಹೊಸದಾಗಿ ಆದರೆ ಯಾವುದೇ ಒಂದು ಹೊತ್ತಾಗಿ ಬಂದರೂ ಕೂಡ ಅದು ಹೋಗಿ ಹೋಗುತ್ತೆ ಇವನು ಬಿಟ್ಟುಬಿಟ್ಟು ಅದರಿಂದ ಅದು ಇವನು ಸ್ವರೂಪಕ್ಕೆ ಸೇರಿದಲ್ಲ ಅದು ಅಂತ ಸೊ ಹೀಗೆ ನೋಡಿದಾಗ ನೋಡಿ ಅದೇ ಥರ ನಾವು ಇದನ್ನು ಹೇಳ್ಬೋದು ಯಾವುದೋ ಒಂದು ಕಾಯಿಲೆ ಅಂತ ಇಟ್ಕೊಳ್ಳೋಣ ಈ ಕಾಯಿಲೆ ಅನ್ನೋದು ಒಬ್ಬನಿಗೆ ಮುಂಚೆ ಇರಲಿಲ್ಲ ಬಂದಿದೆ ಆಮೇಲೆ ಒಂದೊಂದು ಸಮಯದಲ್ಲಿ ಗುಣ ಆಗುತ್ತೆ ಅಕಸ್ಮಾತ್ ಗುಣ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಒಂದು ಸಮಯ ಆ ಕಾಯಿಲೆಯಲ್ಲೇ ಅವನು ಹೋಗ್ಬಿಡ್ಬೋದು ಹೋದರೂ ಕೂಡ ನಮ್ಮ ಶಾಸ್ತ್ರದ ಪ್ರಕಾರ ಅವನಿಗೆ ಆ ಜೀವ ಸ್ವರೂಪ ಇದೆಯಲ್ಲ ಅವನಿಗೆ ಈ ಕಾಯಿಲೆ ಸೇರಿದ್ದಿಲ್ಲ ಖಂಡಿತ ಈ ಕಾಯಿಲೆ ಈ ಶರೀರದಲ್ಲಿ ಬಂತು ಆಗಂತಕ ಬಂತು ಒಂದೊಂದು ಸಮಯದಲ್ಲಿ ಹೋಯಿತು ಆದರೆ ಏನಾಯಿತು ಅಂತ ಹೇಳಿದ್ರೆ ಕೆಲವು ಸತಿ ಏನಾಗುತ್ತೆ ಚಿಕಿತ್ಸೆ ಕೊಟ್ಟಾಗ ಇವನಿಗೆ ಬದುಕಿದಾಗಲೇ ಕಾಯಿಲೆ ಹೊರಟೋಗುತ್ತೆ ಇವನು ಚೆನ್ನಾಗಿ ಗುಣ ಆಗೋಗ್ಬಿಡ್ತಾನೆ ಆದರೆ ಕೆಲವು ಸತಿ ಚಿಕಿತ್ಸೆ ಕೊಟ್ಟರು ಕೂಡ ಹೋಗಲ್ಲ ಅವಾಗ ಅದು ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಇವನು ಡೆತ್ ಇವನಿಗೆ ಸಾವು ಅಂತ ಬರ್ತದಲ್ಲ ಆ ಸಾವು ಸಮೇತ ಅದು ಕೂಡ ಹೋಗ್ಬಿಡುತ್ತೆ ಅದು ಸೊ ಹೀಗೆ ಮತ್ತೆ ಅವನಿಗೆ ಮುಂದಿನ ಜನ್ಮದಲ್ಲಿ ಈ ವ್ಯಾಧಿ ಸೇರ್ಕೊಂಡ್ಬಿಡುತ್ತೆ ಅಂತ ನಾವು ಏನೋ ಹೇಳಕ್ಕೆ ಬರೋದಿಲ್ಲ ಅಂತ ಸೊ ಆಗಂತಕವಾಗಿರೋ ವಿಷಯಕ್ಕೆ ಈ ಥರದ್ದು ಅಂತ ಆದರೆ ಕೆಲವು ವಿಷಯಗಳಿದೆಯಲ್ಲ ನೋಡಿ ಇವಾಗ ನಾನು ಇನ್ನು ಈ ಉದಾಹರಣೆಯನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ ಈ ವಿಷಯವನ್ನು ಇಟ್ಕೊಂಡು ಇವಾಗ ಕೆಲವು ಕೊರತೆಗಳು ಅಥವಾ ಮನಸ್ಸಲ್ಲಿ ಇರೋ ಕೆಲವು ಅಜ್ಞಾನ ಅಥವಾ ಕೆಲವು ವಿಧವಾದ ಅವಿದ್ಯೆ ಕೆಲವು ವಿಷಯದ ಬಗ್ಗೆ ಅವಿದ್ಯೆ ಅಥವಾ ಕೆಲವು ವಿಷಯದಲ್ಲಿ ಬರೀ ಇರೋ ಒಂದು ಅಜ್ಞಾನ ಅಥವಾ ಒಂದು ಸಂಸ್ಕಾರ ಇಲ್ಲದೆ ಒಂದು ಸ್ಥಿತಿ ಅಂತ ಇಟ್ಕೊಳ್ಳೋಣ ಅಂಥ ಸ್ಥಿತಿಯಲ್ಲಿ ಮನಸ್ಸು ಸೇರಿದ್ದು ಆ ದೇಹಕ್ಕೆ ಸೇರಿದ್ದಲ್ಲ ಆದರೆ ಅದು ಈ ಜನ್ಮದಲ್ಲಿ ಅವನಿಗೆ ಆ ನಿಸ್ಸಂಸ್ಕಾರವಾಗಿ ಇರೋ ಒಂದು ಸ್ಥಿತಿ ಇದ್ದರೆ ಅದು ಈ ಜನ್ಮ ಬಿಟ್ಟು ಇನ್ನೊಂದು ಜನ್ಮದಲ್ಲೂ ಇರ್ಬೋದು ಯಾಕಂದರೆ ಅದು ಸೂಕ್ಷ್ಮ ಶರೀರಕ್ಕೆ ಸೇರಿದ್ದದು ಆ ಸೇರಿದ್ರು ಕೂಡ ಆ ದೋಷಗಳು ಗುಣಗಳು ಯಾವುದು ಕೂಡ ಅವನ ಸ್ವರೂಪಕ್ಕೆ ಸೇರಿದ್ದಿಲ್ಲ ಆತ್ಮಸ್ವರೂಪಕ್ಕೆ ಸೇರಿದ್ದಿಲ್ಲ ಅದು ಈ ಮನಸ್ಸಿಗೆ ಸೇರಿದ್ದು ಅಥವಾ ಬುದ್ಧಿಗೆ ಸೇರಿದ್ದು ಅಂತ ಹೇಳಬೇಕು ಹೊರತು ಅವನ ಸ್ವರೂಪಕ್ಕೆ ಸೇರಿದ್ದಲ್ವೇ ನಾನು ಯಾವುದೋ ಒಂದು ಮಾನಸಿಕವಾದ ಒಂದು ಕೊರತೆಯೋ ಅಥವಾ ಮಾನಸಿಕವಾದ ಒಂದು ಭೌತಿಕವಾದ ಒಂದು ಹೆಚ್ಚುಗಾರಿಕೆಯೋ ಕೊರತೆಯೋ ಯಾವುದೋ ಕೂಡ ಅವನ ಬುದ್ಧಿಗೆ ಮನಸ್ಸಿಗೆ ಸೇರಿರುತ್ತೆ ಹೊರತು ಅವನ ಸ್ವರೂಪಕ್ಕೆ ಅವಾಗಲೂ ಕೂಡ ಸೇರಿಲ್ಲ ಅದು
ಅಂತಹದ್ದು ಒಂದು ಕೆಲಸಕ್ಕೆ ಇನ್ನೊಂದು ಜನ್ಮಕ್ಕೆ ಹೋಗ್ಬೋದು. ಅದಕ್ಕೇನೆ ನೋಡಿ ಗೀತೆಯಲ್ಲಿ ಕೂಡ ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿ ಅಂತ ಹೇಳಿದ್ದಾರೆ. ಅಂದರೆ ಈ ಜ್ಞಾನದ ಒಂದು ಸಾಧನೆ ಇದೆಯಲ್ಲ, ಅದು ಒಂದೇ ಜನ್ಮದಲ್ಲೇ ಆಗಿ ಮುಗಿದೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಜನ್ಮಗಳು ತಗೊಳುತ್ತೆ, ಅದು ತಗೋಬಹುದು, ತಗೊಳ್ಳುತ್ತೆ. ಹಾಗಾಗಿ ಇನ್ನೊಂದು ಜನ್ಮಕ್ಕೂ ಬರುತ್ತೆ ಅದು. ಅವಾಗ ಏನಾಯಿತು, ಇವ್ನು ಮಾಡಿದ ಸಾಧನೆ ಖಂಡಿತ ಎಲ್ಲೂ ಹೋಗಿಲ್ಲ. ಇವನಿಗೆ ಮುಂಚೆ ತಿಳಿದೇ ಇರೋ ವಿಷಯಗಳೆಲ್ಲ ಇವ್ನು ತಿಳ್ಕೊಂಡಿದ್ದಾನೆ ಇವಾಗ. ಅದು ಆತ್ಮ ವಿಷಯಕ್ಕೆ ಆಗಲಿ ಹೊರಗಡೆ ಇರೋ ವಿಷಯಗಳು ಆಗಲಿ ಪರವಾಗಿಲ್ಲ. ಆದರೆ ಆ ಮುಂಚೆ ತಿಳುವಳಿಕೆ ಎಲ್ಲಿರೋದೇ ಕೆಲವೆಲ್ಲ ತಿಳುವಳಿಕೆ ಪಡ್ಕೊಂಡಿದ್ದಾನೆ. ಇನ್ನು ಮುಂದೆ ಜನ್ಮ ಏನಾಗುತ್ತೆ, ಇನ್ನೂ ಸ್ವಲ್ಪ ತಿಳುವಳಿಕೆ ಪಡ್ಕೊಳ್ತಾನೆ, ಇನ್ನೂ ಸ್ವಲ್ಪ ತಿಳಿ ಪಡ್ಕೊಂಡು ಒಂದಾನೊಂದು ಸಮಯದಲ್ಲಿ ಮುಕ್ತನೆ ಆಗುತ್ತಾನೆ ಅಂತ. ಸೊ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಗೀತೆಯಲ್ಲೇ ಇದೆ. ಅದು ಎಷ್ಟೋ ಜನ್ಮಗಳ ಒಂದು ಕೊನೆಯಲ್ಲಿ ಆ ಜ್ಞಾನವನ್ನು ಪಡ್ಕೊಂಡು ಅವನು ನನ್ನನ್ನೇ ಹೊಂದ್ತಾನೆ ಅಂತ ಬರುತ್ತೆ. ಸೊ ಹೀಗಾಗಿ ನಮಗೆ ಅಂಥದ್ದೆಲ್ಲ ಕೆಲವು ಸತಿ ಏನಾಗುತ್ತೆ, ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋಗುತ್ತೆ. ಆದರೆ ಈ ವ್ಯಾಧಿ ಅನ್ನೋದೆಲ್ಲ ಖಂಡಿತ ಈ ಶರೀರಕ್ಕೆ ಬಂದಿರೋ ವ್ಯಾಧಿ ಅನ್ನೋದು ಈ ಶರೀರದಲ್ಲಿ ಮುಗಿದೋಗುತ್ತೆ ಹೊರತು ಮುಂದಿನ ಶರೀರಕ್ಕೆ ಬರುತ್ತೆ ಅಂತ ಏನು ಹೇಳಕ್ಕೆ ಬರ್ತಾ ಇಲ್ಲ. ಏನು ಅದಕ್ಕೆ ಹೇಳಿದ್ರು ಆಗತ್ತುಕ ಅಂತ ಹೇಳಿದೆ. ಅವಾಗ ಅಲ್ಲೂ ಕೂಡ ಏನಾಗುತ್ತೆ, ಈ ಅಜ್ಞಾನ ಅನ್ನೋದೆಲ್ಲ ಬಂದು ಮುಂಚೆ ಅವನಿಗೆ ಅನಾದಿಯಿಂದ ಅಜ್ಞಾನ ಇತ್ತು ಅಂತ ಹೇಳಿದ್ರು ಕೂಡ ಅದು ಕೂಡ ಅವನ ಸ್ವರೂಪಕ್ಕೆ ಸೇರದೇ ಇರೋದ್ರಿಂದ ಆ ರೀತಿಯಲ್ಲಿ ಆಗತ್ತುಕ ಅಂತ ನಾವು ಹೇಳಬೇಕಾಗುತ್ತೆ. ಒಂದೊಂದು ಸಮಯದಲ್ಲಿ ಹೋಗುತ್ತೆ ಎಲ್ಲರೂ ಕೂಡ ಆತ್ಮಜ್ಞಾನವನ್ನು ಪಡ್ಕೊಂಡ ಮೇಲೆ ಎಲ್ಲವೂ ಕೂಡ ಒಂದೇ ಸತಿ ಹೋಗ್ಬಿಡುತ್ತೆ ಅಂತ. ಇನ್ನು ಮುಂದೆ ದಿ ನಾರಾಯಣಿ ಟೀಕಾ, ದಿ ಸೆಲ್ಫ್ ಅನುಪಹಿತ ರೂಪಹಿತ ಅಂತ ಇದೆಯಲ್ಲ ಈ ಭಾಗ ನಾವು ಕೇಳುವಾಗ ಇವ್ರು ಹೇಳ್ತಾ ಇದ್ದಾರೆ, ಇಟ್ ಈಸ್ ಅನ್ಕಂಡೀಷನ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಲಿಬರೇಟೆಡ್ ಒನ್, ವೆರಸ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಒನ್ ಹೂ ಇಸ್ ಸ್ಟಿಲ್ ಹೆಲ್ಡ್ ಇನ್ ಬಾಂಡೇಜ್, ಬ್ರಹ್ಮನ್ ಹೂ ಇಸ್ ಒನ್ ವಿತ್ ದಿ ಲಿಬರೇಟೆಡ್ ಅಪಿಯರ್ಸ್ ಟು ಬಿ ದಿ ಕಾಸ್ ಆಫ್ ದಿ ಯೂನಿವರ್ಸ್ ಎಂಡ್ಯೂಸ್ಡ್ ವಿತ್ ಆಮ್ನಿಷಿಯನ್ಸ್ ಅಂಡ್ ಅದರ್ ಅಟ್ರಿಬ್ಯೂಟ್ಸ್ ಅಂತ. ಸೊ ಇಲ್ಲಿ ಉಪಹಿತ ಮತ್ತು ಅನುಪಹಿತ ಅಂತ 226 ಪೇಜಲ್ಲಿ ಓದ್ತಾ ಇದ್ದೀನಿ ನಾನು. ಸೊ ಇಟ್ ಈಸ್ ಅನ್ಕಂಡೀಷನ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಲಿಬರೇಟೆಡ್ ಒನ್, ಅಂದರೆ ಜ್ಞಾನಿಯಾಗಿದ್ದಾನಲ್ಲ, ಮುಕ್ತನಾಗಿದ್ದಾನಲ್ಲ, ಅವನ ದೃಷ್ಟಿಯಿಂದ ನೋಡಿದಾಗ ಅದು ಈ ಆತ್ಮ ಅನ್ನೋದು ಖಂಡಿತ ಯಾವತ್ತೂ ಕೂಡ ಯಾವುದೇ ಒಂದು ಬಂಧ ಅಥವಾ ಪರಿಚಯದ ಅಂದರೆ ಅದನ್ನು ಕಂಡೀಷನಿಂಗ್ ಲಿಮಿಟೇಷನ್ ಯಾವುದೂ ಅದಕ್ಕೆ ಇಲ್ಲವೇ ಇಲ್ಲ, ಅನ್ಲಿಮಿಟೆಡ್ ಆಗಿದೆ. ವೆರಾಸ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಒನ್ ಹೂ ಇಸ್ ಸ್ಟಿಲ್ ಹೆಲ್ಡ್ ಇನ್ ಬಾಂಡೇಜ್, ಅವನಿಗೆ ಯಾರೋ ಇನ್ನೂ ಬಂಧದಲ್ಲೇ ಇದ್ದಾರಲ್ಲ ಒಬ್ಬ, ಅವನಿಗೆ ಬ್ರಹ್ಮನ್ ಹೂ ಇಸ್ ಒನ್ ವಿತ್ ದಿ ಲಿಬರೇಟೆಡ್ ಅಪಿಯರ್ಸ್ ಟು ಬಿ ದಿ ಕಾಸ್ ಆಫ್ ದಿ ಯೂನಿವರ್ಸ್ ಎಂಡೋಡ್ ವಿತ್ ಆಮ್ನಿಷಿಯನ್ಸ್ ಅಂಡ್ ಅದರ್ ಅಟ್ರಿಬ್ಯೂಟ್ಸ್. ಯಾವ ಬ್ರಹ್ಮಸ್ವರೂಪ ಆ ಜ್ಞಾನಸ್ವರೂಪ ಈ ಮುಕ್ತನಾಗಿರೋ ಸ್ವರೂಪದ ಜೊತೆಗೆ ಬೇರೆ ಅಲ್ಲ ಅಂತ ಇದ್ಕೊಂಡಿದೆಯೋ ಆ ಬ್ರಹ್ಮವೇ ಇವನಿಗೆ ಯಾರೋ ಈ ಅವಿದ್ಯಾದೃಷ್ಟಿಯಲ್ಲಿ ಇದ್ದಾನಲ್ಲ ಆ ದೃಷ್ಟಿಯಿಂದ ನೋಡಿದಾಗ ಈ ಪ್ರಪಂಚವಾಗೂ ಆ ಪ್ರಪಂಚಕ್ಕೆ ಕಾರಣವಾಗಿರೋ ಈಶ್ವರನಾಗೂ ಅವನಿಗೆ ಇರೋ ಸರ್ವಜ್ಞತ್ವವಾಗೂ ಇದೆಲ್ಲವೂ ಕೂಡ ಆ ಒಂದು ಬ್ರಹ್ಮವೇ ಕಾಣಿಸ್ಕೊಳುತ್ತೆ. ಯಾವುದರಿಂದ ಅಂದರೆ ಅವಿದ್ಯೆಯಿಂದ ಕಾಣಿಸ್ಕೊಳುತ್ತೆ ಅಂತ. ಅವಿದ್ಯೆಯಿಂದ ಇದನ್ನು ಹೇಳಬೇಕಾಗುತ್ತೆ ಅಂದರೆ ಅವಿದ್ಯೆಯ ಸಂಪರ್ಕ ಬಂದಾಗ ನಾವು ಪ್ರಪಂಚ ಈಶ್ವರ ಪ್ರಪಂಚದಲ್ಲಿ ಬೇರೆ ಬೇರೆ ವಸ್ತುಗಳು ಮನುಷ್ಯರು ಇದ್ದಾರೆ ಸೃಷ್ಟಿ ಚಿಸಿ ಸಂಹಾರ ಇದೆಲ್ಲ ಹೇಳಬೇಕಾಗುತ್ತೆ. ಅವಿದ್ಯೆ ಇಲ್ಲ ಅಂತ ಹೇಳಿದರೆ ಇದು ಯಾವುದೇ ಇಲ್ಲವೇ ಇಲ್ಲ ಅಂತ. ಅದಕ್ಕೆ ಶಂಕರಾಚಾರ್ಯರು ತುಂಬ ಚೆನ್ನಾಗಿ ಒಂದು ತುಂಬ ಬಲವಾದ ಒಂದು ಮಾತು ಹೇಳಿದ್ದಾರೆ. ಯಾವುದಂದರೆ ಈ ಆರಂಭಣಾಧಿಕರಣ ಅಂತ ಒಂದು ಇದರಲ್ಲಿ ಬರುತ್ತೆ, ಯಾವುದು ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಅಲ್ಲಿ ಅವ್ರು ಹೇಳ್ತಾರೆ ಈ ಸರ್ವಜ್ಞತ್ವ ಸರ್ವಶಕ್ತಿತ್ವ ಇಂಥದ್ದೆಲ್ಲ ಈಶ್ವರನಿಗೆ ಯಾವುದು ಹೇಳ್ತೀವೋ ಅದೆಲ್ಲ ಅವಿದ್ಯೆಯಿಂದ ಬಂದಿರೋದು ಅಂತ ಹೇಳ್ತಾರೆ. ಅಂದರೆ ಯಾರಾದರೂ ಇದನ್ನು ಈ ಮಾತನ್ನು ನೋಡ್ಬಿಟ್ಟು ಯಾರಾದರೂ ಕೇಳ್ಬೋದು ಈಶ್ವರನಿಗೇನು ಅವಿದ್ಯೆ ಇದೆಯಾ, ಅವನಿಗೆ ಇದೆಲ್ಲ ಅವಿದ್ಯೆಯಿಂದ ಬಂತ ಅಂತ ಕೇಳ್ಬೋದು. ಆ ಥರ ಅರ್ಥದಲ್ಲಿ ಅವ್ರು ಹೇಳಿಲ್ಲ. ಅವ್ರ ಐಡಿಯ ಹೇಳೋದ್ರ ಅರ್ಥ ಯಾವುದು ಕೇಳಿದ್ರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಈ ಚೈತನ್ಯ ಕೇವಲ ಚೈತನ್ಯ ಸ್ವರೂಪ ಶುದ್ಧ ಚೈತನ್ಯ ಸ್ವರೂಪ ಇದೆಯಲ್ಲ ಅದಕ್ಕೆ ಈಶ್ವರ ಅನ್ನೋ ಇಲ್ಲ ಜಗತ್ತು ಇಲ್ಲ ಬಂಧನೂ ಇಲ್ಲ ಮುಕ್ತಿನೂ ಇಲ್ಲ ಏನೂ ಇಲ್ಲವೇ ಇಲ್ಲ. ಆದರೆ ಒಂದು ಬಂಧನ ಒಂದು ದೃಷ್ಟಿಕೋನದಿಂದ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅವನಿಗೆ ಖಂಡಿತ ಪ್ರಪಂಚ ಇದೆ, ಪ್ರಪಂಚ ಇದೆ ಅಂತ ಹೇಳಿದ ಮೇಲೆ ಖಂಡಿತ ಈಶ್ವರ ಇರಬೇಕು ಅದಕ್ಕೆ. ಆಮೇಲೆ ಈಶ್ವರನಿಗೆ ಇರೋ ಸರ್ವಜ್ಞತ್ವ ಸರ್ವಶಕ್ತಿತ್ವ ಅಂತರ್ಯಾಮಿತ್ವ ಎಲ್ಲವೂ ಅದಕ್ಕೆ ಹೇಳಲೇಬೇಕಾಗುತ್ತೆ. ಅದು ಹಾಗಾಗಿ ಈ ಅವಿದ್ಯಾದೃಷ್ಟಿಯಿಂದ ನೋಡಿದಾಗ ಪ್ರಪಂಚ ಈಶ್ವರ ಎಲ್ಲ ಹೊಂದುತ್ತೆ, ಅವಿದ್ಯ ಇಲ್ಲೇ ಇರೋ ಮುಕ್ತ ದೃಷ್ಟಿಯಿಂದ ನೋಡಿದಾಗ ಯೋಗ ಯಾವುದು ಇಲ್ಲವೇ ಇಲ್ಲ ಅಂತಾಗುತ್ತೆ ಅಂತ. ಹಾಗಾಗಿ ಅವಿದ್ಯೆ ಅಂತ ಹೇಳೋದು ನಾವು ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಯಾರೋ ಒಬ್ಬರ ಒಂದು ವ್ಯಕ್ತಿಯ ಒಂದು ಅಜ್ಞಾನ ಅಂತ ಹೇಳಿ ಅಥವಾ ಈಶ್ವರನಿಗೆ ಅಜ್ಞಾನ ಇದೆ ಅಂತೆಲ್ಲ ಹೇಳಬಾರ್ದು. ನಾವು ಅವಿದ್ಯೆ ಅಂತ ಹೇಳಿದ್ರೆ ಆತ್ಮಸ್ವರೂಪದ ಒಂದು ಜ್ಞಾನ ಇಲ್ಲದೆ ಇರೋ ಒಂದು ಸ್ಥಿತಿ ಅಷ್ಟೇ. ಅಂಥ ಒಂದು ಸ್ಥಿತಿಯನ್ನು ನೋಡಿದಾಗ ಖಂಡಿತ ಎಲ್ಲರೂ ಪ್ರಪಂಚ ಇದೆ ಅಂತ ಹೇಳ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ, ಎಲ್ಲರೂ ಬಂಧ ಇದೆ ಅಂತ ಒಪ್ಕೊಳ್ತಾ ಇದ್ದಾರೆ. ಅದನ್ನು ಶಾಸ್ತ್ರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ಒಂದು ಬುದ್ಧಿಯನ್ನು ಕೊಟ್ಟು ಅವನಿಗೆ ತಿದ್ದಿ ಅವನ್ನ ಅಲ್ಲಿಂದ ಆಚೆಗೆ ಕರ್ಕೊಂಬರೋಕ್ಕಾಗಿ ಅದು ಇಂಥ ಪ್ರಕ್ರಿಯೆಗಳೆಲ್ಲ ಮಾಡ್ತಾರೆ. ಆ ಥರ ಹೇಳುವಾಗ ಏನು ಮಾಡುತ್ತೆ, ಈ ಬ್ರಹ್ಮವೇ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ, ಬ್ರಹ್ಮವೇ ಈಶ್ವರನಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಹಾಗೆ ಹೇಳಬೇಕಾಗುತ್ತೆ. ಆದರೆ ಅವಿದ್ಯೆ ಹೋಗಿ ಯಾರು ಮುಕ್ತನಾಗಿದ್ದಾನೋ ಅವನಿಗೆ ಪ್ರಪಂಚನೂ ಇಲ್ಲ, ಈಶ್ವರನೂ ಇಲ್ಲ, ನೈವ ಮಾಯಿನ ವಿಶ್ವಂ ಅಂತ ಒಂದು ಸ್ವರಾಜ್ಯ ಸ್ಥಿತಿ ಅಂತ ಒಂದು ಶ್ಲೋಕದಲ್ಲಿ ತುಂಬ ಚೆನ್ನಾಗಿರೋ ಒಂದು ಬರ್ತದೆ. ಈ ಮಣ್ಣು ಅನ್ನೋದೇ ಮಡಿಕೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಈ ಮಡಿಕೆ ಅನ್ನೋದು ಮಡಿಕೆ ಅನ್ನೋದು ಮಡಿಕೆ ಆಗೋಕ್ಕೆ ಮುಂಚೆ ಯಾವ ರೀತಿ ಸ್ಥಿತಿಲಿ ಇತ್ತು ಅಂತ ಹೇಳಿದ್ರೆ ಒಂದು ಪಿಂಡಾಕಾರವಾಗಿತ್ತು, ಪಿಂಡವಾಗಿತ್ತು ಅದು, ಮೃತ್ ಪಿಂಡವಾಗಿತ್ತು ಅದು.
ಸೊ ಈ ಪಿಂಡಾಕಾರ ಅನ್ನೋದು ಕಾರಣ ಅಂತ ಹೇಳ್ತೀವಿ, ಮಡಿಕೆ ಅನ್ನೋದು ಕಾರ್ಯ ಅಂತ ಹೇಳ್ತೀವಿ. ಇವಾಗ ಈ ಪಿಂಡವನ್ನು ನೋಡಿ, ಮೃತ ಪಿಂಡವನ್ನು ನೋಡಿ ಇದು ಕಾರಣ ಇದು ಕಾರ್ಯ ಅಂತ ಹೇಳ್ತೀವಿ. ಆದರೆ ಸ್ವಲ್ಪ ವಿಚಾರ ಮಾಡಿಕೊಂಡಾಗ, ಈ ಮಡಿಕೆಯನ್ನು ನೋಡಿ ವಿಚಾರ ಮಾಡಿಕೊಂಡಾಗ, ಈ ಮಡಿಕೆ ಅಂತ ಒಂದು ಹೆಸರು ಹೇಳ್ತಾ ಇದ್ದೀವಿ, ಅದು ಇಷ್ಟು ದೊಡ್ಡದಾಗಿದೆ, ಅದಕ್ಕೊಂದು ಆಕಾರ ಇದೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಅದಕ್ಕೆ ಇಷ್ಟು ತೂಕ ಇದೆ ಅಂತ ಹೇಳ್ತಾ ಇದ್ದೀವಿ ಇಟ್ಕೊಳ್ಳೋಣ, ಒಂದು 250 grams ಇದೆ ಒಂದು ಮಡಿಕೆ ಅಂತ ಇಟ್ಕೊಳ್ಳೋಣ, ಇದೆಲ್ಲ ಹೇಳ್ತಾ ಇದ್ದೀವಿ. ಆದರೆ ಇದೆಲ್ಲ ಯಾವುದಕ್ಕೆ ಹೇಳ್ತಾ ಇದ್ದೀವಿ ಅಂತ ನಾವು ವಿಚಾರ ಮಾಡಿದಾಗ, ಮಣ್ಣಿಗೆ ಹೇಳ್ತಾ ಇದ್ದೀವಿ ನಾವು ವಾಸ್ತವವಾಗಿ. ಮಣ್ಣಿಗೆ ತೂಕ ಇಷ್ಟು ಅಂತ ಹೇಳ್ತಾ ಇದ್ದೀವಿ, ಮಣ್ಣಿಗೆ ಇದ್ದ ಆಕಾರ ಇದೆ ಅಂತ ಹೇಳ್ತಾ ಇದ್ದೀವಿ, ಮಣ್ಣಿಗೆ ಇದ್ದ ಒಂದು ಹೆಸರಿದೆ, ಮಡಿಕೆ ಅಂತ ಒಂದು ಹೆಸರಿದೆ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಹೇಳ್ತಾ ಇರೋದೆಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಮಣ್ಣಿಗೆ ಅಂತ ಆಯಿತು. ಆವಾಗ ಸರಿ, ಇದನ್ನು ಮಡಿಕೆ ಅಂತ ಯಾತಕ್ಕೆ ಹೇಳಬೇಕು, ಇದು ಮಣ್ಣು ತಾನೆ ಅಂತ ಹೇಳಿದಾಗ ಇದಕ್ಕೆ ಕಾರಣ ಯಾವುದಂತ ಹೇಳಿದ್ವಿ, ಮಣ್ಣು ಅಂತ ಹೇಳಿದ್ವಿ. ಕಾರ್ಯವನ್ನು ಇವಾಗ ಮಣ್ಣು ಅಂತ ಹೇಳ್ತಾ ಇದ್ದೀವಿ. ಆವಾಗ ಇದು ಮಣ್ಣು ಅಂತ ಹೇಳ್ತಾ ಇದ್ದೀವಿ. ಇದನ್ನ ಮಣ್ಣು ಅಂತ ನೋಡಿದ ತಕ್ಷಣ ಏನಾಗುತ್ತೆ, ಆವಾಗ ಕಾರಣ ಅಂತ ಯಾವುದನ್ನ, ಆ ಮಣ್ಣಿನ ಕಾರಣ ಅಂತ ಹೇಳಬೇಕಾಗೇ ಇಲ್ಲ, ಇದನ್ನು ಕಾರ್ಯ ಅಂತಲೇ ಹೇಳಬೇಕಾಗಿಲ್ಲ ಅಂತ ಆಯಿತು. ಆವಾಗ ಕಾರ್ಯಕಾರಣ ಭಾವ ಹೊಟ್ಟೋಯ್ತು ಅಂತ ಹೇಳಿದ್ರೆ ಎರಡಕ್ಕೂ ಹೆಸರು ಎರಡು ಅಂತ ಇಲ್ಲವೇ ಇಲ್ಲ, ಅದಕ್ಕೆ ಇರೋದು ಒಂದೇನೆ, ಒಂದೇ ಮಣ್ಣಿನ ಮುಂಚೆ ಇವನು ಕಾರಣ ಅಂತ ಹೇಳ್ತಾ ಇದ್ದ, ಇವಾಗ ಕಾರ್ಯ ಅಂತ ಹೇಳ್ತಾ ಇದ್ದಾನೆ. ಆದರೆ ವಿಚಾರ ಮಾಡಿ ನೋಡಿದಾಗ, ಈ ಕಾರಣ ಅನ್ನೋದು ಕಾರ್ಯ ಅನ್ನೋದು ಕಾರಣವನ್ನು ಬಿಟ್ಟು ಬೇರೆ ಅಲ್ಲ ಅಂತ ನೋಡಿದಾಗ, ಈ ಕಾರಣ ಅಂತ ಒಂದು ಹೆಸರು, ಕಾರ್ಯ ಅಂತ ಒಂದು ಹೆಸರು, ಆ ಹೆಸರು ಕೂಡ ಇವಾಗ ಬೇಕಾಗಿಲ್ಲ ಇದ್ದಾರೆ ಅಂತ ಆಯ್ತು. ಸೊ ಹೀಗಾಗುತ್ತೆ. ಸೊ ಹೀಗೆ ನಾವು ಈ ಥರ ವಿಚಾರ ನೋಡಿದಾಗ ಲೋಕದಲ್ಲಿ ಕೂಡ ನಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಎಲ್ಲ ಸಿಗುತ್ತೆ ಇದಕ್ಕೆ. ಸೊ ಇದನ್ನು ನಾವು ನೋಡಿದಾಗ ತುಂಬ ಎಷ್ಟು ಭೌತಿಕವಾಗಿ ಬುದ್ಧಿಪುರಸರವಾಗಿ ಎಷ್ಟು ಒಂದು ಯುಕ್ತಿಪುರಸರವಾಗಿದೆ ಈ ವಿಷಯಗಳೆಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಸೊ ಇದರಲ್ಲಿ ಅವರು ಇದನ್ನು ಹೇಳ್ತಾ ಇದ್ದಾರೆ, ದಿ ಲಿಬರೇಟೆಡ್ ಆರ್ ನೆವರ್ ಕಾನ್ಷಿಯಸ್ ದಟ್ ದೇ ಆರ್ ಪೊಸೆಸ್ಡ್ ಆಫ್ ಆಮ್ನಿಷಿಯನ್ಸ್ ಅನ್ಫೇಲಿಂಗ್ ವಿಲ್ ಆ್ಯಂಡ್ ಅದರ್ ಸಚ್ ಅಟ್ರಿಬ್ಯೂಟ್ಸ್ ಇನ್ ಆಸ್ ಮಚ್ ಆಸ್ ದಿ ಅವಿದ್ಯಾ ವಿಚ್ ಲೈಸ್ ಅಟ್ ದಿ ರೂಟ್ ಆಫ್ ದಿ ಐಡಿಯಾ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್. ನೋಡಿದ್ರೆ ಈ ಆತ್ಮಜ್ಞಾನ ಬಂದಿರೋರು ತಮ್ಮನ್ನ ಸರ್ವಜ್ಞ ಅನ್ನೋದು ಅಥವಾ ಏನು ಸತ್ಯ ಸಂಕಲ್ಪ ಅನ್ನೋದೆಲ್ಲ ಯಾವುದು ತನಗಿದೆ ಅಂತ ಯಾರು ಕೂಡ ಅಂದ್ಕೊಳ್ಳೋದಿಲ್ಲ. ಯಾವಾಗ ಈ ಅವಿದ್ಯೆ ಅನ್ನೋದು ಮೂಲಭೂತವಾಗಿ ಹೊಟ್ಟೋದ್ರೆ ಅವರು ತಮ್ಮನ್ನೇ ಕೂಡ ಅವರು ಸರ್ವಜ್ಞತೆಯಿದೆ ಅಂತೆಲ್ಲ ಏನು ಹೇಳ್ಕೊಳ್ಳಲ್ಲ, ಅವರು ತಿಳ್ಕೊಳ್ಳೋದಿಲ್ಲ. ಬಟ್ ದೋಸ್ ಇನ್ ಬಾಂಡೇಜ್ ಆರ್ ಅಂಡರ್ ದಿ ಸ್ವೇ ಆಫ್ ಅವಿದ್ಯಾ ಆ್ಯಂಡ್ ದೇರ್ ಫೋರ್ ಇಮ್ಯಾಜಿನ್ ದಟ್ ಬ್ರಹ್ಮನ್ ಹೂ ಇಸ್ ಎವರ್ ಅನ್ಕಂಡೀಷನ್ ಈಸ್ ಎಂಡ್ಯೂರ್ಡ್ ವಿತ್ ಆಮ್ನಿಷಿಯನ್ಸ್ ಆ್ಯಂಡ್ ಅದರ್ ಸಚ್ ಆಟ್ರಿಬ್ಯೂಟ್ಸ್. ಆದರೆ ಯಾರು ಅಜ್ಞಾನದಲ್ಲಿದ್ದಾರೋ ಅವ್ರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಓ ಆ ಬ್ರಹ್ಮಸ್ವರೂಪವೇ ಈ ಥರ ಒಂದು ಸರ್ವಜ್ಞತ್ವ ಸರ್ವಶಕ್ತಿತ್ವ ಅದೆಲ್ಲ ತಗೊಂಡು ಅದೇ ಈ ಪ್ರಪಂಚಕ್ಕೆಲ್ಲ ಕಾರಣವಾಗಿದೆ ಅಂತ ಅವ್ರು ಅಂದ್ಕೊಳ್ತಾ ಇರ್ತಾರೆ. ಅದು ಕೂಡ ಆದರೆ ಅದು ಕೂಡ ಅವಿದ್ಯಾ ದೃಷ್ಟಿನೇ, ಅವರು ಖಂಡಿತ ಅದು ಸತ್ಯವಾಗಿರೋ ಪಾರಮಾರ್ಥಿಕವಾದ ದೃಷ್ಟಿ ಅಲ್ಲ ಅನ್ನೋದನ್ನು ಇವರು ಇಲ್ಲಿ ಹೇಳ್ಕೊಟ್ರು. ಇದಕ್ಕೆ ಮುಂದೆ ಒಂದು ಸಣ್ಣ ಒಂದು ವೈಯಾಸಿಕ ನ್ಯಾಯಮಾಲ ಅಂತ ಒಂದು ಗ್ರಂಥದಿಂದ ಇವರೊಂದು ವಾಕ್ಯ ಹೇಳ್ತಾ ಇದ್ದಾರೆ ಇಲ್ಲಿ. ಮುಕ್ತ ಪ್ರತಿಪತ್ಯ ನಿರ್ವಿಶೇಷತ್ವಮೇವ ಬದ್ಧ ಪ್ರತಿಪತ್ಯಾದು ಸವಿಶೇಷಂ ಮುಕ್ತಸ್ವರೂಪಂ ಬ್ರಹ್ಮ ಸರ್ವಜ್ಞತ್ವಾದಿ ಸರ್ವಜ್ಞತ್ವಾದಿ ಗುಣವಿಶಿಷ್ಟಂ ಸತ್ ಜಗತ್ಕಾರಣತ್ವೇನ ಅವಭಾಸತೆ ನಹಿ ಮುಕ್ತಾಃ ಪುರುಷಾಃ ಕದಾಚಿದಪಿ ಸರ್ವಜ್ಞತ್ವ ಸತ್ಯಸಂಕಲ್ಪತ್ವಾದಿ ಗುಣಯುಕ್ತಾಃ ವಯಂ ಇತಿ ಪ್ರತಿಪದ್ಯಂತೆ ತತ್ ಪ್ರತಿಪತ್ತಿ ಹೇತುಭೂತಾಯಾಃ ಅವಿದ್ಯಾಯಾಃ ನಿವ್ಯಾಶಿತತ್ವಾತ್ ಬದ್ಧಸ್ವರೂಪಾಃ ಅಸ್ತು ಅವಿದ್ಯಾಯುಕ್ತಾಃ ಸ್ವಂತಃ ನಿರ್ವಿಶೇಷಮೇವ ಬ್ರಹ್ಮ ಸರ್ವಜ್ಞತ್ವಾದಿ ವಿಶಿಷ್ಟಂ ಇತಿ ಕಲ್ಪಯಂತೆ ಅಂತ ಈ ವಿಷಯ ನಾವು ಯಾವುದನ್ನು ಈ ಮುಂಚೆ ಹೇಳಿದ್ರು ಅದೇ ವಿಷಯವನ್ನು ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನಾವು ನಿಲ್ಲಿಸೋಣ ಮುಂದಕ್ಕೆ. ಈಶ್ವರೋ ಗುರುರಾತ್ಮೀತಿ ಮುಕ್ತಿಭೇದ ವಿಭಾಗಿನೇ ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.